ಕನ್ನಡದ ಕೆಲಸವನ್ನು ಭಾಳ ದೂರದಲ್ಲಿ ಕೂತಿದ್ದು ಕೂಡ ಭಾಳ ನಿರಂತರವಾಗಿ ಸುಮಾರು ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮೊದಲ ರ್ಯಾಂಕ್ ಮೂಲಕ ಕನ್ನಡ ಸಾಹಿತ್ಯ ಇಂಗ್ಲೀಷ್ ಸಾಹಿತ್ಯ ಹಾಗೂ ಭಾಷಾಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿ ಅಮೆರಿಕದಲ್ಲಿ ಹೆಚ್ಚಿನ ಅಧ್ಯಯನಕ್ಕಾಗಿ ಪಿ ಎಚ್ ಡಿ ಅಧ್ಯಯನಕ್ಕಾಗಿ ಹೋದ ದಿನದಿಂದಲೂ ಇಂದಿನವರೆಗೂ ನಿರಂತರವಾಗಿ ಮಾಡ್ತಾ ಬಂದಿರುವ ಒಬ್ಬ ಕನ್ನಡದ ಗಣ್ಯಮಾನ್ಯ ಪರಿಚಾರಕರು ದೇಶದಲ್ಲೇ ಇರುವಾಗ ಅವರ ಅನುಭವದ ಅವರ ಅಧ್ಯಯನದ ಸದುಪಯೋಗ ನಾವು ಮಾಡಿಕೊಳ್ಬೇಕು, ಅದು ಸಹಜ. ಹಾಗೆ ನೋಡಿದರೆ ಇವತ್ತಿನ ಸಾಹಿತ್ಯ ಸಂಜೆ ಸ್ನೇಹಿತರೆ ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಸಾಹಿತ್ಯ ಸಂಜೆ ಅಂತ ಕರಿಬೋದು. ಅವರು ನಮ್ಮವರೇ, ಆದರೆ ಅವರು ನೆಲೆಸಿರೋದು ಅಮೆರಿಕದಲ್ಲಿ. ಪ್ರೊಫೆಸರ್ ಎಸ್ ಎನ್ ಶ್ರೀಧರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಮಾನ್ಯ ಶ್ರೀ ಆನಂದ್ ಸಭಾಪತಿಯವರೇ, ಪ್ರೊಫೆಸರ್ ಮಧುಸೂದನ್ ಅವರೇ, ಚಂದ್ರ ಅವರೇ ಮತ್ತು ಸೂರ್ಯಕಾಂತ್ ಅವರೇ ಮತ್ತು ಸ್ನೇಹಿತರೆ, ನಾನು ಮಾತಾಡಬೇಕಾದದ್ದೆಲ್ಲ ನನ್ನ ಪರಿಚಯ ರೂಪವಾಗೇ ಅವರೆಲ್ಲನೂ ಹೇಳಿಬಿಟ್ಟಿರೋದ್ರಿಂದ ನನಗೆ ಇವಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಪ್ರಯತ್ನ ಮಾಡ್ತೀನಿ. ಇದು ಸಂವಾದ ಅಂತ ಹೇಳಿರೋದ್ರಿಂದ ಅದು ನನಗೊಂಥರ ಧೈರ್ಯ ಕೊಡ್ತಾ ಇದೆ. ಯಾಕೆಂತಂದರೆ ನೀವು ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳ್ಬೋದು, ಅಥವಾ ನಾನು ಪ್ರಶ್ನೆ ಕೇಳಿ ನೀವು ಉತ್ತರ ಹೇಳ್ಬೋದು ಅಂತಂದ್ರೆ. ಸೊ ಮೊದಲೊಂದು ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಕೆಲವು ನಿಮಿಷ ನಾನು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಕೆಲಸಗಳ ಬಗ್ಗೆ ಒಂದು ನಾಲ್ಕು ಮಾತು ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ಅವರು ತಿಳಿಸಿದಂತಹ ಪುಸ್ತಕ ಅನನ್ಯ ಅಂತ ಹೇಳಿದರು. ಸೊ ಅದನ್ನು ನಿಮಗೆ ನೋಡೋದಕ್ಕೆ ಕೊಡ್ತೀನಿ, ಯಾಕೆಂದರೆ ಇಲ್ಲಿ ಅದು ತುಂಬ ಸುಲಭವಾಗಿ ಲಭ್ಯವಾಗಿಲ್ಲ ಅಂತ ನನಗೆ ಗೊತ್ತು. ಇದನ್ನು ಕೊಟ್ಟಿರ್ತೀನಿ. ಇನ್ನೊಂದು ಪುಸ್ತಕ ಅವ್ರು ಹೇಳಿದ್ದು ಕನ್ನಡದ ವ್ಯಾಕರಣ, ಇದ್ರ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಇನ್ನೊಂದು ನಾನು ಕನ್ನಡದಲ್ಲೇ ಬರೆದಿರೋದು ಇಂದಿನ ಕನ್ನಡ ರಚನೆ ಮತ್ತು ಬಳಕೆ. ಇವರು ಸೂರ್ಯಕಾಂತ್ ಅವರು ಕತೆ ಓದುತ್ತಾ ಹೇಳುತ್ತಾ ಇದ್ದಾಗ ಅಭಿನಯಿಸ್ತಾ ಇದ್ದಾಗ ನನಗೆ ನನ್ನ ಪ್ರಿಯವಾದ ಒಂದು ಅಮೆರಿಕಾದ ರೆಗ್ಯುಲರಾಗಿ ನಾನು ಕೇಳುವಂಥ ಒಂದು ಅನುಭವ ಜ್ಞಾಪಕವಾಯಿತು. ಏನಂದರೆ ಅಲ್ಲಿ ಅಮೆರಿಕಾದಲ್ಲಿ NPR ಅಂತ ನ್ಯಾಷನಲ್ ಪಬ್ಲಿಕ್ ರೇಡಿಯೋ ಅಂತ ಬರುತ್ತೆ. ಸೊ ಅದು ನನ್ನ ಪ್ರಿಯವಾದ ರೇಡಿಯೋ ಸ್ಟೇಷನ್ನು. ದಿವಸಾಗೂ ಅಟ್ಲೀಸ್ಟ್ ಒಂದು 2-3 ಗಂಟೆ ಅದನ್ನು ಕೇಳ್ತಾನೆ ಕಾಲ ಕಳಿತೀನಿ. ಅದ್ಭುತವಾದ ಚರ್ಚೆಗಳು ಜೊತೆಗೆ ಸಾಹಿತ್ಯಕ್ಕೆ ಸಂಬಂಧಿಸಿದ್ದು ಇರುತ್ತೆ. ಸೊ ಪ್ರತಿ ಶನಿವಾರ ಅಲ್ಲಿ ಒಂದು ಸೆಲೆಕ್ಟೆಡ್ ಶಾರ್ಟ್ಸ್ ಅಂತ ಬರುತ್ತೆ, ಒಂದು ಗಂಟೆ ಕಾಲ. ಆ ಪ್ರೋಗ್ರಾಮನ್ನು ನಾನು ತುಂಬ ಅದನ್ನು ಮಿಸ್ ಮಾಡ್ಕೊಳ್ಳದೆ ಇರೋದಕ್ಕೆ ತುಂಬ ಟ್ರೈ ಮಾಡ್ತೀನಿ. ಯಾಕೆಂದರೆ ಅದರಲ್ಲಿ ನಾನು ಬಹಳ ವರ್ಷದಿಂದ ನಡೀತಾ ಇದೆ ಅದು, ಅದನ್ನು ಇದೇ ರೀತಿ ಒಂದು ಥಿಯೇಟ್ರ್ನಲ್ಲಿ ನಡೆಸ್ತಾರೆ, ಸಿಂಫನಿ ಸ್ಪೇಸ್ ಅಂತಂದ್ಬಿಟ್ಟು ಮ್ಯಾನ್ಹ್ಯಾಟನಲ್ಲಿ, ನ್ಯೂಯಾರ್ಕಲ್ಲಿ. ಇದಕ್ಕಿಂತ ತುಂಬ ದೊಡ್ಡ ಹಾಲ್ ಅದು, ಇವಾಗಲೇ ಸಾಕಷ್ಟು ಎಸ್ಟ್ಯಾಬ್ಲಿಷ್ಡ್ ಪ್ರೋಗ್ರಾಮ್ ಅದು, ಅದರಿಂದ ನೂರಾರು ಜನ ಬರ್ತಾರೆ. ಅಲ್ಲಿ ಪ್ರಸಿದ್ಧ ಬ್ರಾಡ್ವೇ ಆ್ಯಕ್ಟರ್ಸು ಅಥವಾ ಫಿಲ್ಮ್ ಆ್ಯಕ್ಟರ್ಸು, ಥಿಯೇಟರ್ ಆ್ಯಕ್ಟರ್ಸು ಯಾವುದಾದ್ರೂ ಒಂದು ಅದ್ಭುತವಾದ ಸಣ್ಣ ಕಥೆಯನ್ನು ಓದ್ತಾರೆ, ಅದನ್ನು ಇದೇ ರೀತಿ ನಾಟಕೀಯವಾಗಿ ಓದ್ತಾರೆ. ಸಾಮಾನ್ಯವಾಗಿ 3 ಈ ಥರ ನಾಟಕ ಇದು ಕತೆಗಳನ್ನು 1 ಗಂಟೆಯಲ್ಲಿ ಬ್ರಾಡ್ಕಾಸ್ಟ್ ಮಾಡ್ತಾರೆ, ಸುಮಾರು 20 ನಿಮಿಷ 30 ನಿಮಿಷದ್ದು. ಅದು ಎಷ್ಟು ಚೆನ್ನಾಗಿ ಓದ್ತಾರೆ, ನಾಟಕೀಯವಾಗಿ ಓದ್ತಾರೆ ಅಂತಂದರೆ ಅದಲ್ಲದೆ ಆ ಕತೆಗಳ
ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಅದು ನನ್ನ ಅಪ್ಯಾಯಮಾನವಾದಂತಹ ಒಂದು ಅನುಭವ. ನೀವದನ್ನು ಈ ತೇಜಸ್ವಿಯವರ ಕತೆ ಓದ್ತಾ ಇದ್ದಾಗ ನನಗೆ ಅದೇ ಅನುಭವ ಇಲ್ಲಿ ಬೆಂಗಳೂರಿನಲ್ಲಿ ಆಗಿದ್ದು ನನಗೆ ತುಂಬ ಸಂತೋಷ ಕೊಡ್ತದೆ. ಇಲ್ಲಿ ನಾನು ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಕೆಲವು ಒಂದು ನಮ್ಮ ಅದ್ಭುತವಾದ ಒಂದು ಪರಿಪಾಠ ಇದೆ ಕನ್ನಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಅದೇನಂತಂದರೆ, ಯಾವುದೇ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಮ್ಮ ಗುರುಗಳನ್ನು ಸ್ಮರಿಸಿ ಅವರಿಗೆ ವಂದಿಸೋದು. ಸೊ ನನಗೆ ಇಲ್ಲಿ ನನ್ನ ಜೀವನದಲ್ಲಿ ನಾನು ಏನು ಮಾಡಲಿಕ್ಕೂ ಸಾಧ್ಯವಾಗಿದ ಆಗಿರೋದಕ್ಕೆ ಕಾರಣ ನನ್ನ ಅದ್ಭುತವಾದ ವಿದ್ಯಾಗುರುಗಳು. ಸೊ ಅವರನ್ನು ಜ್ಞಾಪಿಸಿಕೊಂಡು ಇಲ್ಲಿ ಉದಾಹರಣೆಗೆ ಪ್ರೊಫೆಸರ್ ಎಸ್ ರಾಮಸ್ವಾಮಿಯವರು, ಪ್ರೊಫೆಸರ್ ಬಿ ಚಂದ್ರಶೇಖರ ಅವರು, ಪ್ರೊಫೆಸರ್ ಲಂಕೇಶ್ ಅವರು, ಸೊ ಇತ್ಯಾದಿ. ಅದಲ್ಲದೆ ನನಗೆ ಸಂಸ್ಕೃತ ಕಲಿಸಿದ ರಾಘವೇಂದ್ರಾಚಾರ್ ಅಂತಂದ್ಬಿಟ್ಟು ಒಂದು ಮಿಡಲ್ ಸ್ಕೂಲ್ನಲ್ಲಿದ್ದ ಮೇಷ್ಟ್ರು, ಆಮೇಲೆ ರಾಮಸ್ವಾಮಿ ಶಾಸ್ತ್ರಿ ಅಂತಂದ್ಬಿಟ್ಟು ಮಹಾರಾಣಿಸ್ ಕಾಲೇಜಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು, ಅವರು ನನಗೆ ಎಲಿಯಟ್ ಹೇಳಿಕೊಟ್ರು. ಸೊ ಹಾಗೆ ಹಲವಾರು ಜನ. ಆಮೇಲೆ ನನಗೆ ಡೈರೆಕ್ಟಾಗಿ ಪಾಠ ಹೇಳ್ಕೊಡದೇ ಇದ್ದರೂ ಕೂಡ ಅವರಿಂದ ನಾನು ಬಹಳ ಕಲ್ತಿರೋದ್ರಿಂದ ವೈ ಎನ್ ಕೆ ಅವರನ್ನು ನಾನು ಜ್ಞಾಪಿಸ್ಕೊಳ್ಳೇಬೇಕು. ಅಂದರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ವಾರಕ್ಕೊಂದು ಸರ್ತಿ ನಾವು ಪ್ರಜಾವಾಣಿ ಆಫೀಸ್ಗೆ ಹೋಗ್ತಾಯಿದ್ವಿ. ಅಲ್ಲಿ ಅವರು ನಮಗೆ ಕಾಫಿ ಕೊಡಿಸ್ತಾಯಿದ್ರು ಇಂಡಿಯಾ ಕಾಫಿ ಹೌಸಲ್ಲಿ. ಆಮೇಲೆ ನಿಧಾನವಾಗಿ ಅದು ಇದು ಎಲ್ಲನೂ ಮಾತಾಡ್ಕೊಂಡು ಇಡೀ ಪ್ರಪಂಚದ ಎಲ್ಲ ವಿಷಯಗಳನ್ನು ಅವರ ಮಾತುಕತೆಯಲ್ಲಿ ಅಡಕವಾಗ್ತಾ ಇತ್ತು. ಸೊ ಅದರಿಂದ ನಾನು ಕಲ್ತಿರೋದು ಅದನ್ನು ಲಿಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗೆ ನಮ್ಮ ಸ್ನೇಹಿತರುಗಳು ಸೀತಾರಾಮ್, ರಾಘವೇಂದ್ರರಾವ್, ನಾರಾಯಣ, ಕೀರಂ ನಾಗರಾಜ, ಹೀಗೆ ನನ್ನ ಅದೃಷ್ಟ. ಇವಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಎಷ್ಟು ನಾವು ಅದೃಷ್ಟಶಾಲಿಗಳು ಅಂತ ಅನಿಸುತ್ತೆ. ಈ ಎಲ್ಲದರ ಪ್ರಭಾವದಿಂದ ಮತ್ತು ನನ್ನ ಮನೆಯ ವಾತಾವರಣ, ನಂತಂದೆ ಇಂಗ್ಲೀಷ್ ಮೇಷ್ಟ್ರ್ ಆಗಿದ್ದರು, ಆದರೆ ಮನೆಯಲ್ಲಿ ಸಂಸ್ಕೃತ ಓದ್ತಾಯಿದ್ರು, ಜೊತೆಗೆ ಈ ಕನ್ನಡ ಸಾಹಿತ್ಯಕ್ಕೆ ಎಕ್ಸ್ಪೋಷರ್ ಆಗಿದ್ದಿದ್ದು ಫ್ರೆಂಡ್ಸು ಸ್ನೇಹಿತರ ಮುಖಾಂತರ. ಸೊ ಹಾಗಾಗಿ ನಾನು ಒಂದು ಬಹುಭಾಷಾ ಸಂದರ್ಭದಲ್ಲಿ ಬೆಳೆದೆ. ಅದರ ಪ್ರಾಮುಖ್ಯ ನಮಗೆ ಅವಾಗ ಗೊತ್ತಿರಲಿಲ್ಲ, ಇವಾಗ ನನಗದು ಎಷ್ಟು ಮುಖ್ಯವಾಗಿತ್ತು, ಎಷ್ಟು ರಿಚ್ ಆಗಿತ್ತು ಅಂತಂದ್ಬಿಟ್ಟು ಇವಾಗ ಗೊತ್ತಾಗುತ್ತೆ. ಅದು ನನಗೆ ನನ್ನ ಕೆರಿಯರ್ ಮೇಲೆ ಎಂಥ ಅದ್ಭುತವಾದ ಪ್ರಭಾವ ಬೀರಿತ್ತು ಅಂತಂದ್ಬಿಟ್ಟು ಇವಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ಏಕೆಂದರೆ ನಾನು ಶುರು ಮಾಡಿದ್ದು ಇಂಗ್ಲೀಷ್ ಓದಿ. ಇಂಗ್ಲೀಷ್ ಸಾಹಿತ್ಯ ಮತ್ತು ಭಾಷಾಶಾಸ್ತ್ರ ಎರಡರದ್ದು ಕಾಂಬಿನೇಷನ್ ಇತ್ತು ಅವಾಗ ನೋಡಿ, ಅದು ಎಷ್ಟು ಪ್ರೋಗ್ರೆಸಿವ್ ಆಗಿತ್ತು ಸೆಂಟ್ರಲ್ ಕಾಲೇಜಲ್ಲಿ ಅಂತ ಅನ್ನೋದಕ್ಕೆ. 1966 ನಾನು ಶುರು ಮಾಡಿದ್ದು ಬಿ ಎ ಆನರ್ಸ್, 71 ಎಮ್ ಎ ಮುಗಿಸಿದೆ. ಸೊ ಈ 5 ಕಾಲ ಮೋಸ್ಟ್ಲಿ ಸಾಹಿತ್ಯ, ಬಟ್ ಅದರಲ್ಲಿ ಒಂದು ಸಬ್ಜೆಕ್ಟ್ ಇತ್ತು ನಮಗೆ, ಹಿಸ್ಟ್ರಿ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಂದ್ಬಿಟ್ಟು. ಅದಕ್ಕೆ ಓಕೆ ನಂಬಿಯಾರ್ ಅಂತಂದ್ಬಿಟ್ಟು ಒಬ್ಬ ಅದ್ಭುತವಾದ ಪ್ರೊಫೆಸರ್ ಇದ್ದರು. ಸೊ ಎತ್ತರದ ಆರಡಿ ಎತ್ತರದ ಅಜಾನ್ ಬಾಹು, ಅವರು ನಮ್ಮನ್ನು ನಮ್ಮ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಡ್ಕೊಂಡು ಬರ್ತಾಯಿದ್ರು. ಸೊ ಅವರು ಒಂದು ಸರ್ತಿ ನಮಗೆ ಗಾಂಧಿಯ ಬಗ್ಗೆ ಕೆಲವು ಅನೆಕ್ಡೋಟ್ಸನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಒಂದು ಪಾರ್ಟ್ ಟೈಮ್ ಜಾಬ್ ಕೂಡ ಕೊಟ್ಟಿದ್ದರು. ಅದು ಅವಾಗ ನಮಗೊಂಥರ ಜಸ್ಟ್ ಇಟ್ ವಾಸ್ ಅ ಮೀನ್ಸ್ ಆಫ್ ಫೈಂಡಿಂಗ್ ನಾವು ಅರ್ನಿಂಗ್ ಸಮ್ ಮನಿ ಅವಾಗ. ಆದರೆ ಇವಾಗ ನಾನು ಅದನ್ನೆಲ್ಲ ಯೋಚನೆ ಮಾಡಿದಾಗ ಅದು ಎಷ್ಟು ಪ್ರಭಾವ ಬೀರಿತ್ತು ನಮ್ಮ ಮೇಲೆ ಅಂತಂದ್ಬಿಟ್ಟು. ನಮ್ಮ ತಂದೆನೂ ಜೈಲಿಗೆ ಹೋದವರು, ಸ್ಯಾಂಡಲ್ವುಡ್ ಇದು ಶ್ರೀಗಂಧದ ಮರ ಕತ್ತರಿಸಿ ಸಿಂಬಾಲಿಕ್ ಆಗಿ ಶಿವಮೊಗ್ಗದಲ್ಲಿ ಜೈಲಿಗೆ ಹೋಗಿದ್ದರು. ಗಾಂಧಿ ಬಗ್ಗೆ ಮಾತಾಡ್ತಾಯಿದ್ರು, ರಾಜಾರಾವ್ ಗಾಂಧಿ ಬಗ್ಗೆ ಮಾತಾಡ್ತಾಯಿದ್ರು. ಸೊ ಇವೆಲ್ಲನೂ ನಮಗೆ ಅರಿವಿಲ್ಲದಂತೆ ಎಲ್ಲನೂ ಒಂಥರ ಹಿನ್ನೋಟದಲ್ಲಿ ನೋಡಿದಾಗ ಒಂಥರ ಕನ್ಸ್ಪಿರಸಿ ಅಂತ ಅನಿಸುತ್ತೆ. ಎಲ್ಲನೂ ಒಂದಕ್ಕೊಂದು ಪೂರಕವಾಗಿ ಹೇಗೆ ಒಂದು ಪ್ರಭಾವ ಬೀಳುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅಂತ ಅನ್ನೋದು ಒಂದು ರೀತಿಯ ಹಿನ್ನೋಟದಲ್ಲಿ ಗೊತ್ತಾಗುತ್ತೆ ಹೊರತು ಆ ಅನುಭವ ನಾವು ಪಡಿತಾ ಇರುವಾಗ ಇದು ಗೊತ್ತಾಗಲ್ಲ. ಸೊ ಹಾಗೆ ಈ ಇಂಗ್ಲೀಷ್ ಹಿಸ್ಟ್ರಿ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ತನ್ನುವ
ಭಾಗವಾಗಿ ಆ ಕೋರ್ಸಿನ ಭಾಗವಾಗಿ ಅವರು ನಂಬಿಯಾರವರು ಅವರ ಲಿಂಗ್ವಿಸ್ಟ್ ಅಲ್ಲ ಅವರು, ಆದರೂ ಕೂಡ ಓಲ್ಡ್ ಆಂಗ್ಲೋ ಸ್ಯಾಕ್ಸನ್ ಬಗ್ಗೆ ಮತ್ತು ಹೇಗೆ ಇಂಗ್ಲೀಷ್ ಭಾಷೆ ಇಂಡೋ ಯುರೋಪಿಯನ್ ಭಾಷೆಯ ಮೂಲಕ ಅಲ್ಲಿಂದ ಶುರುವಾಯಿತು ಅಂತಂದ್ಬಿಟ್ಟು, ಹಾಗೆ ಜರ್ಮನ್ಗೂ ಸಂಸ್ಕೃತಕ್ಕೂ ಮತ್ತು ಓಲ್ಡ್ ಪರ್ಷಿಯನ್ಗೂ ಅದಕ್ಕೆಲ್ಲ ಇರುವ ಸಂಬಂಧಗಳ ಬಗ್ಗೆ ಹಿಸ್ಟಾರಿಕಲ್ ಲಿಂಗ್ವಿಸ್ಟಿಕ್ಸ್ ಬಗ್ಗೆ ಅವರು ಮಾತಾಡ್ತಾ ಇದ್ದಾಗ ಅದರಿಂದ ನನಗೆ ಮೊದಲೇ ಭಾಷೆಯಲ್ಲಿ ಆಸಕ್ತಿ ಇತ್ತು. ನಮ್ಮ ತಂದೆ ಇಂಗ್ಲೀಷ್ ಪ್ರೊಫೆಸರ್ ಆದ್ದರಿಂದ, ಆಮೇಲೆ ಇಂಗ್ಲೀಷ್ ಟೀಚರ್ ಆಗಿದ್ದರಿಂದ, ಒಂದ್ಸರ್ತಿ ನಾನು ಮಿಡ್ಲ್ ಸ್ಕೂಲ್ ಸ್ವಲ್ಪ ಇದು ಒಂದು ಸ್ವಲ್ಪ ರ್ಯಾಂಬ್ಲಿಂಗ್ ಆಗಿರುತ್ತೆ ಏನೋ ಅಂದ್ಕೋಬೇಡಿ. ನಮ್ಮ ತಂದೆ ನಾನು ಮಿಡ್ಲ್ ಸ್ಕೂಲ್ನಲ್ಲಿದ್ದಾಗ ನಮ್ಮ ತಂದೆ ತುಂಬ ಪ್ರಿನ್ಸಿಪಲ್ಡ್ ಮನುಷ್ಯ, ಖಾದಿ ಹಾಕ್ಕೊಳ್ತಾ ಇದ್ದರು, ಆಮೇಲೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು, ಒಳ್ಳೆ ರೆಪ್ಯುಟೇಷನ್ ಇತ್ತು ಅವರಿಗೆ. ಆದರೆ ಅದೇ ಕಾರಣದಿಂದ ನಾನಿರೋ ಕ್ಲಾಸನ್ನು ಯಾವಾಗೂ ತಗೋತಾ ಇರಲಿಲ್ಲ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗತ್ತೆ ಅಂತಂದ್ಬಿಟ್ಟು. ಸೊ ಒಂದು ದಿವಸ ಯಾರೋ ನಮ್ಮ ಮೇಷ್ಟ್ರು ಅವ್ರಿಗೇನೋ ರಜಾ ಹಾಕಿದ್ರು ಏನೋ, ಬಟ್ ಇವರು ಸಬ್ಸ್ಟಿಟ್ಯೂಟಾಗಿ ಬರಬೇಕಾಯಿತು ನಮ್ಮ ಕ್ಲಾಸಿಗೆ. ನನಗೆ ಭಾಳ ಮುಜುಗರ, ನಮ್ಮ ತಂದೆ ಬಂದರು, ಒಂದು 60 ಜನ ಇದ್ದಿದ್ದು ಕ್ಲಾಸ್. ನಾನು ಏನು ಮಾಡ್ತಾರೋ ಅಂತಂದ್ಬಿಟ್ಟು ನೋಡ್ತಾ ಇದ್ದೆ, ಅವರು ಮ್ಯಾಕ್ಬೆತ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದರು. ಹೈಸ್ಕೂಲ್ನಲ್ಲಿ, ಹೈಸ್ಕೂಲ್ ಫಸ್ಟ್ ಇಯರ ಇದೆ, ಮ್ಯಾಕ್ಬೆತ್ತಲ್ಲಿ ಮಾತಾಡ್ತಾ ಅವರು ಮಹಾರಾಜಾಸ್ ಕಾಲೇಜ್ನಲ್ಲಿ ಓದಿದವರು, ಹೆಚ್ಚು ಕಡಿಮೆ ಪ್ರೊಫೆಸರ್ ಸಿ ಡಿ ನರಸಿಂಹಯ್ಯನವರ ಸೀನಿಯರ್. ಆವಾಗ ಜೆ ಸಿ ರಾಲೋ, ಮ್ಯಾಕಿಂಟಾಷ್, ಮ್ಯಾಕೆಲ್ ಪಾಯನ್ ಅಂತಂದ್ಬಿಟ್ಟು ಎಲ್ಲ ಪ್ರಕಾಂಡ ಪಂಡಿತರು ಮತ್ತು ಒಳ್ಳೆ ಟೀಚರ್ಸ್ ಇದ್ದಿದ್ದ ಕಾಲ. ಸೊ ಅವರು ಎಸ್ಪೆಷಲಿ ಸ್ಕಾಟಿಷ್ ಆ್ಯಕ್ಸೆಂಟ್ನಲ್ಲಿ ಇಂಗ್ಲೀಷ್ ಹೇಳ್ಕೊಡ್ತಾಯಿದ್ರು. ನಮ್ಮ ಇಂಡಿಯನ್ ಇಂಗ್ಲೀಷು ಇಂಡಿಯನ್ ಇಂಗ್ಲೀಷ್ ಆಗಿರೋದಕ್ಕೆ ಹಲವಾರು ಕಾರಣ, ನಮಗೆ ಸ್ಕಾಟಿಷ್ ಮತ್ತು ಐರಿಷ್ ಟೀಚರ್ಸ್ ಜಾಸ್ತಿ ಇರ್ತಾಯಿದ್ರು ಇಂಡಿಯಾದಲ್ಲಿ ಆವಾಗ. ಸೊ ಇದು ಸ್ಕಾಟಿಷ್ನಲ್ಲಿ ಆರ್ ಬರುತ್ತಲ್ಲ, ಆ ಆರು ಅದನ್ನು ಪ್ರೊನೌನ್ಸ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ, ಮತ್ತು ಕ್ವೀನ್ಸ್ ಇಂಗ್ಲೀಷ್ ಅಥವಾ ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಅಂತಲ್ಲ, ಅದರಲ್ಲಿ ಆರ್ ಪ್ರೊನೌನ್ಸ್ ಮಾಡಲ್ಲ ಅವಲ್ಲಿ ಮುಂಚೆ ಇಲ್ಲದೇ ಇದ್ದರೆ. ಬಟ್ ಆ ಅಂಶಗಳೆಲ್ಲನೂ ನಮ್ಮ ಇಂಗ್ಲೀಷ್ನಲ್ಲಿ ಬಂದುಬಿಟ್ಟಿದೆ. ಅದಕ್ಕೆ ಕಾರಣ ನಮಗೆ ಪಾಠ ಹೇಳ್ಕೊಡ್ತಾ ಇದ್ದ ಮೇಸ್ಟರ್ ಅವರ ಪರ್ಸನಲ್ ಡೈಲೆಕ್ಟ್, ಸ್ಕಾಟಿಷ್ ಡೈಲೆಕ್ಟ್, ಸ್ಕಾಟಿಷ್ ಇಂಗ್ಲೀಷು, ಐರಿಷ್ ಇಂಗ್ಲೀಷು ಆ ರೀತಿ. ಅದಕ್ಕೆ ಒಬ್ಬ ಬಹಳ ಪ್ರಸಿದ್ಧ ಧ್ವನಿಶಾಸ್ತ್ರಜ್ಞ ಆಬರ್ಕ್ರಾಂಬಿ ಅಂತಂದ್ಬಿಟ್ಟು, ಸೊ ಅವ್ರು ಹೇಳ್ತಾರೆ ಇಂಡಿಯನ್ ಇಂಗ್ಲೀಷ್ಗೆ ಸರಿಯಾದ ಮಾಡಲ್ಲು ಈ ಆರ್ ಪಿ ಅಲ್ಲ, ಅಂದರೆ ಕ್ವೀನ್ಸ್ ಇಂಗ್ಲೀಷ್ ಅಲ್ಲ, ಅದನ್ನು ಹೇಳ್ಕೊಡ್ಬಾರ್ದು, ಅದು ಸುಮ್ಮನೆ ಇದೆ, ಇಟ್ ಈಸ್ ನಾಟ್ ರೆಲೆವೆಂಟ್ ಟು ಇಂಡಿಯಾ ಅಂತಂದ್ಬಿಟ್ಟು. ನಿಜವಾದ ಇಂಗ್ಲೀಷ್ ಮಾಡಲ್ ನಮ್ಮ ಇಂಡಿಯಾಕ್ಕೆ ಸ್ಕಾಟಿಷ್ ಇಂಗ್ಲೀಷ್ ಆಗಿರುತ್ತೆ, ದಟ್ ಈಸ್ ಕ್ಲೋಸರ್ ಟು ದ ವೇ ವಿ ಸ್ಪೀಕ್ ಅಂತಂದ್ಬಿಟ್ಟು. ಅದು ಬಿಡಿ, ಅದೊಂದು ಸಪ್ರೇಟ್ ಐಟಮ್. ಎನಿವೇ, ನಮ್ಮ ತಂದೆ ಬಂದರು ಕ್ಲಾಸಲ್ಲಿ, ಮ್ಯಾಕ್ಬೆತ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದರು. ಅವರು ಮ್ಯಾಕ್ಬೆತ್ ಅನ್ನೋದನ್ನು ಇಂಗ್ಲೆಂಡಲ್ಲಿ ಹೇಗೆ ಅದನ್ನು ಪ್ರೊನೌನ್ಸ್ ಮಾಡ್ತಾರೋ ಆ ಥರ ಪ್ರೊನೌನ್ಸ್ ಮಾಡ್ತಾಯಿದ್ರು, ಮ್ಯಾಕ್ಬೆತ್ ಅಂತ ಎರಡು ಹಲ್ಲುಗಳು ಮಧ್ಯ ನಾಲಿಗೆ ಇಟ್ಟು ಇಂಟರ್ಡೆಂಟಲ್ ಅಂತಾರಲ್ಲ ಕ್ರಿಕೆಟ್, ಅದನ್ನು ನಾವು ಹಾಗೆ ಹೇಳಲ್ಲ ತಾನೆ, ಮ್ಯಾಕ್ಬೆತ್ ಅಂತೀವಿ ಇಲ್ಲ ಮ್ಯಾಕ್ಬೆತ್ ಅಂತ ಒಂದು ಮಹಾಪ್ರಾಣ ಉಪಯೋಗಿಸಿ ಹೇಳ್ತೀವಿ. ಬಟ್ ಅವರು ಮ್ಯಾಕ್ಬೆತ್ ಅಂತ ಅಂತ ಇದ್ದಾಗ ಎಲ್ಲರೂ ನಗ್ತಾ ಇದ್ರು ನಮ್ಮ ಸ್ಟೂಡೆಂಟ್ಸ್ ಎಲ್ಲ, ಅವ್ರು ನಕ್ಕಿದ್ದು ನೋಡಿ ನಾನು ನೀರಾಗಿದ್ದೆ. ಸೊ ಆ ಥರದ್ದು ಬೇಕಾದ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್, ಅವರೇ ನೀವು ಓದಿದ್ರಲ್ಲ ಇದ್ದಕ್ಕಿದ್ದಂತೆ ಭಾಷಣ ಮಾಡೋದಕ್ಕೆ ಕರೆಯೋದು, ನಮ್ಮ ತಂದೆ ಮೇಷ್ಟ್ರಾಗಿದ್ದರು, ನಾನಲ್ಲಿ ಹಿಂದ್ಗಡೆ ಒಂದು ದಿವಸ ಏನೋ ಒಂದು ಸೆಲೆಕ್ಷನ್ ಡಿಬೇಟ್ ಆಗ್ತಾಯಿತ್ತು, ಅಲ್ಲಿ ಹಿಂದ್ಗಡೆ ಕೂತಿದ್ದೆ. ಅವರು ಎಲ್ಲರೂ ಸಾಲ ಕೂತಿದ್ರು, ಒಂದು ಸುಮಾರು 1,000 ಜನ ಸ್ಟೂಡೆಂಟ್ಸ್ ಕೋಲಾರದ ಹೈಸ್ಕೂಲ್ನಲ್ಲಿ. ಅವರು ಸಡನ್ನಾಗಿ ಬಂದುಬಿಟ್ಟು ಹೋಗಿ ಮಾತಾಡು ಅಂತಂದರು, ನನಗೆ 5 ನಿಮಿಷ ನೋಟಿಸ್ ಕೂಡ ಇರಲಿಲ್ಲ, ಇದು ಇಂಪ್ರಾಂಪ್ಟು ಸ್ಪೀಚ್ ಅಂತೆ. ಸೊ ಡಿಬೇಟಿಗೆ ಸೆಲೆಕ್ಷನ್ ನಮ್ಮ ಸ್ಕೂಲಿಂದ ಸೆಲೆಕ್ಷನ್ ಆಗ್ತಾಯಿತ್ತು, ಆವಾಗ ನನ್ನನ್ನು ಮಾತಾಡು ಅಂತ ಹೇಳಿದರು. ನನಗೇನು ಪ್ರಿಪ್ರೇಷನ್ ಇಲ್ಲ ಏನಿಲ್ಲ, ಬಟ್ ಇದು ಪ್ರಿಪ್ರೇಷನ್ ಇಲ್ಲದೆ ಇರೋದೇ ಒಳ್ಳೆಯದು ಅಂತ ಹೇಳಿದರು, ಯಾಕಂತಂದರೆ ಇಟ್ಸ್ ಸಪೋಸ್ ಟು ಬಿ ಇಂಪ್ರಾಂಪ್ಟು ಸ್ಪೀಚ್, ಅವರೇ ಸಬ್ಜೆಕ್ಟ್ ಕೊಡ್ತಾರೆ, ನೀನೇನು ಪ್ರಿಪೇರ್ ಮಾಡೋದಿಲ್ಲ ತಾನೇ ಅಂತಂದ್ಬಿಟ್ಟು. ನಾನು ಎಷ್ಟು ಒದ್ದಾಡ್ಕೊಂಡು ಹೋಗಿ ಅಲ್ಲಿ ಮಾತಾಡಿದೆ. ಅದು ಇವಾಗ ಮತ್ತೆ ಹಿನ್ನೋಟದಲ್ಲಿ ನೋಡಿದಾಗ ಅವೆಲ್ಲನೂ ಇಟ್ ಬಿಕೇಮ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಯೂಸ್ಫುಲ್ ಟ್ರೈನಿಂಗ್ ಅಂತಂದ್ಬಿಟ್ಟು. ಎನಿವೇ, ಟು ಕಮ್ ಬ್ಯಾಕ್ ಟು ದ ಕ್ವೆಶ್ಚನ್,
ಭಾಷೆ ಬಗ್ಗೆ ನನಗೆ ಇಂಟ್ರೆಸ್ಟ್ ಆಯಿತು ಅಂತ ಮೊದಲೇ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ಇದು ಪೂರಕವಾದದ್ದ ಅನುಭವಗಳು. ನನಗೆ ಇದ್ದಿದ್ದ ಭಾಷೆ ಬಗ್ಗೆ ಇರೋ ಇಂಟ್ರೆಸ್ಟನ್ನು ಈ ಕೋರ್ಸು, ಹಿಸ್ಟ್ರಿ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೋರ್ಸು, ಇಟ್ಸ್ ಇನ್ನೂ ಪ್ರಚೋದಿಸಿತು. ಅದರಲ್ಲಿ ಹೇಗೆ ಭಾಷೆ ಬದಲಾಗತ್ತೆ ಅಂತಂದ್ಬಿಟ್ಟು ನೋಡಿದೆ ನಾನು. ಹೇಗೆ ಸಾವಿರಾರು ವರ್ಷಗಳಲ್ಲಿ ಎಷ್ಟು ಸಂಪೂರ್ಣವಾಗಿ ಬದಲಾಗ್ಬೋದು ಅಂತಂದ್ಬಿಟ್ಟು, ಅಷ್ಟೇ ಅಲ್ಲದೆ ಹೇಗೆ ಒಂದು ಭಾಷೆಗೂ ಇನ್ನೊಂದು ಭಾಷೆಗೂ ಸಂಬಂಧ ಇರ್ಬೋದು ಅಂತಂದ್ಬಿಟ್ಟು. ಸಂಸ್ಕೃತದ ಪದಗಳಿಗೂ ನಮ್ಮ ಕನ್ನಡದಲ್ಲೆಲ್ಲ ಬೇಕಾದಷ್ಟು ಅವು ಬಂದಿದೆ ತಾನೆ, ಅವಕ್ಕೂ ಇಂಗ್ಲೀಷ್ಗೂ ಇರುವ ಸಂಬಂಧ ನಾವು ಹೊಡೆದೇ ಇರಲಿಲ್ಲ. ಸಂಸ್ಕೃತನ ಇಂಗ್ಲೀಷ್ ಕುಡ್ ಬಿ ರಿಲೇಟೆಡ್ ಅಂತಂದ್ಬಿಟ್ಟು ಅದನ್ನೆಲ್ಲ ಅವ್ರು ಮಾತಾಡಿದ ಮೇಲೆ ಲಿಂಗ್ವಿಸ್ಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಬಂತು. ಆಮೇಲೆ ಕಾಲೇಜ್ನ ಇದು MAನಲ್ಲಿ ನಮಗೆ ಚಾಯ್ಸ್ ಇತ್ತು, ಎಲೆಕ್ಟಿವ್ಸ್ ಅಂತಂದ್ಬಿಟ್ಟು. ಇಲ್ಲ ಅಮೇರಿಕನ್ ಲಿಟ್ರೇಚರ್ ತೊಗೋಬೋದಾಗಿತ್ತು, ಅಥವಾ ಇಂಡಿಯನ್ ಲಿಟ್ರೇಚರ್ ಇನ್ ಇಂಗ್ಲೀಷ್ ತೊಗೋಬೋದಾಗಿತ್ತು, ಅಥವಾ ಲಿಂಗ್ವಿಸ್ಟಿಕ್ಸ್ ತೊಗೋಬೋದಾಗಿತ್ತು. ಲಿಂಗ್ವಿಸ್ಟಿಕ್ಸ್ ಅಂತ 4 ಸಬ್ಜೆಕ್ಟ್ಸ್ ಇತ್ತು. ಪ್ರೊಫೆಸರ್ ಭಾಸ್ಕರ್ ಅಂತಂದ್ಬಿಟ್ಟು ತುಂಬ ಒಳ್ಳೆ ಟೀಚರು, WWS ಭಾಸ್ಕರ್ ಅಂತಂದ್ಬಿಟ್ಟು ಅವರು ಪಾಠ ಹೇಳ್ಕೊಟ್ರು ನಮಗೆ. ಸೊ ಅದರಿಂದ ನಮಗೆ ಲಿಂಗ್ವಿಸ್ಟಿಕ್ಸಲ್ಲಿ ಇಂಟ್ರೆಸ್ಟ್ ಆಗಿ ಆಮೇಲೆ ನಾನು ಹೈದರಾಬಾದ್ಗೆ ಹೋಗಿ, ಹೈದರಾಬಾದ್ನಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜಸ್ ಅಂತ ಇದೆಯಲ್ಲ, ಇವಾಗ ಅದನ್ನು EFLU ಅಂತ ಕರೀತಾರೆ, ಇಂಗ್ಲೀಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜಸ್ ಯೂನಿವರ್ಸಿಟಿ ಅಂತಂದ್ಬಿಟ್ಟು. ಸೊ ಅಲ್ಲಿ 1 ರಿಸರ್ಚ್ ಅಸೋಸಿಯೇಟ್ ಆಗಿದ್ದೆ, ಆಮೇಲೆ ಫ್ಯಾಕಲ್ಟಿನಲ್ಲಿ 1 ಇದ್ದೆ, ಆಮೇಲೆ ಅಮೇರಿಕಕ್ಕೆ ಹೋದೆ. ಇದನ್ನೆಲ್ಲ ನಾನು ಹೇಳ್ತಾ ಇರೋದಕ್ಕೆ ಕಾರಣ ಏನಂತಂದರೆ, ಸಾಹಿತ್ಯದಿಂದ ಶುರುವಾಯಿತು ನನ್ನ ವೃತ್ತಿ ಜೀವನ, ಆಮೇಲೆ ಭಾಷೆ ಕಡೆ ತಿರುಗಿತು, ಆಮೇಲೆ ಅಲ್ಲಿ ಯೂನಿವರ್ಸಿಟಿ ಫಿಲಿನಾಗಿ ಹೋದೆ, ಅಲ್ಲಿ ಭಾಷಾ ವಿಜ್ಞಾನದ ಶಾಸ್ತ್ರೀಯವಾದ ಅಧ್ಯಯನಕ್ಕೆ ತುಂಬ ಒಳ್ಳೆಯ ಅವಕಾಶ ಇತ್ತು. ಸೊ ಮೊದಲು ನಾನು ಮಾಡಿದ್ದು ಕೆಲಸ ಕನ್ನಡದ ಅದು ಆ್ಯಕ್ಚುಲಿ ಜನರಲ್ ಥಿಯರಿಟಿಕಲ್ ಲಿಂಗ್ವಿಸ್ಟಿಕ್ಸು, ಅದರಲ್ಲಿ ಸಿಂಟ್ಯಾಕ್ಸಿಗೆ ಸಂಬಂಧಿಸಿದ್ದು, ವಾಕ್ಯರಚನೆಗೆ ಸಂಬಂಧಿಸಿದ್ದು. ವಾಕ್ಯರಚನೆಗೆ ಸಂಬಂಧಿಸಿದಂತೆ ನಮ್ಮ ಕನ್ನಡದಲ್ಲಿ ಜಾಸ್ತಿ ಕೆಲಸ ಆಗೇ ಇಲ್ಲ, ಇವತ್ತಿಗೂ ಆಗಿಲ್ಲ. ಹೆಚ್ಚು ಆಗಿರೋದು ಪದರಚನೆಗೆ ಸಂಬಂಧಿಸಿದಂತೆ. ಕೇಶರಾಜನ ಶಬ್ದಮಣಿದರ್ಪಣ ಕೂಡ ಪದದ ಆಂತರಿಕ ವ್ಯವಸ್ಥೆಯ ಬಗ್ಗೆನೇ ಹೆಚ್ಚು ಹೇಳುತ್ತೆ ಹೊರತು ವಾಕ್ಯ ರಚನೆ ಬಗ್ಗೆ ವೆರಿ ಲಿಟ್ಲ್. ಈವನ್ ಪಾಣಿನಿಯಲ್ಲೂ ಕೂಡ ಜಾಸ್ತಿ ಇಲ್ಲ, ಪತಂಜಲಿಯಲ್ಲೂ ಇದೆ. ಭರ್ತೃಹರಿ ಅದರ ಬಗ್ಗೆ ಸ್ವಲ್ಪ ಹೇಳ್ತಾನೆ. ಬಟ್ ನಮ್ಮ ಇಂಡಿಯನ್ ಲಿಂಗ್ವಿಸ್ಟಿಕ್ಸ್ ಟ್ರೆಡಿಷನಲ್ಲೇ ಸಿಂಟ್ಯಾಕ್ಸ್ ಬಗ್ಗೆ ಒತ್ತು ಕಡಿಮೆ. ಅದಕ್ಕೊಂದು ಕಾರಣ ಸಂಸ್ಕೃತದಂಥ ಭಾಷೆಗಳಲ್ಲಿ ಫ್ರೀ ವರ್ಡ್ ಆರ್ಡರ್ ಇರುತ್ತೆ, ಪ್ರತಿಯೊಂದು ಪದಕ್ಕೂ ಒಂಥರ ಟ್ಯಾಗ್ ಹಚ್ಚಿದಂಗೆ ಕೇಸ್ ಮಾರ್ಕರ್ಸು, ಆಮೇಲೆ ಟೆನ್ಸು, ಆಸ್ಪೆಕ್ಟು ಇತ್ಯಾದಿ ಬೇರೆ ಬೇರೆ ಪ್ರತ್ಯಯಗಳೆಲ್ಲ ಇರೋದರಿಂದ ಯಾವ ಪದ ಹೇಗೆ ಅನ್ವಯ ಆಗುತ್ತೆ ಅಂತಂದ್ಬಿಟ್ಟು ಆ ಪದದಿಂದನೇ ಗೊತ್ತಾಗ್ಬಿಡುತ್ತೆ. ವರ್ಡ್ ಆರ್ಡರ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್. ಆದರೆ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಕನ್ಸ್ಟ್ರಕ್ಷನ್ಸ್ ಇರುತ್ತಲ್ಲ, ನಮ್ಮಲ್ಲಿ ಕರ್ಮಣಿ ಪ್ರಯೋಗ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿ ಆ ಥರದ್ದು 100 ಇರುತ್ತೆ. ಆದರೆ ಅವುಗಳ ಬಗ್ಗೆ ನಾವು ಜಾಸ್ತಿ ಗಮನ ಕೊಟ್ಟೇ ಇಲ್ಲ ನಮ್ಮ ಭಾಷಾ ಅಧ್ಯಯನದಲ್ಲಿ. ಹಾಗಾಗಿ ನಾನು ಮೊದಲು ಕೆಲಸ ಶುರು ಮಾಡಿದಾಗ ಸಿಂಟ್ಯಾಕ್ಸ್ ಬಗ್ಗೆ ಜಾಸ್ತಿ ಕೆಲಸ ಮಾಡಿದೆ ನಾನು. ಅದಾದಮೇಲೆ ಹಾಗೆ ಮಾಡ್ತಾ ಮಾಡ್ತಾ ಹೋದಂಗೆ ಬರೀ ಇಂಗ್ಲೀಷ್ ಅಷ್ಟೇ ಅಲ್ಲ, ಬರೀ ಕನ್ನಡ ಇದು ಥಿಯರಿಟಿಕಲ್ ಕ್ವೆಶ್ಚನ್ಸ್ ಅಂತ ತಗೊಂಡು ಕನ್ನಡದ ಡೇಟಾ ತಗೊಂಡು ಕನ್ನಡದ ಭಾಷೆಯನ್ನು ಈ ಸಿದ್ಧಾಂತ ಮತ್ತು ಈ ಮಾದರಿಗಳನ್ನು ಉಪಯೋಗಿಸಿ ವಿಶ್ಲೇಷಿಸಿದಾಗ ಈ ಮಾದರಿಗಳನ್ನು ಹೇಗೆ ಬದಲಾಯಿಸಬೇಕಾಗತ್ತೆ ಅಥವಾ ಅದಕ್ಕೆ ಯಾವ ರೀತಿ ಪುಷ್ಟಿ ಸಿಗತ್ತೆ ಅಂತಂದ್ಬಿಟ್ಟು ಎರಡೂ ರೀತಿಯ ಪುರಾವೆಗಳನ್ನು ಹುಡುಕ್ತೀವಿ. ಹಾಗೆ ನೋಡಿದಾಗ ಕನ್ನಡದ ಡೇಟಾದಿಂದ ಸಾಕಷ್ಟು ಬದಲಾವಣೆಗಳನ್ನು ಸಿದ್ಧಾಂತದಲ್ಲಿ ಮಾಡಬೇಕಾಗತ್ತೆ ಅಂತಂದ್ಬಿಟ್ಟು ತಿಳಿತು. ಸೊ ಹಾಗಾಗಿ ಕನ್ನಡದ ಚತುರ್ಥಿ ವಿಭಕ್ತಿ ಪ್ರಯೋಗದ ಬಗ್ಗೆ, ಉದಾಹರಣೆಗೆ ನನಗೆ ಹಸಿವಾಗಿದೆ ಅಂತ ಹೇಳ್ತೀವಿ, ಆದರೆ ಇಂಗ್ಲೀಷ್ನಲ್ಲಿ ಐ ಆ್ಯಮ್ ಹಂಗ್ರಿ ಅಂತೀವಿ.
ಸೊ ಅಲ್ಲಿ ಇಂಗ್ಲೀಷ್ನಲ್ಲಿ ನಾಮಿನೇಟಿವ್ ಆಗಿ ಬರುತ್ತೆ ಸಬ್ಜೆಕ್ಟು. ಇಲ್ಲಿ ನನಗೆ ಅಂತ ಅನ್ನೋದು ಒಂದು ಚತುರ್ಥಿ ವಿಭಕ್ತಿಯ ಪದವಾಗಿ ಬಂದರೂ ಕೂಡ ಅದರ ಅರ್ಥದ ದೃಷ್ಟಿಯಿಂದ ನಾನು ಅನ್ನೋದು ಅಲ್ಲಿ ಸಬ್ಜೆಕ್ಟ್, ಹಸಿವು ಅಲ್ಲ. ಆದರೆ ಈ ಕ್ರಿಯಾಪದ ಹಸಿವಿನ ಜೊತೆಗೆ ಅಗ್ರಿ ಆಗುತ್ತೆ ಹೊರತು ನನ್ನ ಜೊತೆಗೆ ಅಲ್ಲ. ಸೊ ನಾನು ಹಸಿವಾಗಿದ್ದೇನೆ ಅಂತ ಹೇಳಲ್ಲ, ನನಗೆ ಹಸಿವು ಆಗಿದೆ ಅಂತ ಹೇಳ್ತೀವಿ. ಸೊ ಆ ರೀತಿ ಅದು ಲಿಂಗ್ವಿಸ್ಟಿಕ್ಸ್ನ ಸಿಂಟ್ಯಾಕ್ಸಿನ ಥಿಯರೀಸ್ಗೆ ಇದೊಂದು ಚಾಲೆಂಜ್ ಆಗಿ ಬರುತ್ತೆ. ಸೊ ಅದೇ ರೀತಿ ಬೇಕಾದಷ್ಟು ಬೇರೆ ಬೇರೆಯ ಪ್ರಯೋಗಗಳು, ರಿಲೇಟಿವ್ ಕ್ಲಾಸ್ ಬಗ್ಗೆ, ಕಾಸಿಟಿವ್ ಸೆಂಟೆನ್ಸಸ್ ಬಗ್ಗೆ, ಇನ್ನೊಂದು ಹತ್ತಾರು. ಸೊ ಹಾಗೆ ನಾನು ಬರಿತಾ ಹೋದಾಗ ಜೊತೆಗೆ ನನಗೆ ಒಬ್ಬರು ತುಂಬ ಒಳ್ಳೆ ಗುರುಗಳು ಸಿಕ್ಕಿದ್ರು, ಪ್ರೊಫೆಸರ್ ಬ್ರಜ್ ಕಾಚರು ಅಂತಂದ್ಬಿಟ್ಟು. ಅವರು ಪ್ರಪಂಚದಲ್ಲೇ ಇಂಗ್ಲೀಷ್ ಭಾಷೆ ಹೇಗೆ ಬೇರೆ ಬೇರೆಯ ಪ್ರಭೇದಗಳಲ್ಲಿ ಉಪಯೋಗಿಸಲಾಗುತ್ತಿದೆ ಅಂತಂದ್ಬಿಟ್ಟು ಅದ್ರ ಬಗ್ಗೆ ತುಂಬ ಸೂಪಜ್ಞವಾದಂತಹ ಅಧ್ಯಯನ ಮಾಡಿದವರು. ಅಷ್ಟೇ ಅಲ್ಲದೇ ಬ್ರಿಟಿಷ್ ಕೌನ್ಸಿಲ್ ಅಂಥವ್ರ ದೃಷ್ಟಿಯಲ್ಲಿ ಇಡೀ ಪ್ರಪಂಚ ಒಂದೇ ರೀತಿ ಇಂಗ್ಲೀಷ್ ಮಾತಾಡಬೇಕು. ಅದು ಹೇಗೆ ಅಂತಂದರೆ ಬ್ರಿಟಿಷ್ ಇಂಗ್ಲೀಷು, ಅದರಲ್ಲೂ ಕೂಡ ಬ್ರಿಟಿಷ್ ಇಂಗ್ಲೀಷ್ನಲ್ಲೇ ನೂರಾರು ಪ್ರಭೇದಗಳಿದ್ದರೂ ಕೂಡ ಕ್ವೀನ್ಸ್ ಇಂಗ್ಲೀಷ್ ಅಂತ ಆಕ್ಸ್ಫರ್ಡ್ ಕೇಂಬ್ರಿಡ್ಜಲ್ಲಿ ಎಜುಕೇಟೆಡ್ ಆಗಿರೋರು ಅಥವಾ ಹ್ಯಾರೋ ಅಥವಾ ಈಟನ್ ಅಂತ ಪಬ್ಲಿಕ್ ಸ್ಕೂಲ್ನಲ್ಲಿ ಓದಿರೋರು ಮಾತಾಡುವಂತಹ ಬಿ ಬಿ ಸಿ ಇಂಗ್ಲೀಷನ್ನು, ಆಗಿನ ಕಾಲದಲ್ಲಿ ಬಿ ಬಿ ಸಿ ಇಂಗ್ಲೀಷನ್ನು, ಅದು ಮಾತ್ರ ಸ್ಟ್ಯಾಂಡರ್ಡ್ ಇಂಗ್ಲೀಷು, ನೇಟಿವ್ ಸ್ಪೀಕರ್ ಇಂಗ್ಲೀಷ್, ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಅಂತ ಕರಿತಾ ಇದ್ದರು. ರಿಸೀವ್ಡ್ ಅಂದರೆ ಏನೋ ದೇವದತ್ವವಾದದ್ದು ಅನ್ನೋ ರೀತಿಯಲ್ಲಿ. ಆದರೆ ನಿಜವಾಗಿ ಜನ ಹೇಗೆ ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಅದು ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಅಲ್ಲ. ಉದಾಹರಣೆಗೆ ಭಾರತ ಇಡೀ ಪ್ರಪಂಚದಲ್ಲೇ ಹೆಚ್ಚು ಇಂಗ್ಲೀಷ್ ಭಾಷೆಗಳನ್ನು ಉಪಯೋಗಿಸುವ ಜನ ಇರುವಂತಹ ರಾಷ್ಟ್ರ ಇವತ್ತು, ಅಮೆರಿಕಾ ಅಲ್ಲ, ಇಂಡಿಯಾ. ದರ್ ಆರ್ ಮೋರ್ ಪೀಪಲ್ ಯೂಸಿಂಗ್ ಇಂಗ್ಲೀಷ್ ಇನ್ ಇಂಡಿಯಾ ದ್ಯಾನ್ ಎನಿವೇರ್ ಎಲ್ಸ್ ಇನ್ ದ ವರ್ಲ್ಡ್. ಆದರೆ ನಮಗೊಂದು ರೀತಿ ದಾಸ್ಯ ಕಲ್ಪಿಸ್ಬಿಟ್ರಿವರು. ಹೇಗೆ ಅಂತಂದರೆ ನೀವು ಸರಿಯಾಗಿ ಇಂಗ್ಲೀಷ್ ಮಾತಾಡ್ತಾ ಇಲ್ಲ ಅಂತ. ನಿಜವಾದ ಸರಿಯಾದ ಇಂಗ್ಲೀಷ್ ಮಾತಾಡೋದು ಬಿ ಬಿ ಸಿ ಇಂಗ್ಲೀಷ್ ಥರ ಮಾತಾಡಬೇಕು ಅಂತ ಬ್ರಿಟಿಷ್ ಕೌನ್ಸಿಲ್ನವರು ಅದಕ್ಕೆ ಸಾಕಷ್ಟು ಕುಮ್ಮಕ್ಕೆ ಕೊಟ್ಟು ಆ ರೀತಿಯ ಇದು ಬರೋ ರೀತಿಯಲ್ಲ ಆ ಮನೋಭಾವ ನಮ್ಮಲ್ಲಿ ಸೃಷ್ಟಿ ಮಾಡಿದೆ. ಆದರೆ ಬ್ರಜ್ ಕಾಚರು ಮತ್ತು ಇತರರು ಅದನ್ನು ಪ್ರಶ್ನಿಸಿದರು. ಇವಾಗ ಇಂಡಿಯನ್ ಇಂಗ್ಲೀಷ್ ಅನ್ನೋದು ತಪ್ಪು ಇಂಗ್ಲೀಷ್ ಅಲ್ಲ, ಇಂಗ್ಲೀಷ್ ಇಂಡಿಯನ್ ಇಂಗ್ಲೀಷ್ ಅನ್ನೋದು ಇವಾಲ್ವ್ ಆಗಿದೆ, ಇದು ಇಂದು ಒಂದು ಪರ್ಟಿಕ್ಯುಲರ್ ರೀತಿಯಲ್ಲಿ ಇವಾಲ್ವ್ ಆಗಿದೆ, ಒಂದು ಪರ್ಟಿಕ್ಯುಲರ್ ದಾರಿಯಲ್ಲಿ ಅದು ಬೆಳೆದಿದೆ. ಅದು ಯಾಕೆ ಬೆಳೆದಿದೆ? ನಮ್ಮ ಭಾರತೀಯ ಇಂಗ್ಲೀಷು ಅಮೇರಿಕನ್ ಇಂಗ್ಲೀಷ್ ಅಷ್ಟೇ ಹಳೆಯದು, ಅದಕ್ಕಿಂತ ಏನು ಕಡಿಮೆ ಅಲ್ಲ, ಸುಮಾರು 200-250 ವರ್ಷದಷ್ಟು ನಮ್ಮ ದೇಶದಲ್ಲಿ ಅಷ್ಟು ಆ ಕಾಲದಿಂದ ಉಪಯೋಗಿಸಲ್ಪಟ್ಟಿದೆ. ಅಮೇರಿಕನ್ ಇಂಗ್ಲೀಷು ಅದಕ್ಕೆ ತನ್ನದೇ ಆದ ಮಾದರಿ ಉಂಟು ಮತ್ತು ಅದಕ್ಕೆ ತನ್ನದೇ ಆದ ಡಿಕ್ಷನರಿ ಉಂಟು, ಅದಕ್ಕೆ ತನ್ನದೇ ಆದ ಸ್ವಲ್ಪ ಗ್ರಾಮ್ಯಾಟಿಕಲ್ ಡಿಫ್ರೆನ್ಸಸ್ಸು ಉಂಟು, ಅದರದ್ದೇ ವೊಕ್ಯಾಬ್ಯುಲರಿ ಇದೆ, ಅದನ್ನೆಲ್ಲ ನಾವು ಸಹಜವಾಗಿ ಒಪ್ಕೊಂಡ್ಬಿಡ್ತೀವಿ. ಆಸ್ಟ್ರೇಲಿಯನ್ ಇಂಗ್ಲೀಷ್ ಬೇರೆ ಅಂತ ಒಪ್ಕೋತೀವಿ, ಸೌತ್ ಆಫ್ರಿಕನ್ ಇಂಗ್ಲೀಷ್ ಬೇರೆ ಅಂತ ಒಪ್ಕೋತೀವಿ. ಆದರೆ ಇಂಡಿಯನ್ ಇಂಗ್ಲೀಷು ತಪ್ಪು, ನಿಮಗೆ ಬರದೇ ಇರೋದರಿಂದ ನೀವು ಈ ರೀತಿ ತಪ್ಪಾಗಿ ಉಪಯೋಗಿಸ್ತಾ ಇದ್ದೀರಿ ಅಂತ ಹೇಳಿದರು. ಆದರೆ ಕಾಚರು ಅವರು ಹೇಳಿದ್ದೇನಂತಂದರೆ ಇದು ಭಾರತೀಯ ಇದು ಒಂದು ನಾವು ಬೇರೆ ಪರಿಪ್ರೇಕ್ಷ್ಯದಿಂದ ನೋಡಬೇಕು ಅಂತಂದ್ರೆ, ಈ ಹೊಸ ಪರಿಪ್ರೇಕ್ಷ್ಯ ಏನಂತಂದರೆ ಸಾಮಾಜಿಕ ಸಂದರ್ಭಕ್ಕೆ ಮತ್ತು ಸಾಂಸ್ಕೃತಿಕ ಸಂದರ್ಭಕ್ಕೆ ಮತ್ತು ಒಂದು ಭಾಷೆಯ ಉಪಯೋಗ ಮತ್ತು ಪ್ರಯೋಗ ಅವುಗಳಿಗೆ ಸಂಬಂಧಿಸಿದಂತೆ ಅದರ ವೈವಿಧ್ಯನ ನೋಡಬೇಕು ನಾವು ಅಂತ. ಯಾಕೆಂದರೆ ನಾವು ಇಂಗ್ಲೀಷ್ ಉಪಯೋಗಿಸೋದು ಈ ಇಂಗ್ಲೀಷ್ ಜನರುಗಳ ಜೊತೆ ಮಾತಾಡೋದಕ್ಕಲ್ಲ, ಅವರಲ್ಲ ನಮ್ಮ ಇಂಟರ್ಲಾಕ್ಯೂಟರ್ಸ್. ಕೆಲವರು ಮಾತಾಡ್ಬೋದು ಆ ರೀತಿ, ನಮ್ಮಲ್ಲಿ ಎಷ್ಟೋ ಜನ ಇಡೀ ಜೀವನದಲ್ಲಿ ಒಂದ್ಸರ್ತಿನೂ ಒಬ್ಬ ಬ್ರಿಟಿಷ್ ಮನುಷ್ಯನ ಜೊತೆ ಮಾತಾಡಿರಲ್ಲ ಅಲ್ವೇ. ಆದರೆ ನಾವು ಇಂಗ್ಲೀಷ್ನವ್ರ ಜೊತೆ ಮಾತಾಡಿಗೆ ಅವ್ರಿಗೆ ಅರ್ಥ ಆಗುವಂತೆ ಮತ್ತು ಅವರಿಗೆ ಸರಿ ಎನಿಸುವಂತೆ ಮಾತ್ರ ಯಾಕೆ ಮಾತಾಡಬೇಕು? ನಾವು ಇಂಗ್ಲೀಷ್ ಉಪಯೋಗಿಸೋದು ನಮ್ಮ ನಮ್ಮಲ್ಲಿ
ಮಾತಾಡಿಕೊಳ್ಳೋದಕ್ಕೋಸ್ಕರ, ಅಮೆರಿಕನ್ಸ್ ಜೊತೆ ಮಾತಾಡೋದಕ್ಕಲ್ಲ, ಇಂಗ್ಲೀಷ್ನವ್ರ ಜೊತೆ ಮಾತಾಡೋದಕ್ಕಲ್ಲ. ಆದ್ದರಿಂದ ನಮ್ಮ ಸಂದರ್ಭದಲ್ಲಿ ನಾವು ಹೇಗೆ ಉಪಯೋಗಿಸ್ತೀವಿ, ಅದು ಹೇಗೆ ಉಪಯೋಗಿಸಿದರೆ ನಮ್ಮ ಯಾರ ಜೊತೆ ಮಾತಾಡ್ತಿದ್ದೀವೋ ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ಈ ಇಂಗ್ಲೀಷ್, ಇಂಡಿಯನ್ ಇಂಗ್ಲೀಷು ಈ ರೀತಿ ಇರೋದಕ್ಕೆ ಕಾರಣ, ನಾವು ಇಂಗ್ಲೀಷನ್ನು ದ್ವಿತೀಯ ಭಾಷೆಯಾಗಿ ಉಪಯೋಗಿಸ್ತಾ ಇರೋದರಿಂದ. ಅಂದರೆ ಏನರ್ಥ, ನಮಗೆ ಬೇರೆ ಒಂದು ಭಾಷೆ ಇದೆ, ಎಲ್ಲದಕ್ಕೂ ನಾವು ಇಂಗ್ಲೀಷ್ ಉಪಯೋಗಿಸ್ಬೇಕಾಗಿಲ್ಲ. ಇಂಗ್ಲೀಷು ನಮ್ಮ ಪೂರ್ತಿ ಭಾಷಾ ಸಾಮರ್ಥ್ಯದ ಒಂದು ಭಾಗ ಮಾತ್ರ. ಮನೆಗೆ ಹೋದಾಗ ನಾವು ಇಂಗ್ಲೀಷ್ ಉಪಯೋಗಿಸಲ್ಲ, ನಮ್ಮ ಸ್ನೇಹಿತರ ಜೊತೆ ಮಾತಾಡುವಾಗ ಎಷ್ಟೋ ಸರ್ತಿ ಇಂಗ್ಲೀಷ್ ಉಪಯೋಗಿಸಲ್ಲ. ಇದು ಇಂಗ್ಲೀಷು, ಸಂಸ್ಕೃತ, ಕನ್ನಡ, ತಮಿಳು, ತೆಲುಗು, ಏನೇನೋ ಹಿಂದಿ, ಬೇರೆ ಬೇರೆ ಭಾಷೆಗಳ ಜೊತೆಗೆ ನಮ್ಮ ಒಂದು ಬಹುಭಾಷಾ ಸಾಮರ್ಥ್ಯದಲ್ಲಿ ಒಂದು ಭಾಗ ಮಾತ್ರ. ಅದಲ್ಲದೆ ಅದು ದ್ವಿತೀಯ ಭಾಷೆ, ಆದ್ದರಿಂದ ಪ್ರಥಮ ಭಾಷೆ ಈ ಭಾಷೆ ಎರಡನೇ ಭಾಷೆಗೆ ಭಾಷೆಯ ಮೇಲೆ ಪ್ರಭಾವ ಬೀರುವುದು ತುಂಬ ಸ್ವಾಭಾವಿಕ. ಯಾರೂನು ಒಂಚೂರೂನು ಪ್ರಭಾವ ಇಲ್ಲದೇ ದ್ವಿತೀಯ ಭಾಷೆ ಉಪಯೋಗಿಸಲ್ಲ. ನಮ್ಮ ಕನ್ನಡಿಗರು ಹಿಂದಿ ಮಾತಾಡುವಾಗ ಕನ್ನಡ ಹಿಂದಿ ಉಪಯೋಗಿಸ್ತೀವಿ, ತಮಿಳರು ಹಿಂದಿ ಮಾತಾಡುವಾಗ ತಮಿಳು ಹಿಂದಿ ಆಗುತ್ತೆ, ಹಿಂದಿಯವರು ಕನ್ನಡ ಉಪಯೋಗಿಸಿದಾಗ ಹಿಂದಿ ಕನ್ನಡ ಆಗುತ್ತೆ. ಸೊ ಹಾಗೆ ಇಂಡಿಯನ್ ಇಂಗ್ಲೀಷ್ನಲ್ಲಿ ಹಲವಾರು ಪ್ರಭೇದಗಳುಂಟು. ಮಲಯಾಳಿ ಇಂಗ್ಲೀಷ್ ಇದೆ, ಪಂಜಾಬಿ ಇಂಗ್ಲೀಷ್ ಇದೆ, ಮರಾಠಿ ಇಂಗ್ಲೀಷ್ ಬೇರೆ, ತಮಿಳ್ ಇಂಗ್ಲೀಷ್ ಬೇರೆ, ಹಿಂದಿ ಇಂಗ್ಲೀಷ್ ಬೇರೆ, ಬಂಗಾಳಿ ಇಂಗ್ಲೀಷ್ ಬೇರೆ, ಪ್ರತಿಯೊಂದನ್ನು ನಾವು ಗುರುತಿಸ್ಬೋದು. ಸೊ ಒಂದು ಬಸ್ನಲ್ಲಿ ಹೋಗ್ತಾ ಇರುವಾಗ ಬರೀ ಇಂಗ್ಲೀಷ್ ಮಾತಾಡ್ತಾ ಇರೋದನ್ನು ಕೇಳೇ ನಾನು ಅವರು ಬಂಗಾಳದವರು ಅಥವಾ ಅವರು ಪಂಜಾಬಿನವರು ಇವರು ಮಲಯಾಳಿ ಅಂತ ಹೇಳೋದಕ್ಕೆ ಸಾಧ್ಯ, ಅಷ್ಟು ಕ್ರಮವಾಗಿರುತ್ತೆ ಈ ಪ್ರಭಾವ ಅಂತ. ಸೊ ಒಂದು, ಸೊ ನಮ್ಮ ಭಾರತೀಯ ಇಂಗ್ಲೀಷು ಇಂಗ್ಲೀಷಲ್ಲಿ ಇಂಗ್ಲೆಂಡಲ್ಲಿ ಮಾತಾಡುವ ಇಂಗ್ಲೀಷ್ಗಿಂತ ವಿಭಿನ್ನವಾಗಿರೋದಕ್ಕೆ ಒಂದು ಮುಖ್ಯವಾದ ಕಾರಣ, ಅದು ದ್ವಿತೀಯ ಭಾಷೆಯಾಗಿ ನಮ್ಮ ಮಾತೃಭಾಷೆಗಳಿಂದ ಪ್ರಭಾವಿತವಾಗಿರೋದು. ಸೊ ನಮ್ಮ ಮಾತೃಭಾಷೆಯ ಧ್ವನಿ ಸಂಯೋಜನೆ, ಪದ ಸಂಯೋಜನೆ ಮತ್ತು ವಾಕ್ಯ ಸಂಯೋಜನೆ ಎಲ್ಲವೂ ಕೂಡ ನಾವು ಇಂಗ್ಲೀಷನ್ನು ಹೇಗೆ ಉಪಯೋಗಿಸ್ತೀವಿ ಅಂತ ಅನ್ನೋದ್ರ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಅದು ಇಂಡಿಯನ್ ಇಂಗ್ಲೀಷ್ ಆ ರೀತಿ ರೂಪುಗೊಂಡಿದೆ. ಎರಡನೇ ಮುಖ್ಯ ಕಾರಣ ಅಂತಂದರೆ, ನಾವು ಇಂಗ್ಲೀಷನ್ನು ಉಪಯೋಗಿಸೋದು ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸ್ಥಿತಿಯನ್ನು ಅಭಿವ್ಯಕ್ತಿಪಡಿಸೋದಕ್ಕೋಸ್ಕರ. ನಾವು ನಮ್ಮ ವಿಚಾರಗಳ ಬಗ್ಗೆ ಮಾತಾಡ್ಕೋತೀವಿ, ಯೋಗ ಇರ್ಬೋದು ಅಥವಾ ಫಿಲಾಸಫಿ ಇರ್ಬೋದು ಅಥವಾ ತೊಗರಿಬೇಳೆ ಇರ್ಬೋದು. ಸೊ ತೊಗರಿಬೇಳೆ ರೀ, ಇದು ನಮ್ಮ ಇಂಡಿಯನ್ ಇಂಗ್ಲೀಷನ್ನ ನ್ಯೂಸ್ ಪೇಪರ್ಸ್ ನೋಡಿದರೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಗೊತ್ತಾಗೋಗುತ್ತಲ್ಲ, ಲೋಕಾಯುಕ್ತದ ಬಗ್ಗೆ ಮಾತಾಡ್ತೀವಿ ಅಥವಾ ಏನೇನೋ ಇರುತ್ತಲ್ಲ ನಮ್ಮದೆಲ್ಲ, ಡೆಕ್ಕನ್ ಹೆರಾಲ್ಡ್ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ನೋಡಿದರೆ ಎಲ್ಲನೂ ಗೊತ್ತಾಗುತ್ತೆ. ಅದರಿಂದ ಒಂದು ರಾಜಾರಾವ್ ಹೇಳ್ತಾರಲ್ಲ ಹಾಗೆ, ಕಾಂತಾಪುರದಲ್ಲಿ ಅವ್ರು ಹೇಳಿದ ಹಾಗೆ, ನಮ್ಮ ಕನ್ನಡ ಸಂಸ್ಕೃತಿಯನ್ನು ಇಂಗ್ಲೀಷ್ ಮೂಲಕ ಮಾತಾಡ್ತೀವಿ, ಹಿಂದಿ ಸಂಸ್ಕೃತಿಯನ್ನು, ತಮಿಳ್ ಸಂಸ್ಕೃತಿಯನ್ನು, ಭಾರತೀಯ ಸಂಸ್ಕೃತಿಯನ್ನು, ಅದಕ್ಕೆ ಬೇಕಾದ ಪದಗಳೆಲ್ಲನೂ ಇಲ್ಲ ಇಂಗ್ಲೀಷಲ್ಲಿ, ಬೇಕಾದನ್ನು ನಾವು ಸೇರಿಸ್ಕೋತೀವಿ. ದಾಲ್ ಅಂತೀವಿ, ದಾಲ್ ಫ್ರೈ ಅಂತೀವಿ, ಪಾಂಪ್ರೆಟ್ ಅಂತೀವಿ, ಏನೇನೋ ಅಂತೀವಲ್ಲ. ಹಾಗೆ ಸಾವಿರಾರು ಇಂಡಿಯನ್ ಪದಗಳು ಮತ್ತು ಪದಪುಂಜಗಳು ನಮ್ಮ ಇಂಡಿಯನ್ ಇಂಗ್ಲೀಷ್ನಲ್ಲಿ ಬಂದಿವೆ. ಆಮೇಲೆ ನಮ್ಮ ಪ್ರೊನೌನ್ಸಿಯೇಷನ್ನು ಅಷ್ಟೇ. ಸೊ ಇವನ್ನೆಲ್ಲ ನೋಡಿದಾಗ ಒಂದು ಇಂಡಿಯನ್ ಇಂಗ್ಲೀಷ್ದೇ ತಂದೆ ಒಂದು ಗ್ರಾಮರ್ ಇದೆ, ತಂದೆ ಒಂದು ಕ್ರಮಬದ್ಧವಾದಂತಹ ಒಂದು ವ್ಯಾಕರಣ ಇದೆ. ಸೊ ಅದನ್ನು ನಾವು ಸ್ಟಡಿ ಮಾಡಬೇಕು. ಅದು ತಪ್ಪು ಅಂತಂದ್ಬಿಟ್ಟು ಡಿಸ್ಮಿಸ್ ಮಾಡೋದಲ್ಲ, ಬರೀ ಕರೆಕ್ಟ್ ಮಾಡೋದಲ್ಲ. ಇದು ಒಂದು ಹೇಗೆ ಇಂಗ್ಲೀಷು ಜರ್ಮನ್ಗಿಂತ ಭಿನ್ನವಾಗಿ ಬೆಳೀತೋ, ಸಂಸ್ಕೃತ ಪರ್ಷಿಯನ್ನಿಂದ ಭಿನ್ನವಾಗಿ ಬೆಳೀತೋ, ಹಿಂದಿ ಬೆಂಗಾಲಿಯಿಂದ ಭಿನ್ನವಾಗಿ ಬೆಳೀತೋ, ಕನ್ನಡ ತಮಿಳಿನಿಂದ ಭಿನ್ನವಾಗಿ ಬೆಳೀತೋ, ಹಾಗೆ ಇಂಡಿಯನ್ ಇಂಗ್ಲೀಷು ಬ್ರಿಟಿಷ್ ಇಂಗ್ಲೀಷ್ನಿಂದ ಮತ್ತು ಅಮೆರಿಕನ್ ಇಂಗ್ಲೀಷ್ನಿಂದ ಭಿನ್ನವಾಗಿ ಬೆಳೀತಾ ಇದೆ, ಈಗಾಗಲೇ ಬೆಳೆದಿದೆ. ಅದಕ್ಕೆ ಡಿಕ್ಷನರಿ ಬರಿಬೋದು, ಗ್ರಾಮರ್ ಬರಿಬೋದು, ಪ್ರೊನೌನ್ಸಿಯೇಷನ್ನ ಗೈಡ್ಸ್ ಬರಿಬೋದು ಅಥವಾ ಡಿಸ್ಕ್ರಿಪ್ಷನ್ಸ್, ಮಾರ್ಫಾಲಜಿ, ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ವರ್ಡ್ಸ್ ಬಗ್ಗೆ ಬರಿಬೋದು, ಸಿಂಟ್ಯಾಕ್ಸ್ ಬಗ್ಗೆ ಬರಿಬೋದು, ಈ ಥರ ಬೇಕಾದಷ್ಟು ಬರೆದು ಇದ್ದಾರೆ. ಆ ಥರ ಸ್ಟಡಿ ಮಾಡಬೇಕು ಅಂತ ಕಾಚರು ಅವರು ಹೇಳಿದ್ದು. ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇಂಗ್ಲೀಷ್ ಉಪಯೋಗವಾಗ್ತಾ ಇದೆ, ಭಾರತೀಯ ಇಂಗ್ಲೀಷು ಕೂಡ ಒಂದು ಆ ರೀತಿ ಇದು ಅಂತ ಅಂದ್ಬಿಟ್ಟು.
ಸೊ ಅವರೊಂದು ಜರ್ನಲನ್ನೇ ಶುರು ಮಾಡಿದ್ರು, ಒಂದು ವಿದ್ವತ್ ಪತ್ರಿಕೆನ, ವರ್ಲ್ಡ್ ಇಂಗ್ಲಿಷಸ್ ಅಂತ. ಬೇಕಂತ ಅದು ಪ್ರೊವೋಕೇಟಿವ್ ಆಗಿ ಪ್ಲೂರಲ್ ಹೆಸರಿಟ್ಟಿರೋದಕ್ಕೆ ವರ್ಲ್ಡ್ ಇಂಗ್ಲಿಷಸ್ ಅಂತ ಅಂದ್ಬಿಟ್ಟು. ಇವಾಗ ಅದೊಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಸುಮಾರು 25 ವರ್ಷ ಆಯಿತು ಅದು ಶುರು ಮಾಡಿ, 30 ವರ್ಷನೇ ಆಯಿತು. ಸೊ 1978ನಲ್ಲೇ ಏನೋ ಶುರು ಮಾಡಿದ್ದು. ಈಗ ಅದೊಂದು ದೊಡ್ಡ ಡಿಸಿಪ್ಲಿನ್ ಆಗಿ ಬೆಳೆದಿದೆ. ಸೊ ಅವ್ರ ಜೊತೆ ನಾನು ಓದಿದ್ರಿಂದ ಭಾಷೆಯನ್ನು ಕೇವಲ ಅದರ ಸಂಯೋಜನೆಯನ್ನು ಮಾತ್ರ, ಅಂದರೆ ಟೆಕ್ನಿಕಲ್ ಆಗಿ ಅದರ ಇಂಟರ್ನಲ್ ಸ್ಟ್ರಕ್ಚರ್, ಅದರ ಒಳರಚನೆಯನ್ನು ಮಾತ್ರ ನೋಡಿದರೆ ಸಾಲದು, ಬಟ್ ಅದನ್ನು ಒಂದು ಸಮಾಜದ ಅಂಗವಾಗಿ ನೋಡಿ, ಒಂದು ಸಂಸ್ಕೃತಿಯ ಅಂಗವಾಗಿ ನೋಡಿ, ಸಂಸ್ಕೃತಿಯ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ ನೋಡಿ ಬರಿಬೇಕು ಅಂತಂದ್ಬಿಟ್ಟು, ಅದರ ಅಧ್ಯಯನ ಮಾಡಬೇಕು ಅಂತನ್ನೋದು ಗೊತ್ತಾಯಿತು. ಥ್ಯಾಂಕ್ ಯು. ನನಗೂ ಬೇಕು. ಓ ಥ್ಯಾಂಕ್ಸ್. ಸೊ ಹಾಗೆ ನೋಡಿದಾಗ ನನ್ನ ಮುಂಚಿನ ಸಾಹಿತ್ಯಕ್ಕೆ ಸಂಬಂಧಿಸಿದ ಅಧ್ಯಯನ ತುಂಬ ಉಪಯೋಗವಾಯಿತು. ಏಕೆಂತಂದರೆ ನಾವು ಭಾಷೆಯನ್ನು ಒಂದು ಸಮಾಜದ ಅಂಗವಾಗಿ ನೋಡುವಾಗ ಅದಕ್ಕೆ ಸಂದರ್ಭ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಂದರ್ಭ ಅಂತಂದರೆ ಕಾಂಟೆಕ್ಸ್ಟ್ ಸಿಚುವೇಷನ್ ಅಂತ ಇದೆ ಅಂತೀವಿ ಇಂಗ್ಲೀಷ್ನಲ್ಲಿ. ಇದು ಕೇವಲ ಒಂದೊಂದೇ ಸೆಂಟೆನ್ಸನ್ನು ಅನಲೈಸ್ ಮಾಡೋದ್ರಿಂದ ಆಗಲ್ಲ. ಇದು ಆ ಸೆಂಟೆನ್ಸನ್ನು ಒಂದು ಸಂಕಥನ ಅಂತ ಹೇಳ್ತಾರಲ್ಲ, ಇವಾಗ ಹೊಸದೊಂದು ಪತ್ರಿಕೆಯನ್ನು ಬಂದಿದೆ ರಾಜೇಂದ್ರ ಪ್ರಸಾದ್ ಅವರದ್ದು ಮಾಡಿರೋದು, ಸಂಕಥನದ ಅಂಗವಾಗಿ ನೋಡಬೇಕಾಗತ್ತೆ. ಸೊ ಅಂದರೆ ಶಾರ್ಟ್ ಸ್ಟೋರಿ ಅಂಗವಾಗಿ ಅಥವಾ ಒಂದು ಕಾದಂಬರಿ ಅಂಗವಾಗಿ ಅಥವಾ ಒಂದು ಪ್ರಬಂಧದ ಅಂಗವಾಗಿ, ಒಂದು ಕಾಗದ ಬರಿತೀವಲ್ಲ ಪತ್ರ ಅದರ ಅಂಗವಾಗಿ ಒಂದೊಂದು ಸೆಂಟೆನ್ಸನ್ನು ನೋಡಬೇಕಾಗತ್ತೆ. ಹಾಗಾಗಿ ಒಂದು ಸೆಂಟೆನ್ಸ್ಗೂ ಅದರ ಮಿಕ್ಕ ಸೆಂಟೆನ್ಸ್ಗಳಿಗೂ ಇರುವ ಸಂಬಂಧಗಳನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ. ಹಾಗೆ ಮಾಡ್ತಾ ನೋಡಿದಾಗ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದ್ದು ನನಗೆ ಅನ್ನಿಸ್ತು. ಒಂದೇನಂತಂದರೆ, ಸಾಮಾನ್ಯವಾಗಿ ಇಂಗ್ಲೆಂಡಲ್ಲಿ ಅಥವಾ ಅಮೇರಿಕಾದಲ್ಲಿ ಭಾಷೆಯನ್ನು ಮೇನ್ ಸ್ಟ್ರೀಮಲ್ಲಿ ಮುಖ್ಯವಾಹಿನಿಯಲ್ಲಿ ನೋಡ್ತಾ ಇದ್ದಿದ್ದು ಒಂದೇ ಒಂದು ಭಾಷೆ ಮಾತಾಡೋ ಜನರ ಭಾಷೆಯನ್ನು ಗಮನದಲ್ಲಿಟ್ಕೊಂಡು. ಆದರೆ ನಮಗೆ ಇಂಡಿಯಾಕ್ಕೆ, ನಾಟ್ ಓನ್ಲಿ ಇಂಡಿಯಾದಲ್ಲಿ ಬಟ್ ಆಲ್ಸೋ ಆಫ್ರಿಕಾದ ಹಲವಾರು ದೇಶಗಳಲ್ಲಿ ಅಥವಾ ಸೌತ್ ಈಸ್ಟ್ ಏಷ್ಯಾದಲ್ಲಿ ಸಿಂಗಪೂರ್ ಆಗಲಿ, ಮಲೇಷ್ಯಾ ಆಗಲಿ, ಇಂಡೋನೇಷ್ಯಾ ಆಗಲಿ, ಫಿಲಿಪ್ಪೀನ್ಸ್ ಆಗಲಿ, ಆ ಥರ ದೇಶಗಳಲ್ಲಿ ಭಾಷೆ ಹೇಗೆ ಉಪಯೋಗಿಸ್ತಾರೆ ಅಂತ ನೋಡಿದರೆ ನಮಗೆ ಅತ್ಯಂತ ಮುಖ್ಯವಾದ ಒಂದು ಅಂಶ ಏನಂತಂದರೆ ಬಹುಭಾಷಿಕತೆ, ಮಲ್ಟಿಲಿಂಗ್ವಲಿಸಮ್. ಆ ಬಹುಭಾಷಿಕರು ಹೇಗೆ ಭಾಷೆ ಉಪಯೋಗಿಸ್ತಾರೆ ಅಂತ ಅನ್ನೋದು ಅದು ವಿಚಿತ್ರ ಮತ್ತು ಅದ್ಭುತವಾದಂತಹ ರೋಮಾಂಚಕರವಾದಂತಹ ಒಂದು ಅಧ್ಯಯನ ಕ್ಷೇತ್ರ. ಅದು ನಮ್ಮದೇ ಸಾಹಿತ್ಯ ನೋಡಿದರೂ ಕೂಡ ಮೊದಲಿಂದ ಕನ್ನಡದಲ್ಲಿ ಹೇಗೆ ಈ ಬಹುಭಾಷಕತೆ ಒಂದು ತುಂಬ ಮುಖ್ಯವಾದ ಪಾತ್ರ ವಹಿಸಿದೆ ಅಂತಂದ್ಬಿಟ್ಟು ಪಂಪನಿಂದ ಹಿಡಿದು ಅಥವಾ ಕವಿರಾಜ ಮಾರ್ಗದಿಂದನೇ ಹಿಡ್ಕೊಂಡು ನಾವು ನೋಡ್ತಾ ಬರ್ಬೋದು. ಸಂಸ್ಕೃತ ಮತ್ತು ಕನ್ನಡದ ಇಂಟರ್ಯಾಕ್ಷನ್ ಅಂತ ಹೇಳ್ತೀವಲ್ಲ, ಅದು ಅದ್ಭುತವಾದದ್ದು. ದೇಸಿ ಮಾರ್ಗ ಹೇಗೆ ಅವೆರಡನ್ನೂ ಸಂಯೋಜಿಸಿಕೊಂಡು ಒಂದು ಹೊಸ ಅಧ್ಯಯನ ಮಾಧ್ಯಮವನ್ನು ನಾವು ರೂಪಿಸಬೇಕು, ಈ ರೂಪಿಸಿದಂತಹ ಅಧ್ಯಯನ ಮಾಧ್ಯಮ ಪಂಪನೆ ಹೇಳ್ತಾನಲ್ಲ ಇದ್ರ ಬಗ್ಗೆ ಹೇಗೆ ಅದು ಸಂಸ್ಕೃತದಷ್ಟೇ ರಿಚ್ ಆಗಿರ್ಬೋದು ಅಂತಂದ್ಬಿಟ್ಟು, ಸಂಸ್ಕೃತದ ಇದು ಸ್ಟ್ಯಾಂಡರ್ಡ್ಸ್ ಅಂತ ಏನು ಹೇಳ್ತೀವಿ ಮೌಲ್ಯಗಳು ಅಥವಾ ಮಾದರಿಗಳು ಅವುಗಳನ್ನೇ ಅಪ್ಲೈ ಮಾಡಿದರೂ ಕೂಡ ಅದು ಒಳ್ಳೆಯದು ಅಂತ ಅನ್ನಿಸ್ಬೇಕು ಅಂತಂದ್ಬಿಟ್ಟು ಪಂಪ ಹೇಳ್ತಾನೆ. ಸೊ ಅದನ್ನು ತಾನೇ ತನ್ನ ಪ್ರಾಕ್ಟೀಸ್ನಲ್ಲೇ ಅದನ್ನು ಮಾಡಿ ತೋರಿಸ್ತಾನೆ. ಹಾಗೆಯೇ ಮುಂದುವರೆದು ನೋಡ್ತಾ ಬಂದಾಗ ವಚನಗಳಲ್ಲೂ ಕೂಡ
ಅದು ಎಷ್ಟು ಪ್ಯೂರ್ ಕನ್ನಡ ಅಂತ ನಾವು ಹೇಳಿದರೂ ಕೂಡ ಅದರಲ್ಲಿ ಸಾಕಷ್ಟು ಸಂಸ್ಕೃತ ಮಿಳಿತವಾಗಿರುತ್ತೆ. ಆ ಸಂಸ್ಕೃತ ಪದಗಳು ಅದನ್ನು ನಾವು ಸಂಸ್ಕೃತ ಅಂತ ಕೂಡ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಕನ್ನಡದ ಅಷ್ಟು ಹಾಸು ಹೊಕ್ಕಾಗ್ಬಿಟ್ಟಿವೆ ಪದಗಳು. ಉದಾಹರಣೆಗೆ ಇದು ತೀನಂ ಶ್ರೀಕಂಠಯ್ಯನವರ ಒಂದು ಅದ್ಭುತವಾದ ಒಂದು ಸಣ್ಣ ಬಟ್ ತುಂಬ ವಿಚಾರ ಪ್ರಚೋದಕವಾದಂತಹ ಲೇಖನದಲ್ಲಿ ಹೇಳ್ತಾರೆ. 1957 ಹೇಳಿದರು, ಸಾಮಾನ್ಯವಾಗಿ ಭಾಷಾ ವಿಜ್ಞಾನಿಗಳು ಭಾಷೆಯನ್ನು ಸ್ಟಡಿ ಮಾಡುವಾಗ ಅದರಲ್ಲೂ ಒಂದು ಭಾಷೆಗೂ ಇನ್ನೊಂದು ಭಾಷೆಗೂ ಏನು ಸಂಬಂಧ ಇದೆ, ಇದು ಅದೇ ಭಾಷೆಯ ಸಹೋದರ ಭಾಷೆಯೋ ಅಥವಾ ಬೇರೆ ಒಂದು ಕುಟುಂಬಕ್ಕೆ ಸೇರಿದ್ದೋ ಅಂತಂದ್ಬಿಟ್ಟು ಅಧ್ಯಯನ ಮಾಡುವಾಗ ನಾವು ತುಂಬ ಗಮನದಲ್ಲಿಟ್ಕೊಳ್ಬೇಕಾದ ಒಂದು ಮುಖ್ಯವಾದ ಅಂಗ ಏನಂತಂದರೆ ಒಂದು ಭಾಷೆಯ ಬೇಸಿಕ್ ವೊಕ್ಯಾಬ್ಯುಲರಿ ಅಂತ ಕರಿತೀವಿ. ಮೂಲ ಏನು ಸಮಯದ ಪದಕೋಶ, ರೈಟ್. ಹಾಂ, ನಿತ್ಯೋಪಯೋಗಿ ಶಬ್ದಕೋಶ ಅವ್ರಿಗೆ, ಅದಕ್ಕೆ ನೀವೇ ಇಲ್ಲಿರೋದು ಒಳ್ಳೆಯದು. ಸೊ ನಿಜವಾದ ಅದು ಎಷ್ಟು ಸೆಂಟ್ರಲ್ ಆಗಿರುತ್ತೆ ಒಂದು ಭಾಷೆಗೆ ಅಂತಂದರೆ, ಆ ಪದಗಳನ್ನು ಸಾಮಾನ್ಯವಾಗಿ ನಾವು ಬೇರೆ ಭಾಷೆಗಳಿಂದ ತಗೊಳ್ಳಲ್ಲ. ಸಾಮಾನ್ಯವಾಗಿ ಬೇರೆ ಭಾಷೆಗಳಿಂದ ತಗೊಳ್ಳೋದು ನಮ್ಮ ಭಾಷೆಯಲ್ಲಿ ಇಲ್ಲದೆ ಇರುವ ಪದಗಳು ಅಂತ ಅನ್ನೋದೊಂದು ನಂಬಿಕೆ ಇದೆ, ಸುಳ್ಳು ಬಟ್ ನಂಬಿಕೆ ಇದೆ. ಫಾರ್ ಎಕ್ಸಾಂಪಲ್, ಟೆಲಿವಿಷನ್ ಅನ್ನೋ ಪದ ಇಂಗ್ಲೀಷಿಂದ ಬರುತ್ತೆ, ನಮ್ಮಲ್ಲಿ ಇಲ್ಲಿಲ್ಲ, ತೊಗೊಂಡ್ವಿ. ಸೊ ಅದೇ ರೀತಿ ಬೇರೆ ಬೇರೆ ರೀತಿಯದ್ದು ಅಥವಾ ಅದನ್ನು ಅದಕ್ಕೆ ಸಂವಾದಿ ಆದಂಥ ಬೇರೆ ಬೇರೆ ಪದಗಳನ್ನು ಭಾಷಾಂತರಿಸಿ ನಾವು ಗುರುತ್ವಾಕರ್ಷಣೆ ಅಂತಂತೀವಿ ಇತ್ಯಾದಿ ಇತ್ಯಾದಿ. ಆದರೆ ಬೇಸಿಕ್ ವೊಕ್ಯಾಬ್ಯುಲರಿ, ಕಣ್ಣು, ಮೂಗು, ಬಾಯಿ, ಚರ್ಮ, ರಕ್ತ, ಸೂರ್ಯ, ಭೂಮಿ, ನೆಲ, ಮಣ್ಣು, ಒಂದು ಎರಡು ಮೂರು, ತಾಯಿ ತಂದೆ ಸಂಬಂಧಗಳು, ಆ ಸಂಬಂಧ ಸೂಚಕಗಳು, ಅವುಗಳನ್ನೆಲ್ಲನೂ ನಾವು ಸಾಮಾನ್ಯವಾಗಿ ಬೇರೆ ಭಾಷೆಯಿಂದ ತಗೊಳ್ಳೋಲ್ಲ. ಅದರಿಂದ ನೀವು ಉದಾಹರಣೆಗೆ ಈ ಭಾಷೆ ಕೊಡವ ಅಂತನೋ ಭಾಷೆ ಆಗಲಿ ಅಥವಾ ಇರುಳ ಆಗಲಿ ತೋಡ ಆಗಲಿ ಈ ಥರ ಭಾಷೆಗಳು ಯಾವ ಕುಟುಂಬಕ್ಕೆ ಸೇರಿದ್ವು ಅಂತಂದ್ಬಿಟ್ಟು ನಾವು ಸ್ಟಡಿ ಮಾಡಬೇಕಾದ್ರೆ ಫಸ್ಟ್ ಬೇಸಿಕ್ ವೊಕ್ಯಾಬ್ಯುಲರಿ ನೋಡಬೇಕು. ಬರೀ ಬಾರೋಡ್ ವೊಕ್ಯಾಬ್ಯುಲರಿ ಯೂಸ್ ಮಾಡಬಾರ್ದು, ಯಾಕಂದರೆ ಬಾರೋಡ್ ವೊಕ್ಯಾಬ್ಯುಲರಿ ಎಲ್ಲಿಂದ ಬೇಕಾದರೂ ಬರ್ಬೋದು. ಆದರೆ ನಮ್ಮ ಕನ್ನಡದ ಅಥವಾ ದ್ರಾವಿಡ ಭಾಷೆಗಳ ಈ ಮೂಲ ಪದಕೋಶವನ್ನು ನೋಡಿದಾಗ ತಮಾಷೆ ಅನಿಸುತ್ತೆ. ಏನಂದರೆ ನಮ್ಮ ಬೇಸಿಕ್ ವೊಕ್ಯಾಬ್ಯುಲರಿ ಎಷ್ಟೋ ಪದಗಳೆಲ್ಲನೂ ಸಂಸ್ಕೃತದ್ದು. ರಾತ್ರಿ ಅಂತೀವಿ ಅಲ್ವಾ, ಚರ್ಮ ಅಂತೀವಿ, ರಕ್ತ ಅಂತೀವಿ, ಈ ಥರದ್ದು ಬೇಕಾದಷ್ಟು. ಭೂಮಿ ಅಂತೀವಿ, ಸೂರ್ಯ ಅಂತೀವಿ, ಆಕಾಶ ಅಂತೀವಿ, ಈ ಥರ ಬೇಸಿಕ್ ವೊಕ್ಯಾಬ್ಯುಲರಿನಲ್ಲೂ ಕೂಡ ಹಾಸುಹೊಕ್ಕಾಗಿ ಬೆರೆತಿರುವಂತಹ ಸಂಸ್ಕೃತ ಎಷ್ಟು ಇಂಟಿಮೇಟ್ ಆಗಿದೆ ನಮ್ಮ ಸಂಬಂಧ ಅಂತಂದ್ಬಿಟ್ಟು. ಇದನ್ನು ಯಾಕೆ ಹೇಳಕ್ಕೆ ಹೋದೆ ಅಂತಂದರೆ, ಈ ವಚನಗಳನ್ನು ನೋಡಿದಾಗ ವಚನಗಳಲ್ಲಿ ಬೇಕಾದಷ್ಟು ಸಂಸ್ಕೃತ ಪದಗಳಿದೆ. ನಾವು ಅದು ಅಪ್ಪಟ ಕನ್ನಡದ ಸಾಹಿತ್ಯದ ಒಂದು ಪ್ರತೀಕಗಳು ಇವು ಅಥವಾ ಮಾದರಿಗಳು ಅಂತ ನಾವು ಹೇಳೋದು, ಅದರಲ್ಲೇ ಎಷ್ಟು ಸಂಸ್ಕೃತದ ಪದಗಳಿದೆ. ಬಟ್ ಇವು ಎಷ್ಟು ಕಾಮನ್ ಆಗಿಬಿಟ್ಟಿದೆ ಕನ್ನಡದಲ್ಲಿ ಅಂತಂದರೆ ಅದು ಸಂಸ್ಕೃತ ಅಂತ ಅನಿಸೋದೇ ಇಲ್ಲ ನಮಗೆ, ಚನ್ನಮಲ್ಲಿಕಾರ್ಜುನ ಅಂತನದರಲ್ಲಿ ಇದ್ದಂಗೆ. ಸೊ ಕನ್ನಡ ಸಂಸ್ಕೃತದ ಈ ಸಹಬಾಳ್ವೆ ಮತ್ತು ಕೊಡು ಕೊಳು ಎಷ್ಟು ಚೆನ್ನಾಗಾಗಿದೆ ಅಂತಂದರೆ, ಕುಮಾರವ್ಯಾಸನಲ್ಲಿ ಮತ್ತು ಇತ್ಯಾದಿ ಹೀಗೇ ಬೇಕಾದಷ್ಟು ಕವಿಗಳಲ್ಲಿ ಅದು ತುಂಬ ಕ್ರಿಯಾಶೀಲವಾಗಿ ಕೂಡ ಉಪಯೋಗವಾಗುತ್ತೆ. ಅವನು ಎಷ್ಟು ಆರಾಮಾಗಿ ಈ ಗ್ರಾಮ್ಯ ಭಾಷೆ ಅಥವಾ ಬೀದಿ ಭಾಷೆಯನ್ನು ಬಳಸ್ತಾನೋ ಅಥವಾ ಬೈಗಳು ಭಾಷೆಯನ್ನು ಬಳಸ್ತಾನೋ ಅಷ್ಟೇ ಆರಾಮಾಗಿ ಅವನು ತುಂಬ ಅದ್ಭುತವಾದ ಸಂಸ್ಕೃತದ ಪದಪುಂಜಗಳನ್ನು ಸಮಾಸಗಳನ್ನೆಲ್ಲನೂ ಬಳಸ್ಕೊಂಡು ಹೋಗ್ತಾನೆ. ಅವು ಎರಡನ್ನು ಕೂಡ ಅವನು ಅದಕ್ಕೆ ತಕ್ಕಂತಹ ಸಂದರ್ಭಗಳಲ್ಲಿ ಉಪಯೋಗಿಸ್ತಾನೆ. ಒಂದೊಂದೂ ಒಂದು ರೀತಿಯ ಲಿಟ್ರರಿ ಟೆಕ್ನಿಕ್ ಆಗಿಬಿಡುತ್ತೆ ಅವನಿಗೆ. ಎಲ್ಲರಿಗೂ ತಿಳಿದಿರೋದೇ ಇದು, ಆ ಮಹಿಷ ಕೃತ ವಿರುದ್ಧ ಮದಲನ್ನು ಹೇಳ್ತಾ ಹೋದಾಗ ಅದೆಲ್ಲ ದೊಡ್ಡ ಸಂಸ್ಕೃತದನ್ನು ಹೇಳಿ ದ್ರೌಪದಿಯ ಮುಡಿಯನ್ನು ಸಿರಿಮುಡಿಯನ್ನು ವರ್ಣಿಸುತ್ತಾ ಕೊನೆಗೆ ಕೈ ಇಕ್ಕಿದನು ಅಂತಂದ್ಬಿಟ್ಟು ಇಕ್ಕು ಅಂತಂದ್ಬಿಟ್ಟು ಕನ್ನಡ ಪದ ಉಪಯೋಗಿಸ್ಬಿಡ್ತಾರೆ. ಈ ಕಾಂಟ್ರಾಸ್ಟ್ ಬರಬೇಕಾದ್ರೆ ಅಷ್ಟು ಅದ್ಭುತವಾಗಿ ಅವನು ಈ ಎರಡು ನಮ್ಮ ಬಹುಭಾಷಕತೆಯನ್ನು ಉಪಯೋಗ ಇದು ಬಹುಭಾಷಕತೆಯ ಶ್ರೀಮಂತಿಕೆ. ಅದು ಹೇಗೆ
ಒಂದು ಬರ್ಡನ್ ಆಗಲ್ಲ ನಮಗೆ, ಬಟ್ ಅದೊಂದು ರಿಸೋರ್ಸ್ ಆಗುತ್ತೆ ಅಂತಂದು, ಅದೊಂದು ಸಂಪನ್ಮೂಲ ಆಗುತ್ತೆ. ಬಟ್ ಆದರೆ ಅದೊಂದು ಇದಲ್ಲ, ಹೊರೆ ಅಲ್ಲ. ಕೈಲಾಸಮ್ಮವರು ಅದೇ ಥರ ತಮ್ಮ ನಾಟಕಗಳಲ್ಲಿ ಉಪಯೋಗಿಸ್ತಾರೆ. ಸೊ ಇವುಗಳ ಬಗ್ಗೆ ಎಲ್ಲನೂ ನಾನು ಬರೆದೆ. ನಾವು ಇದು ಇಂಗ್ಲೀಷ್ನಲ್ಲಿ, ಲಿಂಗ್ವಿಸ್ಟಿಕ್ಸ್ನಲ್ಲಿ ಇದೊಂದು ಅದ್ಭುತವಾದ ಹೊಸ ಅಧ್ಯಯನ ಕ್ಷೇತ್ರವೇ ಆಗ್ಬಿಡ್ತದೆ. ಕೋಡ್ ಸ್ವಿಚಿಂಗ್, ಕೋಡ್ ಮಿಕ್ಸಿಂಗ್ ಅಂತ ನಾವು, ನುಡಿ ಪಲ್ಲಟ ಮತ್ತು ನುಡಿ ಬೆರಕೆ, ಒಂದೇ ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಭಾಷೆಗಳ ಅಂಶಗಳನ್ನು ಉಪಯೋಗಿಸ್ಕೊಂಡು ವ್ಯಾಕರಣಬದ್ಧವಾಗಿ ಸಂಯೋಜಿಸಿ ಮಾತಾಡೋದು ನುಡಿ ಬೆರಕೆ ಅಂತ ಕರೀತಾರೆ, ಕೋಡ್ ಮಿಕ್ಸಿಂಗ್ ಅಂತಂದ್ಬಿಟ್ಟು. ಬಟ್ ಇದು ರ್ಯಾಂಡಮ್ ಅಲ್ಲ. ಹೇಗಂದ್ರೆ ಹಿಂಗೆ ಉಚ್ಚಪಟ್ಟೆ ಮಾತಾಡೋಕ್ಕಾಗಲ್ಲ, ಅದಕ್ಕೂ ಒಂದು ಗ್ರಾಮರ್ ಇರುತ್ತೆ. ಎಲ್ಲಿ ಸೇರಿಸ್ಬೋದು, ಏನು ಸೇರಿಸ್ಬೋದು, ಯಾವ ತರಹ ಪದಪುಂಜಗಳನ್ನು ಯಾವ ಜಾಗದಲ್ಲಿ ಇಡಬೇಕು ಇಡಬಾರ್ದು ಅಂತಂದ್ಬಿಟ್ಟು ಅದಕ್ಕೂ ಒಂದು ಅದರದ್ದೇ ಅದು ವ್ಯಾಕರಣ ಇರುತ್ತೆ ಅಲ್ವಾ. ಸೊ ಅದನ್ನು ನಾನು ಕೈಲಾಸಮ್ಮರ ಉದಾಹರಣೆಗಳನ್ನೇ ಉಪಯೋಗಿಸ್ಕೊಂಡು ವಿಶ್ಲೇಷಿಸಿದೆ. ಸೊ ಅದು ಇನ್ನೊಂದು ಉದಾಹರಣೆ, ಸಾಹಿತ್ಯ ಹೇಗೆ ಭಾಷೆಗೆ ಪೂರಕವಾಗಿ ಉಪಯೋಗವಾಯಿತು ಅಂತಂದ್ಬಿಟ್ಟು. ಇಂಡಿಯನ್ ಇಂಗ್ಲೀಷ್ನ ಎಕ್ಸಾಂಪಲ್ಸ್ ಕೂಡ ಅದೇ ರೀತಿಯಲ್ಲಿ. ಇವಾಗ ನಾವು ಇಂಡಿಯನ್ ಇಂಗ್ಲೀಷದ್ದೇ ಎಕ್ಸಾಂಪಲ್ ತಗೊಂಡ್ರೆ, ಬರೀ ನಿಮಗೆ ಇಂಗ್ಲೀಷ್ ಗೊತ್ತಿದ್ದರೆ ಇಂಡಿಯನ್ ಇಂಗ್ಲೀಷ್ ಅರ್ಥ ಆಗಲ್ಲ. ಉದಾಹರಣೆಗೆ, ಇಫ್ ಯು ಆರ್ ಪ್ಯೂರ್ ಇಂಗ್ಲೀಷ್ ಮ್ಯಾನ್ ಆರ್ ಇಂಗ್ಲೀಷ್ ವುಮನ್, ಇಂಗ್ಲೆಂಡಿಂದ ಬಂದು ಇಲ್ಲಿ ನೀವು ಇಂಗ್ಲೀಷ್ ಅರ್ಥ, ನಾವು ಉಪಯೋಗಿಸೋ ಇಂಗ್ಲೀಷ್ ಅರ್ಥ ಮಾಡ್ಕೋಬೇಕು ಅಂತಂದರೆ ಸಾಧ್ಯ ಇಲ್ಲ, ಅರ್ಧ ಅರ್ಥ ಆಗಲ್ಲ ಅವ್ರಿಗೆ. ಬರೀ ಉಚ್ಚಾರಣೆ ಬಗ್ಗೆ ಮಾತಾಡ್ತಿಲ್ಲ ನಾನು, ನೀವು ನ್ಯೂಸ್ ಪೇಪರ್ ಓದಿದ್ರು ಕೂಡ ಅದರಲ್ಲಿ ಇದ್ದಕ್ಕಿದ್ದಂತೆ ಅಥವಾ ಟೆಲಿವಿಷನಿನ ಪ್ರೋಗ್ರಾಮ್ಸ್ ನೋಡಿದರೆ ಎಷ್ಟೋ ಈ ಡಿಸ್ಕಷನ್ಸ್ ಆಗುತ್ತೆ ನೋಡಿ, ಇದು ಸಂಜೆ ಟೆಲಿವಿಷನಲ್ಲಿ ಪೊಲಿಟಿಕಲ್ ಡಿಸ್ಕಷನ್ಸ್ ಎಲ್ಲನೂ ಇಂಗ್ಲೀಷ್ನಲ್ಲಿ ಶುರು ಮಾಡ್ತಾರೆ, ಹಿಂದಿನಲ್ಲಿ ಕಂಟಿನ್ಯೂ ಮಾಡ್ತಾರೆ, ಮತ್ತೆ ಇಂಗ್ಲೀಷಿಗೆ ಬರ್ತಾರೆ, ಮತ್ತೆ ಹಿಂದಿನಿಗೆ ಹೋಗ್ತಾರೆ, ಹಿಂದಿಯಿಂದ ಮತ್ತೆ ಇಂಗ್ಲೀಷು, ಆ ಸೆಂಟೆನ್ಸಲ್ಲೇ ಅರ್ಧ ಇಂಗ್ಲೀಷು ಅರ್ಧ ಇದು. ಅದೇ ರೀತಿ ಕನ್ನಡನೂ ಕೂಡ ನಾವು ಮಾತಾಡುವಾಗ ನಾವು ಮಾತಾಡೋ ರೀತಿನೇ ಅದು. ಇದನ್ನು ನಾವು ಮಡಿವಂತರು ಇದನ್ನು ಬೈತಾರೆ, ಹೀಗೆ ಮಾಡಬಾರ್ದು ಅಂತಂದ್ಬಿಟ್ಟು, ಕನ್ನಡ ಹಾಳಾಗ್ತಾ ಇದೆ ಅಂತಂತಾರೆ. ಇದನ್ನು ಕನ್ನಡ ಬರದೇ ಇರುವ ಒಂದು ಇದಕ್ಕೆ ಒಂದು ಬರದೇ ಇವ್ರಿಗೆ ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ಅಂತ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಂದ್ಬಿಟ್ಟು ಉಪಯೋಗಿಸ್ತಾರೆ. ಆದರೆ ನಾವು ಸಾಮಾಜಿಕ ಭಾಷಾ ವಿಜ್ಞಾನದ ದೃಷ್ಟಿಯಲ್ಲಿ ಇದನ್ನು ನೋಡಿದಾಗ, ಫಸ್ಟು ನಾನು ಈಗಾಗಲೇ ಹೇಳಿದಂತೆ ಈ ಬೇರೆ ಭಾಷೆಗಳ ಮಿಶ್ರಣ ಹುಚ್ಚಾಪಟ್ಟೆ ಅಲ್ಲ, ಅದಕ್ಕೊಂದು ಕ್ರಮ ಇದೆ, ಅದಕ್ಕೊಂದು ವ್ಯಾಕರಣ ಇದೆ, ನಿಯಮಬದ್ಧವಾಗಿರುತ್ತೆ. ಇದು ಕೆಲವು ರೀತಿಯ ಮಿಶ್ರಣಗಳನ್ನು ಮಾಡಬಹುದು, ಕೆಲವು ರೀತಿಯ ಮಿಶ್ರಣಗಳನ್ನು ಜನ ಒಪ್ಕೊಳ್ಳೋದೇ ಇಲ್ಲ, ಹಿಂಗೆ ಯಾರು ಮಾತಾಡಲ್ಲ ಅಂತ. ಫಸ್ಟು ನಿಯಮಬದ್ಧತೆ, ಎರಡನೇದು ಅದಕ್ಕೆ ತನ್ನದೇ ಆದ ನಿಯೋಗಗಳು ಉಂಟು, ಪ್ರಯೋಜನಗಳು. ಇವಾಗ ಹೇಳಿದ್ನಲ್ಲ, ಕುಮಾರವ್ಯಾಸಂದ ಉದಾಹರಣೆ ತಗೊಂಡು ಹೇಳಿದಂತೆ, ಅದು ದ್ರೌಪದಿಯ ಮುಡಿಯ ಭವ್ಯತೆಯನ್ನು ಮತ್ತು ಅದರ ಪಾವಿತ್ರ್ಯತೆಯನ್ನು ನಿರೂಪಿಸೋದಕ್ಕೋಸ್ಕರ ಅವನು ಹೇಗೆ ಎಲ್ಲ ಋಷಿಗಳು ಬೇರೆ ಬೇರೆ ನದಿಗಳಿಂದ ಎಲ್ಲ ನೀರೆಲ್ಲ ತಂದು ಅದನ್ನು ರಾಜಸೂಯ ಯಾಗ ಕಾಲದಲ್ಲಿ ಅವಳ ಮುಡಿಯನ್ನು ಅದು ಅಭಿಷೇಕ ಮಾಡಿ ಅದನ್ನು ತೊಳೆದ ಅಂತಹ ಪವಿತ್ರವಾದ ಮುಡಿ ಅಂತ ತೋರಿಸೋದಕ್ಕೆ ಅವನು ಸಂಸ್ಕೃತವಾದ ಸಮಾಸಗಳನ್ನೆಲ್ಲ ಉಪಯೋಗಿಸ್ತಾನೆ. ಆದರೆ ಈ ಒಂದು ಅಪಚಾರ ಆಯಿತಲ್ಲ, ದುಶಾಸನನ ಒಂದು ಒರಟಾದ ಬಿಹೇವಿಯರು, ಅದನ್ನು ತೋರಿಸೋದಕ್ಕೆ ಇಕ್ಕಿದನು ಅಂತಂದ್ಬಿಟ್ಟು ಕನ್ನಡ ಪದ ಉಪಯೋಗಿಸ್ಬಿಡ್ತಾನೆ. ಅದು ಅಪ್ಪಟ ಬಿದಿ ಕನ್ನಡ. ಹಾಗೆ ಈ ಭಾಷಾ ಮಿಶ್ರಣಕ್ಕೊಂದು ತನ್ನದೇ ಆದ ನಿಯೋಗಗಳುಂಟು, ಪ್ರಯೋಜನಗಳು ಮತ್ತು ಉಪಯೋಗ ಮತ್ತು ಉದ್ದೇಶಗಳು ಉಂಟು. ಸೊ ಅವುಗಳ ಭಾಷಾ ಸಂದರ್ಭದಲ್ಲಿ ನೋಡಿದಾಗ ನಾವು ಈ ರೀತಿಯ ಮಿಶ್ರಣ ಕನ್ನಡ ಬರದೇ ಇರೋದರಿಂದ ಅಥವಾ ಬೇರೆ ಭಾಷೆ ಬರದೇ ಇರೋದರಿಂದ, ಇಂಗ್ಲೀಷ್ ಸರಿಯಾಗಿ ಬರದೇ ಇರೋದರಿಂದ ನಾವು ಹೀಗೆ ಮಾತಾಡ್ತಿದ್ವಿ ಅಂತಲ್ಲ. ಆ್ಯಕ್ಚುಲಿ ಈ ರೀತಿಯ ಮಿಶ್ರಣ ಮಾಡೋದು ಎರಡೂ ಭಾಷೆ ತುಂಬ ಚೆನ್ನಾಗಿ ತಿಳಿದಿರೋರು ಮಾಡೋದು, ಇದು ಬಹುಭಾಷಿಕತೆಯ ಒಂದು ಪರಿಣಾಮ ಇದು. ಅದಲ್ಲದೆ
ನಾವು ಈ ಯಾರು ಮಾಡ್ತಾರೆ ಇದನ್ನು ಹೇಗೆ ಮಾಡ್ತೀವಿ ಅದರಿಂದ ಏನು ಉಪಯೋಗ ಆಗ್ತಾ ಇದೆ ಅದನ್ನು ಹೇಗೆ ಉಪಯೋಗಿಸ್ತಾ ಇದ್ದೀವಿ ಅಂತ ನಾವು ವಿಶ್ಲೇಷಿಸಿದಾಗ ಅದು ನಮ್ಮ ಇಂದಿನ ಸಾಂಸ್ಕೃತಿಕ ಐಡೆಂಟಿಟಿನ ತೋರಿಸುತ್ತೆ. ನಾವು ಇಂದು ಕನ್ನಡವನ್ನು ಪೂರ್ತಿ ಮಡಿವಂತ ಕನ್ನಡವಾಗಿ ಉಪಯೋಗಿಸೋದಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಉಂಟು, ಇಲ್ಲ ಅಂತಲ್ಲ. ಮಾಡಿದರೆ ನೀವು ಕನ್ನಡ ಪಂಡಿತರು ಅಂತಂತಾರೆ, ಅದರಲ್ಲೇನು ತಪ್ಪಿಲ್ಲ. ಬಟ್ ಒಂಥರ ತುಂಬ ಹಳೆ ಕಾಲದ ಮತ್ತು ತುಂಬ ಕನ್ಸರ್ವೇಟಿವ್ ಐಡೆಂಟಿಟಿನ ಇದು ಮಾಡಿದಂಗೆ ಸಂಸ್ಕೃತ ಪೂರ್ತಿ ಇವಾಗ ಅಶೋಕದಲ್ಲಿ ಬರುತ್ತಲ್ಲ ಈ ಸೀರಿಯಲ್ನಲ್ಲಿ ಪೂರ್ತಿ ಸಂಸ್ಕೃತ ಭೂಯಿಷ್ಠವಾದಂತಹ ಹಿಂದಿಯನ್ನೇ ಮಾತಾಡ್ತಾರೆ, ಚಾಣಕ್ಯ ಮಾತಾಡ್ದಂಗೆ. ಆ ಥರ ಯಾರೂ ಬೀದಿನಲ್ಲಿ ಮಾತಾಡಲ್ಲ ಕನ್ನಡ ಹಿಂದಿನ. ಬೇಕಂತ ಅವರು ಒಂದು ಪರ್ಟಿಕ್ಯುಲರ್ ಐಡೆಂಟಿಟಿಯನ್ನು ಪ್ರೊಜೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಆ ರೀತಿ ನಾವು ಬರೀ ಕನ್ನಡ, ಶುದ್ಧವಾದ ಕನ್ನಡ, ಒಂದು ಪದ ಇಂಗ್ಲೀಷಿಂದಾಗಲಿ ಹಿಂದಿದಾಗಲೇ ಮಿಕ್ಸ್ ಮಾಡ್ದೇ ಮಾತಾಡ್ತೀವಿ ಅಂತಂದರೆ ಅದು ಮಾಡಬಹುದು, ಆದರೆ ಅದರದ್ದೇ ಒಂದು ಅರ್ಥ ಉಂಟು. ಅದು ಒಂದು ಪರ್ಟಿಕ್ಯುಲರ್ ಐಡೆಂಟಿಟಿನ ವ್ಯಂಜಿಸುತ್ತೆ, ಧ್ವನಿಸುತ್ತೆ. ಆದರೆ ನಾವು ಪೂರ್ತಿ ಇಂಗ್ಲೀಷ್ ಮಾತಾಡಿದರೂ ಕೂಡ ಇವನೇನೇನು ಶೋ ಆಫ್ ಮಾಡ್ತಾಯಿದ್ದಾನೆ ನಮ್ಮ ಎದುರಿಗೆ ಅಂತಂದ್ಬಿಟ್ಟು, ಏನು ಇವನೊಬ್ಬನಿಗೆ ಇಂಗ್ಲೀಷ್ ಬರೋದು, ಏನೇನು ಇವಾಗ ಅಮೇರಿಕಾದಲ್ಲಿ ಹುಟ್ಟು ಬೆಳೆದಂತೆ ನಡ್ಕೋತಾ ಇದ್ದಾನೆ ಇವನು ಅಂತಂದ್ಬಿಟ್ಟು ಅದು ಮಾಡೋಂಗಿಲ್ಲ. ಇವೆರಡರ ಮಧ್ಯದ ನಮ್ಮ ಇದು ಮಿಕ್ಸ್ಡ್ ಐಡೆಂಟಿಟಿ ಇದೆ, ಕಾಂಪ್ಲೆಕ್ಸ್ ಐಡೆಂಟಿಟಿ ಏನಿದೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ ಇವತ್ತು. ಆ ನಮ್ಮ ಐಡೆಂಟಿಟಿ, ವಿ ಆರ್ ನೈದರ್ ಪ್ಯೂರ್ಲಿ ಕನ್ನಡ ನಾರ್ ಪ್ಯೂರ್ಲಿ ಇಂಗ್ಲೀಷ್, ವಿ ಆರ್ ಮಿಕ್ಸ್ಡ್. ನಮ್ಮ ಭಾರತೀಯ ಐಡೆಂಟಿಟಿಯಲ್ಲೇ ಇವೆರಡೂ ಮಿಕ್ಸ್ ಆಗಿದೆ, ಇಂಗ್ಲೀಷ್ ಮತ್ತು ಕನ್ನಡ, ಹಿಂದಿ ಮತ್ತು ಕನ್ನಡ. ಅದೇ ರೀತಿ ನಮ್ಮ ಗ್ಲೋಬಲ್ ಐಡೆಂಟಿಟಿಯಲ್ಲೂ ಕೂಡ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮಿಕ್ಸ್ ಆಗಿರೋವಂಥದ್ದು. ಆ ಒಂದು ಹೈಬ್ರಿಡ್ ಐಡೆಂಟಿಟಿ ಅಂತ ಹೇಳ್ತೇವೆ ನಾವು, ಏನು ಮಿಶ್ರತಳಿ. ಆ ಒಂದು ನಮ್ಮ ಮಾಡರ್ನಿಟಿಯನ್ನು ಮತ್ತು ನಮ್ಮ ಗ್ಲೋಬಲೈಸೇಷನನ್ನು ಈ ಮಿಶ್ರ ಭಾಷೆ ಪ್ರತಿಪಾದಿಸುತ್ತೆ. ಅದನ್ನು ಸ್ಟಡಿ ಮಾಡೋದಕ್ಕೆ ನಾವು ಪ್ರಯತ್ನಿಸಬೇಕು. ಇದರಲ್ಲಿ ಇನ್ನೂ ಸ್ಟಡಿ ಮಾಡಬೇಕಾದಂಥದ್ದು ಬೇಕಾದಷ್ಟಿದೆ, ಆದರೆ ಸಮಯ ಕಡಿಮೆ ಇರೋದರಿಂದ ನಾನು ಅದರ ಡೀಟೇಲ್ಸ್ ಒಳಗೆ ಹೋಗೋದಕ್ಕಾಗಲ್ಲ. ಒಂದೆರಡು ಮಾತು ನಮ್ಮ ಸೆಂಟರ್ ಬಗ್ಗೆ ಹೇಳಿ ನಿಲ್ಲಿಸ್ತೀನಿ, ಆಮೇಲೆ ಪ್ರಶ್ನೋತ್ತರಗಳಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಈ ರೀತಿ ನಾನು ಸಮಾಜದು ಭಾಷೆಯ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ತಾಂತ್ರಿಕವಾದ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡ್ತಾ ಶುರು ಮಾಡಿ ಅದನ್ನು ಒಂದು ಸಾಮಾಜಿಕ ಸಂದರ್ಭಕ್ಕೆ ವಿಸ್ತರಿಸಿ ಮತ್ತು ಅದರಿಂದ ಸಾಂಸ್ಕೃತಿಕ ಸಂದರ್ಭಕ್ಕೂ ವಿಸ್ತರಿಸ್ಕೊಂಡು ಇವಾಗ ಕಳೆದ 20 ವರ್ಷದಿಂದ ಅದನ್ನು ಇನ್ನೊಂದು ಸ್ವಲ್ಪ ವಿಸ್ತಾರವಾದ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡ್ತಾ ಬಂದಿದ್ದೀವಿ. ಅದೇನಂತಂದರೆ ಇದು ಬರೀ ಲಿಂಗ್ವಿಸ್ಟಿಕ್ಸ್ ಅಷ್ಟೇ ಅಲ್ಲದೆ ಒಂದು ಭಾರತೀಯ ಅಧ್ಯಯನ ಅಂತಂದ್ಬಿಟ್ಟು, ಇಂಡಿಯಾ ಸ್ಟಡೀಸ್ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಒಂದು ಸೆಂಟರ್ ಶುರು ಮಾಡಿ ಅದರಲ್ಲಿ ನಾವು ಭಾರತಕ್ಕೆ ಸಂಬಂಧಿಸಿದ ಬೇರೆ ಬೇರೆ ವಿಷಯಗಳನ್ನು ಪಾಠ ಹೇಳೋದಕ್ಕೆ ಶುರು ಮಾಡಿದ್ವಿ. ಇವಾಗ ಇವರು ಪರಿಚಯದಲ್ಲಿ ಹೇಳಿದಂತೆ ಒಂದು ಕೋರ್ಸಿಂದ ಶುರುವಾಗಿದ್ದು, ಎರಡು ಕೋರ್ಸಿಂದ ಶುರುವಾಗಿದ್ದು ಮೀನಾ ಮತ್ತು ನಾವು ಶುರು ಮಾಡಿದ್ದು. ಇವಾಗ 30 ಕೋರ್ಸ್ ಹೇಳ್ಕೊಡ್ತಾ ಇದ್ದೀವಿ ವರ್ಷಕ್ಕೆ, ಭಾರತದ ಸಾಹಿತ್ಯದ ಬಗ್ಗೆ ಮತ್ತು ಸಂಗೀತ ಮತ್ತು ನೃತ್ಯ ಮತ್ತು ವಿದೇಶಾಂಗ ನೀತಿ ಮತ್ತು ಭಾಷೆ ಮತ್ತು ಸಮಾಜ, ಭಾರತೀಯ ನಾಗರಿಕತೆ, ಇನ್ನೂ ಬೇಕಾದಷ್ಟು ಬೇರೆ ಬೇರೆಯ ಸಬ್ಜೆಕ್ಟ್ಸನ್ನೆಲ್ಲನೂ ಹೇಳಿಕೊಟ್ಟು ಸುಮಾರು ವರ್ಷಕ್ಕೆ ಸುಮಾರು 1,000ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸು ನಮ್ಮ ಈ ಕೋರ್ಸಸ್ಸನ್ನು ತಗೋತಾರೆ. ಇದು ಈಗ ಕಳೆದೊಂದು 18 ವರ್ಷದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನ ನಮ್ಮ ಯೂನಿವರ್ಸಿಟಿನಲ್ಲಿ ಇಂಡಿಯಾದ ಬಗ್ಗೆ ಒಂದು ಕೋರ್ಸನ್ನಾದರೂ ತೊಗೊಂಡಿದ್ದಾರೆ. ಎಷ್ಟೋ ಜನ ಇನ್ನೂ ಜಾಸ್ತಿ ತೊಗೊಂಡು ಮೈನರು ಮೇಜರ್ ಅಂತೆಲ್ಲ ಮಾಡಿ ಅದರಲ್ಲೆಲ್ಲ ಓದ್ತಾ ಬಂದಿದ್ದಾರೆ. ಒಂದು ಸುಮಾರು 12,000 ಪುಸ್ತಕಗಳಿರುವಂಥ ಭಾರತಕ್ಕೇ ವಿಶಿಷ್ಟವಾಗಿ ಮುಡುಪಾಗಿಟ್ಟಿರುವಂಥ ಒಂದು ಗ್ರಂಥಾಲಯವನ್ನು ಮಾಡಿದ್ದೇವೆ. ಆಮೇಲೆ ಇಲ್ಲಿಂದ ದೊಡ್ಡ ದೊಡ್ಡ
ವಿದ್ವಾಂಸರನ್ನು ಮತ್ತು ಸೃಜನಶೀಲ ಲೇಖಕರನ್ನು ಮತ್ತು ವಿಚಾರವಾದಿಗಳನ್ನೆಲ್ಲ ಕರೆಸಿ ಅಲ್ಲಿ ಉಪನ್ಯಾಸಗಳನ್ನು ಏರ್ಪಡಿಸಿದ್ವಿ. ಗಿರೀಶ್ ಕಾರ್ನಾಡ್ ಬಂದಿದ್ದರು, ಅನಂತಮೂರ್ತಿಯವರು ಬಂದಿದ್ದರು, ಶಿವರುದ್ರಪ್ಪನವ್ರು ಬಂದಿದ್ದರು, ಹಾಗೆಯೇ ಬೇಕಾದಷ್ಟು ಜನ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲನೂ ಬಂದಿದ್ದಾರೆ. ಅಲ್ಲಿ ಸ್ಕಾಲರ್ಶಿಪ್ಸ್ ಎಲ್ಲನೂ ಏರ್ಪಡಿಸಿದ್ದೇವೆ. ಹಾಗೆಯೇ ಇದೆಲ್ಲ ಆಗೋದಕ್ಕೆ ಸಾಧ್ಯವಾಗಿರೋದು ಆ ಪುಸ್ತಕ ಒಂದು ಅನನ್ಯ ಅಂತ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ನಲ್ಲ, ಇಲ್ಲಿ ಸರ್ಕ್ಯುಲೇಟ್ ಮಾಡಿದ್ನಲ್ಲ ಆ ಪುಸ್ತಕದಲ್ಲಿ, ಅದನ್ನು ನಾವು 50ನೇ ಭಾರತದ ಸ್ವಾತಂತ್ರ್ಯದ 50ನೇ ವಾರ್ಷಿಕೋತ್ಸವಕ್ಕೋಸ್ಕರ ತಂದಿದ್ದದು. ಅಲ್ಲಿ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ಇನ್ ಅಮೆರಿಕಾ ಅಂತಿದೆ. ಸೊ ಅವರು ಬಂದು ನಮ್ಮನ್ನು ಕೇಳಿದರು, ನಾವು ಅದನ್ನು ಒಂದು ಮೀನಿಂಗ್ಫುಲ್ಲಾಗಿ ಅರ್ಥಪೂರ್ಣವಾಗಿ ಅದನ್ನು ವಾರ್ಷಿಕೋತ್ಸವವನ್ನು ಆಚರಿಸಬೇಕು ಅಂತ ಇದ್ದೀವಿ, ಸುವರ್ಣ ಮಹೋತ್ಸವವನ್ನು, ಅದಕ್ಕೋಸ್ಕರ ಒಂದು ಪುಸ್ತಕ ತರೋಣ ಅಂತಿದ್ದೀವಿ, ನೀವು ನಮಗೆ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾರಲ್ಲ, ಫೂಲ್ಸ್ ರಶ್ ಇನ್ ವೇರ್ ಏಂಜಲ್ಸ್ ಫಿಯರ್ ಟು ಟ್ರೆಡ್ ಅಂತಂದ್ಬಿಟ್ಟು ಹಾಗೆ ನಾವು ಒಪ್ಕೊಂಡ್ಬಿಟ್ಟು ಮಾಡಿದ್ವಿ. ಆ 40 ಅಧ್ಯಾಯಗಳಲ್ಲಿ ಭಾರತೀಯ ನಾಗರಿಕತೆಯ ಒಂದು ವಿಹಂಗಮ ನೋಟನ ಕೊಡೋದಕ್ಕೆ ಪ್ರಯತ್ನಿಸಿದ್ದೇವೆ. ಸೊ ಇದರಲ್ಲಿ ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ, ಬ್ಯಾಂಕಿಂಗ್ ಬಗ್ಗೆ, ಎಕಾನಮಿ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ, ಧರ್ಮಗಳ ಮತ ಧರ್ಮಗಳ ಬಗ್ಗೆ ಮತ್ತು ನಮ್ಮ ತತ್ವಶಾಸ್ತ್ರದ ಬಗ್ಗೆ, ಚರಿತ್ರೆಯ ಬಗ್ಗೆ, ಎಲ್ಲದನ್ನು ಇಂಡಿಯಾದ ಬಗ್ಗೆ ಬರೀತಾ ಇರುವಂತಹ ಅತ್ಯಂತ ಗೌರವಾನ್ವಿತ ವಿದ್ವಾಂಸರನ್ನು ಕರೆದು ಅವ್ರ ಕೈಯಲ್ಲಿ ಒಂದೊಂದು ಚಾಪ್ಟರ್ ಬರೆಸಿ 42 ಚಾಪ್ಟರ್ ಇರುವಂತಹ ಈ ಪುಸ್ತಕ, ಅದನ್ನು ಜನಗಳು ಉಪಯೋಗಿಸ್ತಾ ಇದ್ದಾರೆ. ಅದೇ ರೀ ಅದನ್ನು ಅಪ್ಡೇಟ್ ಮಾಡಬೇಕು. ಇವಾಗ ಸ್ವಲ್ಪ ವರ್ಷ ಆಯ್ತದು, ಈ ಎಕನಾಮಿಕ್ ರಿಫಾರ್ಮ್ಸ್ ಎಲ್ಲನೂ ಅವಾಗ ತಾನೇ ಬರೋದಕ್ಕೆ ಶುರುವಾಗಿದ್ದು, ಇವಾಗ ಇನ್ನೂ ಇದರ ವಾತಾವರಣವೇ ಬದಲಾಗಿದೆ ಮತ್ತು ಭಾರತದ ಆರ್ಥಿಕ ಉನ್ನತಿ ತುಂಬ ಪ್ರಗತಿ ಆಗಿದೆ. ಸೊ ಎನಿವೇ, ಇದು ಈ ರೀತಿಯ ಬೇರೆ ಬೇರೆಯ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಒಂದು ಮುಖ್ಯವಾದ ಯೋಜನೆ ನಾವು ಹಮ್ಮಿಕೊಂಡಿರೋದು ಏನಂತಂದರೆ, ಎಸ್ಪೆಷಲಿ ಕನ್ನಡಕ್ಕೆ ಸಂಬಂಧಿಸಿದಂತೆ ನಮ್ಮ ಕನ್ನಡದ ಶಾಸ್ತ್ರೀಯ ಸಾಹಿತ್ಯ, ಕ್ಲಾಸಿಕಲ್ ಲಿಟ್ರೇಚರ್ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗೇ ಇಲ್ಲ. ವಚನಗಳನ್ನು ಬಿಟ್ಟರೆ ಒಂದು ಗ್ರಂಥವು ಸಂಪೂರ್ಣವಾಗಿ ಅಥವಾ ಈವನ್ ಭಾಗಶಃ ಇಂಗ್ಲೀಷ್ನಲ್ಲಿ ಲಭ್ಯವಾಗಿಲ್ಲ. ಹಾಗಾಗಿ ಒಂದು ಮಹಾಭಾರತದ ಕಾನ್ಫರೆನ್ಸ್ ಆಯಿತು, ಒಂದು 4-5 ವರ್ಷದ ಹಿಂದೆ ಡೆಲ್ಲಿನಲ್ಲಿ ನಾನು ಕರೆದಿದ್ದರು. ನಾನು ಕುಮಾರವ್ಯಾಸ ಭಾರತದ ಬಗ್ಗೆ ಮಾತಾಡಿದೆ. ಎಲ್ಲ ಭಾರತದ ಎಕ್ಸ್ಪರ್ಟ್ಸ್ ಬಂದಿದ್ದಲ್ಲಿ, ಭಾರತದ ಬೇರೆ ಬೇರೆ ಭಾಗಗಳಿಂದ ಮತ್ತು ಬೇರೆ ದೇಶಗಳಿಂದ, ಅವರಲ್ಲಿ 90% ಅಥವಾ 95% ಜನಗಳು ಕುಮಾರವ್ಯಾಸನ ಹೆಸರು ಕೂಡ ಕೇಳಿರಲಿಲ್ಲ. ನಾವು ನಮ್ಮ ಸಾಹಿತ್ಯದ ಮೇರು ಅಂತ ಏನು ಕರಿತೀವಿ ಪಂಪನ ಜೊತೆಗೆ, ಅದರ ಹೆಸರು ಕೂಡ ಆ ಫೀಲ್ಡಿನ ಎಕ್ಸ್ಪರ್ಟ್ಗಳಿಗೆ ಗೊತ್ತಿಲ್ಲ. ಕನ್ನಡಕ್ಕೆ ಜಾಗತಿಕ ಮನ್ನಣೆ ಬೇಕು ಅಂತಂದ್ಬಿಟ್ಟು ನಾವು ಸಾಕಷ್ಟು ಮಾತಾಡ್ತೀವಿ. ಜಾಗತಿಕ ಮನ್ನಣೆ ಬೇರೆ ಬೇರೆ ರೀತಿಯಲ್ಲಿ ಸಿಗತ್ತೆ, ಆದರೆ ಒಂದು ಅತ್ಯಂತ ಮುಖ್ಯವಾದ ರೀತಿ ಅಂತಂದರೆ ನಮ್ಮ ಸಾಹಿತ್ಯ ಜನಗಳಿಗೆ ಗೊತ್ತಾಗೋದು. ನಮ್ಮ ಸಂಸ್ಕೃತಿಯ ಅತ್ಯಂತ ಮುಖ್ಯವಾದಂತಹ ಒಂದು ನಿದರ್ಶನ ನಮ್ಮ ಸಾಹಿತ್ಯ. ನಮ್ಮ ಸಾಹಿತ್ಯದ ಮೇರುಕೃತಿಯ ಕರ್ತೃವಿನ ಹೆಸರೇನ ಕೇಳಿಲ್ಲದೆ ಇದ್ದರು ಅಂತಹ ಸ್ಥಿತಿಯನ್ನು ನೋಡಿ ನನಗೆ ತುಂಬ ಸಂಕಟ ಆಯಿತು. ಬೇರೆ ಭಾಷೆಗಳಲ್ಲಿ ತಮಿಳು ಆ ಥರ, ಹಿಂದಿ ಆಗಲಿ ಬೆಂಗಾಲಿ ಆಗಲಿ ನೋಡಿದರೆ, ಬೆಂಗಾಲಿಯ ಅಥವಾ ಹಿಂದಿಯ ತಮಿಳಿನ ಮರಾಠಿಯದ್ದು ಕೂಡ ಸಾಹಿತ್ಯ ಅಲ್ಲಿ ಬೇರೆ ಭಾರತೀಯರಿಗೆ ಮತ್ತು ಭಾರತದಿಂದ ಹೊರಗಿರೋರಿಗೆ ಸಾಕಷ್ಟು ಪರಿಚಿತವಾಗಿದೆ, ತಿಳಿದಿರೋರಿಗೆ ಅಥವಾ ಅದು ಪರಿಚಯ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ಭಾಷಾಂತರಗಳ ಮೂಲಕ. ಆದರೆ ನಮ್ಮಲ್ಲಿ ಶಿವಪ್ರಕಾಶ್ ಮಾಡಿರುವ ಸುಮಾರು ಒಂದು 80-90 ಷಟ್ಪದಿಗಳ ಟ್ರಾನ್ಸ್ಲೇಷನ್, ಒಂದು ಏನ್ಷಿಯಂಟ್ ಇದು ಮೆಡಿವಲ್ ಕನ್ನಡ ಮೆಡಿವಲ್ ಇಂಡಿಯನ್ ಲಿಟ್ರೇಚರ್ ಅಂತ ಅಂಥಾಲಜಿ ಅಂತ ಒಂದು ಸಾಹಿತ್ಯ ಅಕಾಡೆಮಿಯವರು ಸುಮಾರು 20 ವರ್ಷದ ಹಿಂದೆ ಪಬ್ಲಿಷ್ ಮಾಡಿದ್ದು. ಅದು ಅದೇನು ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ, ಅದೊಂದು ಪ್ರಾಬ್ಲಮ್.
ಸೊ ಅದನ್ನು ನೋಡಿ ನಾವು ಇನ್ನು ಯಾರೂ ಮಾಡದೇ ಇಲ್ವಾ ಮಾಡ್ತಾ ಇಲ್ವಲ್ಲ ಅಂತ ನಾ ಸಂಕಟದಿಂದ ನಾವು ಅದಕ್ಕೆ ಕ್ವಾಲಿಫೈಡ್ ಅಂತ ಅಲ್ಲ ಬಟ್ ಇನ್ನು ಯಾರೂ ಮಾಡಿಲ್ವಲ್ಲ ಅಂತಂದ್ಬಿಟ್ಟು ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ ಅದರಲ್ಲಿ ಎಸ್ಪೆಷಲಿ ಈಗ ಒಂದು ಒಳ್ಳೆಯ ಅವಕಾಶನ ಸಿಕ್ತು ಏನಂತಂದರೆ ಈ ಮೂರ್ತಿ ಕ್ಲಾಸಿಕ್ಸ್ ಲೈಬ್ರರಿ ಅಂತಂದ್ಬಿಟ್ಟು ನಾರಾಯಣ ಮೂರ್ತಿ ಅವ್ರ ಮಗ ರೋಹನ್ ಅವರು ಹಾರ್ವರ್ಡ್ನಲ್ಲಿ ಸ್ಥಾಪಿಸಿದ ದತ್ತಿ ನಿಧಿಯ ಸಹಾಯದಿಂದ ಒಂದು ದೊಡ್ಡ ಯೋಜನೆ ಹಾಕ್ಕೊಂಡು ಶೆಲ್ಡನ್ ಪಾಲಕ್ ಅವರು ಕೊಲಂಬಿಯಾ ಯೂನಿವರ್ಸಿಟಿ ಪ್ರೊಫೆಸರು ಮೂರ್ತಿ ಕ್ಲಾಸಿಕ್ಸ್ ಒಂದು ಅಂತಾರಾಷ್ಟ್ರೀಯ ಸಂಪಾದಕ ಮಂಡಳಿಯ ಸಹಾಯದಿಂದ ತರ್ತಾ ಇದ್ದಾರೆ ಅದರಲ್ಲಿ ಸುಮಾರು 100 ಪುಸ್ತಕಗಳು ಬರುತ್ತೆ ಭಾರತದ ಬೇರೆ ಬೇರೆ ಭಾಷೆಗಳ ಮೇರು ಕೃತಿಗಳ ಆಧುನಿಕ ಇಂಗ್ಲಿಷ್ ಅನುವಾದ ಅದು ಅಲ್ಲದೆ ಇದು ದ್ವಿಭಾಷೀಯ ಎಡಿಷನ್ಸ್ ಎಡಗಡೆ ಕನ್ನಡ ಇರುತ್ತೆ ಬಲಗಡೆ ಇಂಗ್ಲೀಷ್ ಇರುತ್ತೆ ಸೊ ಕುಮಾರವ್ಯಾಸನ ಮೂಲ ಪ್ರತಿ ಎಡಗಡೆ ಬಲಗಡೆ ಅದರ ಟ್ರಾನ್ಸ್ಲೇಷನ್ ಇರುತ್ತೆ ಸೊ ಹೀಗೆ ಅದಕ್ಕೆ ಒಂದು 4 ಜನರ ಒಂದು ತಂಡವನ್ನು ರೂಪಿಸಿಕೊಂಡು ಪ್ರೊಫೆಸರ್ ರಾಮಚಂದ್ರನ್ ಅವರು ಶಿವಪ್ರಕಾಶ್ ಅವರು ನಾರಾಯಣ ಹೆಗ್ಡೆ ಮತ್ತು ನಾನು ಅದಕ್ಕೆ ಸಂಪಾದಕನಾಗಿದ್ದೇನೆ ಮತ್ತು ಭಾಷಾಂತರಕಾರನಾಗಿದ್ದೇನೆ ಸೊ ಇನ್ನೂ ಯಾರು ಮಾಡಿಲ್ವಲ್ಲ ಅಂತ ನಾವು ಸಂಕಟದಿಂದ ಅಷ್ಟೇ ಸೊ ಅದು ಇನ್ನೊಂದು 3 ವರ್ಷದಲ್ಲಿ 4 ವರ್ಷದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅದು ಬ್ಯೂಟಿಫುಲ್ ಆಗಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ ಸೊ ಬೆಸ್ಟ್ ಅದು ಇದು ಅದು ಅಲ್ಲದೆ ಹಾರ್ವರ್ಡ್ ಯೂನಿವರ್ಸಿಟಿನವರು ಪಬ್ಲಿಷ್ ಮಾಡ್ತಾ ಇರೋದ್ರಿಂದ ಮತ್ತು ಇದೊಂದು ತುಂಬ ಪ್ರೆಸ್ಟೀಜಿಯಸ್ ಸೀರೀಸ್ ಆದ್ದರಿಂದ ಪ್ರಪಂಚದ ಎಲ್ಲ ಲೈಬ್ರರಿಗಳಿಗೂ ಹೋಗುತ್ತದೆ ಹಾಗಾಗಿ ಕುಮಾರವ್ಯಾಸ ಅವನಿಗೆ ಸಿಗಬೇಕಾದಂತಹ ಒಂದು ಪ್ರಾಪಂಚಿಕ ಇದು ಜಾಗತಿಕ ಮನ್ನಣೆ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀವಿ ಅದೊಂದು ನಮ್ಮ ಮಹತ್ವಾಕಾಂಕ್ಷದ ಯೋಜನೆ ಈ ಥರದ್ದು ಇನ್ನು ಕೆಲವಿದೆ ಬಟ್ ಅದು ಎಲ್ಲರ ಸಹಾಯದಿಂದ ಮತ್ತು ಮಧುಸೂದನಂತಹ ಇಲ್ಲಿ ಕುಮಾರವ್ಯಾಸನ ಬಗ್ಗೆ ತಿಳ್ಕೊಂಡಿರುವಂತಹ ಅನೇಕ ದೊಡ್ಡ ವಿದ್ವಾಂಸರು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿರುವಂತಹ ವೆಂಕಟೇಶ್ ಮೂರ್ತಿ ಅಂಥವರು ರಾಘವೇಂದ್ರ ರಾವ್ ಅಂಥವರು ಶತಾವಧಾನಿ ಗಣೇಶ್ ಅಂಥವರು ವೆಂಕಟಾಚಲ ಶಾಸ್ತ್ರಿಗಳು ಆ ಥರ ಆರ ಮಿತ್ರ ಅವರ ಆ ಥರದ್ದವರ ಒಂದು ಸಲಹಾ ಮಂಡಳಿಯನ್ನು ಇಟ್ಕೊಂಡು ಅವರ ಸಹಾಯದಿಂದ ಮತ್ತು ಬೆಂಬಲದಿಂದ ಈ ಟ್ರಾನ್ಸ್ಲೇಷನನ್ನು ಮಾಡೋಣ ಅಂತಂದ್ಬಿಟ್ಟು ಕೈ ಹಾಕಿದ್ದೀವಿ ನಾನು ತುಂಬ ಮಾತಾಡಿಬಿಟ್ಟೆ ಇಲ್ಲಿಗೆ ನಿಲ್ಲಿಸ್ತೀನಿ ನಿಮ್ಮ ಸಹನೆಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಅದನ್ನ ಅದಕ್ಕೆ ಬೇಕಾದಂತಹ ಅದನ್ನ ಕನ್ನಡದಲ್ಲೇ ವರ್ಷಾಚರಣ ಅಂತಿದ್ದೀನಿ ಕನ್ನಡದಲ್ಲೇ ಅದನ್ನ ಡೈರೆಕ್ಟ್ ಭಾಷಾಂತರ ಅಲ್ಲ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಅದನ್ನು ಸೊ ಮಾಡಿ ಕನ್ನಡ ಲಿಪಿಯನ್ನು ಉದಾಹರಣೆ ಸುಮಾರು 1,000 ಉದಾಹರಣೆಗಳಿದೆ ಅಲ್ಲಿ ವ್ಯಾಕರಣದಲ್ಲಿ ಸೊ ಅದನ್ನೆಲ್ಲ ಕನ್ನಡದ ಲಿಪಿಯಲ್ಲೂ ಬರೆದು ಅಷ್ಟೇ ಅಲ್ಲದೆ ಕನ್ನಡದೇ ಒಂದು ವರ್ಷವನ್ನು ತರಣ ಅಂತಿದ್ದೀನಿ ಇನ್ನೊಂದು 2-3 ವರ್ಷ 2 ವರ್ಷ ಬರುತ್ತೆ ಅಂತ ಕಾಣುತ್ತೆ ಇದು ರೆಫರೆನ್ಸ್ ಗ್ರಾಮರ್ ಅಂತ ಕರೀತಾರಲ್ಲ ಸೊ ಇದು ಲಿಂಗ್ವಿಸ್ಟಿಕ್ಸ್ ದೃಷ್ಟಿಯಿಂದ ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯಲ್ಲಿ ಭಾಷೆ ಕಂಪೇರ್ ಮಾಡಿ ಉದಾಹರಣೆಗೆ ಒಂದು ಪರ್ಟಿಕ್ಯುಲರ್ ಕನ್ಸ್ಟ್ರಕ್ಷನ್ ಫಿಲಿಪೀನ್ಸ್ ಮುಖ್ಯವಾದ ಭಾಷೆ ಅದು ದಗಾಲ್ ಆಗಲಿ ಈ ಥರ ಕೆಲಸ ಮಾಡುತ್ತೆ ಅದು ಕನ್ನಡದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅದು ಸಂವಾದ ಆಗಿರುತ್ತೋ ಇಲ್ವೋ ಅಂತಂದ್ಬಿಟ್ಟು ಆ ರೀತಿಯ ಆ ಥರ ಬಹಳ ಉಪಯೋಗ ಆಗ್ತಾ ಇದೆ ಈ ಪುಸ್ತಕ ಪ್ರಪಂಚದಲ್ಲಿ ಹಲವಾರು ದೇಶಗಳಲ್ಲಿ ಇದನ್ನು ಉಪಯೋಗಿಸ್ಕೋತಾ ಇದ್ದಾರೆ ಲಿಂಗ್ವಿಸ್ಟಿಕ್ಸ್ ಕೋರ್ಸಸ್ ಅಲ್ಲಿ ಬಟ್ ನಮ್ಮಲ್ಲಿ ಕರ್ನಾಟಕದಲ್ಲೇ ಅದು ಜನಗಳಿಗೆ ಅದನ್ನು ಲಭ್ಯವಾಗಿಲ್ಲ ಸೊ ಅದರಿಂದ ಅದಕ್ಕೆ ಕನ್ನಡ ವರ್ಷನ್ ಮಾಡಿ ಕನ್ನಡದಲ್ಲೂ ಮಾಡ್ತೀವಿ ಜೊತೆಗೆ ಅದು ಲಿಪಿಯೇ ಬೇರೆ ವಿಚಾರ ಸೊ ಯಾಕಂದ್ರೆ ಇದು ಭಾಷಾ ವೈಜ್ಞಾನಿಕ ದೃಷ್ಟಿಯಿಂದ ಒಂದು ಭಾಷೆಯನ್ನ ವಿಶ್ಲೇಷಿಸುವಾಗ ಲಿಪಿ ಗೌಣವಾಗುತ್ತೆ ಅದನ್ನು ಕನ್ಸಿಡರ್ ಮಾಡೋದೇ ಇಲ್ಲ ಆದರೆ ಭಾಷೆಯನ್ನು ಕಲಿಬೇಕಾದ್ರೆ
ಸೊ ಕಲಿಯುವವರಿಗೆ ಲಿಪಿ ಮುಖ್ಯವಾಗುತ್ತೆ ಮತ್ತು ಅವಶ್ಯಕವಾಗುತ್ತೆ. ಅದರಿಂದ ಅದು ಎರಡು ಬೇರೆ ಬೇರೆ ದೃಷ್ಟಿಯಿಂದ ವ್ಯಾಕರಣಗಳನ್ನು ಬರೀತಾರೆ. ಒಂದು ಕಲಿಕೆಯ ವ್ಯಾಕರಣ ಅಥವಾ ಬೋಧನಾ ವ್ಯಾಕರಣ, ಇನ್ನೊಂದು ಈ ರೀತಿ ರೆಫರೆನ್ಸ್ ವ್ಯಾಕರಣ. ಸೊ ನಮ್ಮಲ್ಲಿ ಎರಡೂ ಇಲ್ಲ, ಒಳ್ಳೆಯದು ಕನ್ನಡಕ್ಕೆ ಸಂಬಂಧಿಸಿದಂತೆ ಒಳ್ಳೊಳ್ಳೆಯ ಪುಸ್ತಕಗಳು ಬಂದಿವೆ. ಶಂಕರ ಭಟ್ ಬರೆದಿದ್ದಾರೆ ಮತ್ತು ಹಳೆಯ ಸಾಂಪ್ರದಾಯಿಕ ವ್ಯಾಕರಣಗಳು ಬೇಕಾದಷ್ಟೇ. ಬಟ್ ಒಂದು ಸಮಗ್ರವಾದಂತಹ ಇಂದಿನ ಕನ್ನಡವನ್ನ ಪ್ರತಿನಿಧಿಸುವಂತಹ ಮತ್ತೆ ಇಂದಿನ ಕನ್ನಡದ ವಾಕ್ಯಗಳನ್ನ ಪ್ರಯೋಗಗಳನ್ನ ಉಪಯೋಗಿಸಿಕೊಂಡು ಅವುಗಳನ್ನ ವಿಶ್ಲೇಷಿಸಿ ಬರೆದಿರುವಂತಹ ಒಂದು ಸಮಗ್ರ ವ್ಯಾಕರಣ ಕನ್ನಡದಲ್ಲಿ ಇಲ್ಲ. ಅದನ್ನ ಅದರದ್ದಾಗಬೇಕಾದ್ರೆ ಇನ್ನು ಅದು ನಮ್ಮ ಕನ್ನಡ ವಿಶ್ವವಿದ್ಯಾಲಯಗಳಲ್ಲಿ ಕರ್ನಾಟಕದ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಮುಖ್ಯವಾದ ಪ್ರಾಜೆಕ್ಟ್ ಆಗಬೇಕು. ಯಾಕಂದ್ರೆ ಅದಾಗದೇನೆ ಇನ್ನು ಬೇರೆ ಬೇರೆ ಬಗ್ಗೆ ಮಾತಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಕನ್ನಡದ ನಿಜವಾದ ಭಾಷೆ ವ್ಯಾಕರಣ ಅದು ಸೆಂಟ್ರಲ್ ಆಗಿದೆ ಅಪ್ಲೈಡ್ ಲ್ಯಾಂಗ್ವೇಜಸ್. ಸೊ ಇದು ಮಕ್ಕಳು ಹೇಗೆ ಕಲಿತಾರೆ ಕನ್ನಡನ, ಕಲಿಯೋದು ಅವರಿಗಿರುವ ಡಿಫಿಕಲ್ಟೀಸ್ ಏನು, ಮತ್ತು ಎರಡನೇ ಭಾಷೆಯಾಗಿ ಕನ್ನಡವನ್ನು ಹೇಗೆ ಕಲಿಸ್ಬೇಕು ಅಂತ, ಮತ್ತು ಈ ಭಾಷೆಯ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಕನ್ನಡದ್ದು, ಕನ್ನಡಕ್ಕೆ ಸಂಬಂಧಿಸಿದಂತೆ ಮತ್ತು ಕನ್ನಡ ಮಕ್ಕಳಿಗೆ ಸಂಬಂಧಿಸಿದಂತೆ ಅನ್ನೋದು ಈ ನೂರಾರು ಆ ಥರದ ಅನೇಕ ಪ್ರಶ್ನೆಗಳಿದೆ ಶೈಲಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಎಲ್ಲನೂ. ಆದರೆ ಅವುಗಳನ್ನೆಲ್ಲ ನಾನು ಮಾಡಬೇಕಾದ್ರೆ ವ್ಯಾಕರಣ ಅದು ಅಡಿಪಾಯ. ನಮಗೆ ಒಂದು ಸಮಗ್ರವಾದ ಕನ್ನಡ ವ್ಯಾಕರಣ ಇಲ್ಲ, ಅದನ್ನು ಮೊದಲು ಮಾಡಬೇಕು. ಹಾ ಹಾ ಅನನ್ಯ ಹೌದು. ಅದರಲ್ಲಿ ಸಂಸ್ಕೃತ ಸಾಹಿತ್ಯದ ಬಗ್ಗೆ ಒಂದು ಚಾಪ್ಟರ್ ಇದೆ, ತಮಿಳು ಮತ್ತು ಪ್ರಾಕೃತ ಸಾಹಿತ್ಯದ ಬಗ್ಗೆ ಒಂದು ಚಾಪ್ಟರ್ ಇದೆ. ಸೊ ಅದರಲ್ಲಿ ಟ್ರಾನ್ಸ್ಲೇಷನ್ಸ್ ಪ್ರಾಕೃತ ಮತ್ತು ತಮಿಳಿದೆ. ಆರ್ ಪಾರ್ಥ ಸಾರ್ಥಿ ಅಂತ ಒಂದು ಕೇಳಬಹುದು, ಶಿವಪರಿಹಾರವನ್ನ ಇಂಗ್ಲಿಷ್ಗೆ ತುಂಬಾ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ರಾಜಾರಾವ್ ಜೊತೆಗೆ ಕೆಲಸ ಮಾಡಿದ್ದಾರೆ ಎಕ್ಸ್ಪ್ರೆಸ್ ಅಲ್ಲಿ. ಸೊ ಅವ್ರದ್ದು ಒಂದು ಚಾಪ್ಟರ್ ಇದೆ ಮತ್ತು ಈ ಎರಡು ಚಾಪ್ಟರ್ಸ್ ನೀವು ಹೇಳಿದ್ದು ಇದೆ. ಆದ್ರೆ ಪ್ರತಿಯೊಂದು ಭಾಷೆಯ ಸಾಹಿತ್ಯಕ ಶ್ರೀಮಂತಿಕೆಯನ್ನು ತೋರಿಸುವಂತಹ ಇದನ್ನು ಮಾಡೋದಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ, ಯಾಕಂದ್ರೆ ಈಗಾಗಲೇ ಒಂದು ಸಾವಿರ ಪೇಜ್ ಆಗಿರೋದು. ಸೊ ಅದು ಜನರಲ್ ಆಗಿರುವ ಕೆಲವು ಒಂದು ಪ್ರಾಥಮಿಕವಾದ ಕೆಲವು ಮಾತ್ರ ಉಪಯೋಗಿಸ್ಕೊಂಡಿದ್ದೀವಿ. ಬಟ್ ಇನ್ನು ಮಾಡಬೇಕಾದ್ರೆ ಸೇರಿಸಬೇಕಾದ ಆ ಪಟ್ಟಿನೇ ಬರುತ್ತದೆ. ನೀವು ಹೇಳಿದ ನಿಜ, ಆ ಥರದ್ದು ಇರಬೇಕಾಗಿತ್ತು ಒಂದೆರಡು ಚಾಪ್ಟರ್ಸ್. ಇವಾಗ ಮತ್ತೆ ಅದನ್ನು ರಿವೈಸ್ ಮಾಡಿದಾಗ ಅದನ್ನ ಇನ್ಕ್ಲೂಡ್ ಮಾಡೋದಕ್ಕೆ ಕಾರಣ ಹೇಳಿ. ಮೂವತ್ತು ಲಕ್ಷ ಜನ ಇದ್ದಾರೆ ಇಂಡಿಯನ್ಸ್. ಇಲ್ಲ ಕಲಿಯಲ್ಲ, ಸುಮ್ಮನೆ ಹೇಳ್ತಾರೆ ಕಲಿತೀವಿ ಅಂತಂದ್ಬಿಟ್ಟು. ಬಟ್ ನಿಜವಾಗಿ ಕನ್ನಡ ಕಲಿಯೋದು ತುಂಬಾ ಕಡಿಮೆ, ಅದು ಕಲಿಸುವ ರೀತಿಯನ್ನು ಕೂಡ ತುಂಬಾ ಪ್ರಿಮಿಟಿವ್. ಶ್ಲೋಕಗಳು ಹೇಳ್ಬಿಟ್ಬಿಡ್ತಾರೆ ದೇವಸ್ಥಾನಗಳಲ್ಲಿ, ಅದನ್ನು ಕನ್ನಡ ಕಲಿಯೋದು ಅಂತ ಅಂದ್ಕೊಂಡಿರ್ತಾರೆ. ಇದ್ರಲ್ಲಿ ಹಿಂದಿ ಅಷ್ಟೇ, ಯಾಕಂದ್ರೆ ಹಿಂದಿ ಇಸ್ ಅಫ್ ಕೋರ್ಸ್ ವೆರಿ ಪಾಪ್ಯುಲರ್ ಅಂಡ್ ಸಿನಿಮಾಗಳ ಮೂಲಕ ಮತ್ತು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಕಾರಣಗಳಿಗಾಗಿ ಹಿಂದಿ ಇಸ್ ವೆರಿ ವೈಡ್ಲಿ ಯೂಸ್. ಬಟ್ ಕಾಮನ್ ಲ್ಯಾಂಗ್ವೇಜ್ ಅಂತ ಇಂಗ್ಲಿಷ್ ಬಿಟ್ಟರೆ ಇನ್ಯಾವುದೂ ಇಲ್ಲ. ಸಂಸ್ಕೃತ ಮತ್ತೆ ಕನ್ನಡದ ಬಗ್ಗೆ ಮಾತಾಡುವಾಗಿಕೆ ಅಂದ್ರೆ ನನ್ಗೆ ಅನ್ಸೋದು ಸಂಸ್ಕೃತ ಕನ್ನಡ ವಿಷಯದಲ್ಲಿ ನೋಡಿದಾಗ ಕನ್ನಡ ಒಳ್ಳುವಿಕೆ ಜಾಸ್ತಿ ಇದೆ ಒಬ್ಬರು ಅನ್ನೋದು ಇಲ್ಲ. ಇಲ್ಲ ಅದು ನಿಜ ಅಲ್ಲ, ಯಾಕೆಂತಂದ್ರೆ ನೀವು ಅಂದ್ರೆ ನೀವು ಜನರಲ್ ಆಗಿ ಹೇಳಿದ ನಿಜ, ಜನರಲ್ ಆಗಿ ನೀವು ಹೇಳಿದ ನಿಜ. ಯಾಕಂದ್ರೆ ಸಂಸ್ಕೃತ ಕನ್ನಡದಿಂದ ಏನ್ ತಗೊಂಡಿದೆ ಅಂತ ನೋಡಿದಾಗ ಸ್ವಲ್ಪ
ದೊಡ್ಡ ಬ್ರಾಡ್ ಕ್ಯಾನ್ವಾಸ್ ನೋಡ್ಬೇಕಾಗುತ್ತೆ. ಒಂದು ಚಾರಿತ್ರಿಕವಾಗಿ ಚಾರಿತ್ರಿಕವಾಗಿ ನೋಡಿದ್ರೆ ನಿಮ್ಗೆ ಋಗ್ವೇದದಲ್ಲೇ ನೋಡಿದ್ರು ಕೂಡ ಅಲ್ಲಿ ಸಂಸ್ಕೃತದಲ್ಲಿ ಬರುವ ಕೆಲವು ಧ್ವನಿಗಳು ಎಲ್ಲ ದ್ರವಿಡ ದ್ರವಿಡ ಭಾಷೆ ಬೇಕಾದಷ್ಟು ಬಂದಿದೆ. ಇದು ಮಹಾಪ್ರಾಣಗಳಲ್ಲ, ಬಟ್ ಈ ರೆಟ್ರೋಫ್ಲೆಕ್ಸಸ್ ಅಂತ ಹೇಳ್ತೀವ ಮೂರ್ಧನಿಗಳು, ಅವುಗಳು ದ್ರಾವಿಡ ಭಾಷೆಯಿಂದ ಸಂಸ್ಕೃತಕ್ಕೆ ಹೋಗಿದ್ದು. ಯಾಕೆಂದ್ರೆ ನಾವು ಸಂಸ್ಕೃತಕ್ಕೆ ಸೋದರ ಭಾಷೆಗಳನ್ನು ನೋಡಿದಾಗ ಯುರೋಪಿಯನ್ ಭಾಷೆಗಳಲ್ಲಿ ಗ್ರೀಕ್ ಅಲ್ಲಿ ಲ್ಯಾಟಿನ್ ಅಲ್ಲಿ ರಷ್ಯನ್ ಅಲ್ಲಿ ನೋಡಿದಾಗ ಅವುಗಳಲ್ಲಿ ಇಲ್ಲ. ಸೊ ಅದು ಇಲ್ಲಿ ಬಂದು ಬಹುಭಾಷಿಕತೆಯಿಂದ ಸಾವಿರ ನೂರಾರು ವರ್ಷಗಳ ಸಹ ಬಾಳ್ವೆಯಿಂದ ನಮ್ಮ ನಮ್ಮಲ್ಲಿದ್ದ ಆವಾಗಿನ ದ್ರಾವಿಡ ಭಾಷೆಗಳಿಂದ ಸಂಸ್ಕೃತಕ್ಕೆ ಹೋಗಿರ್ಬೇಕು. ಅದೊಂದು ಮುಂಡ ಮತ್ತಿತರ ಭಾಷೆಗಳದ್ದು ಪ್ರಭಾವವನ್ನು ನೋಡ್ಬೋದು ನಾವು. ಹಾಗಾಗಿ ಸಂಸ್ಕೃತನೂ ತಗೊಂಡಿದೆ ದ್ರಾವಿಡ ಭಾಷೆಗಳಿಂದ. ಈಗಿನ ಸಂಸ್ಕೃತ ಕನ್ನಡದ ರಿಫ್ಲೆಕ್ಷನ್ ಅದು ಆಗಿದೆ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ಜನ ಉದಾಹರಣೆಗೆ ದಂಡಿ ಇಲ್ಲಿ ಅಂತ ಹೇಳ್ತಾರೆ ದಕ್ಷಿಣ ಭಾರತದ. ಸೊ ಹಾಗೇನೆ ಭಾಸ್ಕರ ಮ್ಯಾಥಮೆಟಿಷಿಯನ್ ಇತ್ಯಾದಿ ಇತ್ಯಾದಿ ಬೇಕಾದಷ್ಟು ಜನ ಸಂಸ್ಕೃತ ನಾವು ಏನು ಸಂಸ್ಕೃತ ಸಾಹಿತ್ಯ ಅಂತ ಕರಿತೀವೋ ಮತ್ತು ಸಂಸ್ಕೃತದ ಒಂದು ವಿಷಯ ವಿಜ್ಞಾನ ಮತ್ತು ಆ ಒಂದು ದೊಡ್ಡ ಎನ್ಸೈಕ್ಲೋಪೀಡಿಕ್ ದೃಷ್ಟಿಯಿಂದ ನೋಡಿದಾಗ ಮ್ಯಾಥಮೆಟಿಕ್ಸ್ ಆಗಲಿ ಅರ್ಥಶಾಸ್ತ್ರ ಆಗಲಿ ಗಣಿತಶಾಸ್ತ್ರ ಆಗಲಿ ಬೇರೆ ಬೇರೆ ಇದೆಯಲ್ಲ ವೈದ್ಯಶಾಸ್ತ್ರಗಳೆಲ್ಲ ಅವುಗಳಲ್ಲಿ ಎಷ್ಟೋ ಜನ ಈ ಕಡೆಯಿಂದ ಬಂದವರು ಬರೀ ಭಾಷೆ ಅಲ್ಲ ತಾನೆ. ಸೊ ಇಲ್ಲಿ ಅವರ ಭಾಷೆಗಳ ಪ್ರಭಾವವನ್ನು ಅವರು ಉಪಯೋಗಿಸುವ ಸಂಸ್ಕೃತದ ಮೇಲೆ ಆಗಿರ್ಬೇಕು, ಅದರಿಂದ ಸಂಸ್ಕೃತದ ಮೇನ್ ಸ್ಟ್ರೀಮ್ಗೂ ಇನ್ಫ್ಲೂಯೆನ್ಸ್ ಆಗಿರ್ಬೇಕು. ಬಟ್ ಅದನ್ನ ಜಾಸ್ತಿ ಸ್ಟಡಿ ಮಾಡಿಲ್ಲ ಜನ. ರಾಘವನ್ ಅಂತವ್ರು ಕೆ ಕೃಷ್ಣಮೂರ್ತಿ ಅಂತವ್ರು ಸ್ವಲ್ಪ ಟ್ರೈ ಮಾಡಿದ್ರು ಅದ್ರ ಬಗ್ಗೆ ಬೇರೆ ಇನ್ನೂ ಬರೀಬೇಕಾದ್ರೆ ಸಂಸ್ಕೃತದ ಮೇಲೆ ದಕ್ಷಿಣ ಅಥವಾ ದಕ್ಷಿಣ ಭಾರತದ ಸಂಸ್ಕೃತ ಲೇಖಕರು ತಂದ್ಬಿಟ್ಟು ಒಂದು ಒಳ್ಳೆಯ ತೀಸಿಸ ಬರೀಬೋದು, ಬೇಕಾದಷ್ಟು ತೀಸಿಸ ಬರೀಬೋದು. ಅಷ್ಟೇ ಅಲ್ಲದೆ ಸಂಸ್ಕೃತದ ಮೇಲೆ ದಕ್ಷಿಣ ಭಾರತದ ಭಾಷೆಗಳ ಪ್ರಭಾವ ತಂದ್ಬಿಟ್ಟು ತುಂಬಾ ದೀಪ ಸ್ಟಡಿ ಮಾಡಬಹುದು ಮಾಡಬೇಕಾಗಿದೆ. ಹಾಗೆ ಅದರಿಂದ ಕೊಡುವಿಕೆ ಎರಡೂ ಇದೆ. ಆದರೆ ನಮಗೆ ತಿಳಿದ ಮಟ್ಟಿಗೆ ಹೆಚ್ಚಿಗೆ ನಾವು ಸಂಸ್ಕೃತದಿಂದ ತಗೊಂಡಕ್ಕೆ ಕಾಣುತ್ತೆ. ಅದು ಕೂಡ ಪೂರ್ತಿ ನಿಜ ಅಲ್ಲ. ಯಾಕಂದ್ರೆ ನಾವು ಯಾವ ಸಂಸ್ಕೃತದಿಂದ ಅಂತ ಅನ್ಕೋತೀವೋ ಬಹಳಷ್ಟು ಪ್ರಾಕೃತದಿಂದ ಬಂದಿದೆ. ಜೈನರು ಮತ್ತು ಜೈನರು ಬೇಕಾದಷ್ಟು ಪ್ರಾಕೃತ ತಗೊಂಡ್ಬಂದ್ರು. ಅದೇ ತುಂಬಾ ಇದಿತ್ತು ಏನು ಕಮರ್ಷಿಯಲ್ ಅಂಡ್ ಅದರ್ ರಿಲಿಜಿಯಸ್ ಅಂಡ್ ಬೇರೆ ರೀತಿಯ ಇಂಟ್ರಾಕ್ಷನ್ಸ್ ಇತ್ತು ನಮ್ಮ ಸೌತ್ ಇಂಡಿಯಾಕ್ಕೂ ಮತ್ತು ನಾರ್ತ್ ಇಂಡಿಯನ್ ಭಾಷೆಗಳಿಗೂ. ಮತ್ತು ಆದ್ರಿಂದ ಹಲವಾರು ನಮ್ಮಲ್ಲಿ ಹತ್ತಾರು ಸಾವಿರ ಸಂಸ್ಕೃತ ಜನ್ಯವಾದ ಪದಗಳಿದೆ ಕನ್ನಡದಲ್ಲಿ. ಅದರಲ್ಲಿ ಒಂದು ಮುಖ್ಯವಾದ ಭಾಗ ಪ್ರಾಕೃತದ ಮೂಲಕ ಬಂದ ಸಂಸ್ಕೃತದ ಸಮುದ್ರಕ್ಕೆ ಸಂಬಂಧಿಸಿದಂತ ಅದೇ ರೀತಿಯಲ್ಲಿ ಸೋದರ ಭಾಷೆಗಳು ಇವೆ, ತಮಿಳು ಮಲಯಾಳಂ ತೆಲುಗು. ತೆಲುಗಿನ ಬಗ್ಗೆ ನಾನು ಹೇಳೋಣ ಅಂತ, ಯಾಕೆಂದ್ರೆ ನನಗೆ ತೆಲುಗು ಕನ್ನಡ ಎಷ್ಟು ಗೊತ್ತೋ ತೆಲುಗು ಸ್ವಲ್ಪ ಅದಕ್ಕೂ ಹೆಚ್ಚು ಕೂಡ ಮತ್ತೆ ಇಲ್ಲಿ ಇಂಗ್ಲಿಷ್ ಮಿಕ್ಸ್ ಆಗಿದೆ. ತೆಲುಗು ಮತ್ತು ಕನ್ನಡದ ನಡುವೆ ಈ ಸೋದರ ಸಂಬಂಧ ಇದೆಯಲ್ಲ, ಕನ್ನಡ ಮತ್ತು ತಮಿಳು ಅಥವಾ ಮಲಯಾಳಂಗಿಂತೂ ಇಲ್ಲಿ ಹೆಚ್ಚು. ಅಲ್ಲಿ ಆ ಎರಡು ಭಾಷೆಗಳ ಭಾಷೆ ಆಮೇಲೆ ಸರಿ ಯೂಸ್ ಯೂಸ್ ಹೆಚ್ ಮತ್ತೆ ಗ್ರಾಮರ್ ಇವೆರಡೂ ಕೂಡ ಆಲ್ಮೋಸ್ಟ್ ಒಂದೇ. ಸೊ ಆ ರೀತಿಯಿಂದ ಲಿಪಿ ಕೂಡ ಲಿಪಿ ಲಿಪಿ ಸೇರ್ತದೆ. ಸೊ ಇವೆರಡೂ ಈ ಕಂಪ್ಯಾರಿಟಿವ್ ಸ್ಟಡಿ ಮತ್ತೆ ನಿಮ್ಮ ಸೆಂಟರ್ನಲ್ಲಿ ಏನಾದರೂ ಇನ್ನು ಹೆಚ್ಚು ಡೀಪಾಗಿ ನಡೀತಾ ಇದೆ ಮಾಡಬೇಕು. ಸದ್ಯಕ್ಕೆ ನಡೀತಾ ಇಲ್ಲ. ಬಟ್ ಆದರೆ ನಾವು ನನಗೆ ತೆಲುಗಿನ ಸ್ವಲ್ಪ ಪರಿಚಯ ಉಂಟು. ಪ್ರೊಫೆಸರ್ ಅಧಿರಾಜ್ ಕೃಷ್ಣಮೂರ್ತಿ ಅವರು ನಮ್ಮ ಸೆಂಟರ್ಗೆ ಬಂದು ಲೆಕ್ಚರ್ಸ್ ಅನ್ನು ಕೊಟ್ಟಿದ್ರು. ಮತ್ತು ಅವರ ರೆಬಿಯನ್ ಲಿಂಗ್ವಿಸ್ಟಿಕ್ಸ್ ಬಗ್ಗೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪಬ್ಲಿಷ್ ಮಾಡಿರುವಂತಹ ಉತ್ತಮ ಗ್ರಂಥ ಅದ್ಭುತವಾಗಿದೆ ಅದು. ಸೊ ಅದರಲ್ಲಿ ಮತ್ತು ಮಿಕ್ಕ ಅವರ ಲೇಖನಗಳಲ್ಲೂ ಕೂಡ ಕನ್ನಡದ ಬಗ್ಗೆಯ ಉದಾಹರಣೆಗಳನ್ನು ಉಪಯೋಗಿಸ್ತಾರೆ. ಈ ಗ್ರಾಮರ್ ಬಹಳ ರೆಫರ್ ಮಾಡಿ ಎಲ್ಲವನ್ನ ಇದು ನೀವು ಹೇಳಿದ್ರು ತುಂಬಾ ನಿಜ ಮತ್ತು ಪ್ರಸ್ತುತ. ಕರ್ನಾಟಕದಲ್ಲಿ ನೋಡಿ ಎಷ್ಟು ಜನ
ತೆಲುಗು ಮಾತಾಡೋರು ಬಂದು ಸೆಟಲ್ ಆಗಿ ನೂರಾರು ವರ್ಷಗಳಿಂದ ಇದ್ದು ಕಂಟ್ರಿಬ್ಯೂಟ್ ಮಾಡಿದ್ದಾರೆ ಕರ್ನಾಟಕದ ಸಂಸ್ಕೃತಿಗೆ. ಸೊ ಅದನ್ನೆಲ್ಲ ನೋಡಿದಾಗ ಅದರದ್ದು ಡೀಟೇಲ್ಸ್ ಸ್ಟಡಿ ಆಗಬೇಕಾದ್ದು ನಿಜಾನೇ. ನಮಗೆ ಸಂಪನ್ಮೂಲಗಳು ದೊರೆತಾಗ ಅದನ್ನು ಮಾಡಬೇಕು ಅಂತದ್ದು. ಇದು ವಿಜಯನಗರ ತಾಲೂಕು ಮುಂಚಿನ ಗೊತ್ತಾಗಬೇಕು ನಮ್ಮ ತೆಲುಗು ಕನ್ನಡದ ಸಹಬಾಳ್ವೆ ಮತ್ತು ಈಗಲೂ ಹೆಚ್ಚು ಜನ ನಮಗೆ ತೆಲುಗಿನವರು ಕರ್ನಾಟಕದಲ್ಲೆಲ್ಲ ಸೇರಿಕೊಂಡು ಅವರು ಸ್ವಲ್ಪ ಕ್ವಾಯಟ್ ಆಗಿರ್ತಾರೆ. ಕನ್ನಡ ಡಿಫ್ರೆನ್ಸ್ ಅಂತ ಕಾಣುತ್ತೆ. ಒಂದು ಒಂದು ಭಾಗದ ಬಗ್ಗೆ ಇನ್ನೊಂದು ಭಾಗದ ಕನ್ನಡ ತೆಲುಗು ಆಕ್ಚುಲಿ ಈಗ ಇಂಡಿಯಾದ ಸೆಕೆಂಡ್ ಮೋಸ್ಟ್ ವೈಡ್ಲಿ ಯೂಸ್ ಲ್ಯಾಂಗ್ವೇಜ್ ತೆಲುಗು. ಹಿಂದಿ ಆದ್ಮೇಲೆ ಹೌದು ನಿಜ. ಅಲ್ಲಿ ತೆಲುಗು ತುಂಬಾ ಮಾಡ್ತಾರೆ. ತೆಲುಗು ಲಿಟ್ರರಿ ಅಸೋಸಿಯೇಷನ್ಸ್ ಅಂತ ಇರುತ್ತೆ. ಅವರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮತ್ತು ಅವಧಾನಗಳನ್ನೆಲ್ಲ ಆಕರ್ಷಿಸಿ ಮಾಡ್ತಾರೆ. ಆಮೇಲೆ ಜೊತೆಗೆ ಲಿಟ್ರೇಚರ್ ಬಗ್ಗೆ ಮರಾಠಿಯವರು ತುಂಬಾ ಮಾಡ್ತಾ ಇದ್ದಾರೆ. ಬಟ್ ಕನ್ನಡದಲ್ಲಿ ಕನ್ನಡದಲ್ಲೂ ನಡೀತಾ ಇದೆ. ಕನ್ನಡ ಸಾಹಿತ್ಯ ರಂಗ ಅಂತ ಒಂದಿದೆ. ಮೊನ್ನೆ ನಾನಿನ್ನು ಒಂದೂರು ತಿಂಗಳಿಂದ ಸೆಂಟ್ ಲೂಯಿಸ್ ಒಂದು ಕಾನ್ಫರೆನ್ಸ್ ಆಯಿತು. ಅನುವಾದ ಸಂವಾದ ಅಂತ ಒಂದು ಪುಸ್ತಕ ತಗೊಂಡು ಬಂದಿದ್ವಿ. ಅದರಲ್ಲಿ ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದ ಆಗಿರುವಂತಹ ಕನ್ನಡ ಮಾಡಿದ್ದಾರೆ ಹೊಸದಾಗಿ. ಸೊ ಅದು ನಾನು ಟಿ ಎಸ್ ಎಲ್ ಎಚ್ ವೇಸ್ಟ್ ಲ್ಯಾಂಡ್ ಅನ್ನು ಕೂಡ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದೇನೆ. ಅದರೊಳಗಿದೆ ಇನ್ನೇನು ರಿಲೀಸ್ ಆಗುತ್ತೆ ಇಲ್ಲಿ ಇನ್ನೊಂದು ಎರಡು ಮೂರು ವಾರಗಳಲ್ಲಿ ಆಗ್ಬೋದು. ಪ್ರಿಂಟ್ ಆಗಿದೆ. ಪ್ರಧಾನ ಗುರುದತ್ವರು ಬಂದಿದ್ರು ಆ ಕಾನ್ಫರೆನ್ಸ್ಗೆ. ಜೊತೆಗೆ ಇನ್ನು ಬೇರೆ ಬೇರೆ ಅಕ್ಕ ಮತ್ತು ನಾವಿಕ ಅಂತೆಲ್ಲ ಮೀಟಿಂಗ್ಸ್ ಇದೆ. ಮೀಟಿಂಗ್ಸ್ ಆಗುತ್ತಲ್ಲ. ಸೊ ಅಲ್ಲೂ ಸಾಹಿತ್ಯದ ಬಗ್ಗೆ ಸ್ವಲ್ಪ ಚರ್ಚೆ ಆಗುತ್ತೆ. ಬಟ್ ಇನ್ನು ಬಹಳಷ್ಟು ಆಗ್ಬೇಕಾದ ಬೇಕಾದಷ್ಟು ಇದೆ. ಈ ಸಬ್ಜೆಕ್ಟ್ ಬಹಳ ಡೈನಮಿಕ್ ಆಗಿರೋದ್ರಿಂದ ವಿಚ್ ವಿಲ್ ಬಿ ರಿಕ್ವೈರಿಂಗ್ ಅಪ್ಡೇಷನ್ ಆಲ್ಮೋಸ್ಟ್ ಎವ್ರಿ ಡೇ. ಆದ್ರಿಂದ ಇದು ಪ್ರಿಂಟ್ ಮೀಡಿಯಾನಲ್ಲಿ ಮಾಡಿದ್ರೆ ಅದು ಇವತ್ತು ಪ್ರಿಂಟ್ ಆಗಿದ್ದದ್ದು ಏನು ಒಂದು ತಿಂಗಳೊಳಗಡೆ ಇದಾಗ್ಬಿಡುತ್ತದೆ. ಎಷ್ಟೇ ನಾವು ಅಕಾಮಡೇಟ್ ಮಾಡಕ್ ಹೋದ್ರು ಅದು ಬರೀ ಗಿರೀಶ್ ಕರ್ನಾಡ ಇದು ಮಾತ್ರ ಉಲ್ಲೇಖಿಸ್ತಾ ಇದ್ರಿ. ಎ ಕೆ ರಾಮಾನುಜನ್ ಕ್ಯಾರ್ ಮಾಡಿದ್ರು ಕೂಡ ಮೂರು ಜನ ಆಯ್ತು ಅಂತ. ಸೊ ಹಾಗಾಗಿ ನನಗನ್ಸೋದು ಇವಾಗ ಡಿಜಿಟಲ್ ಟೆಕ್ನಾಲಜಿ ಇರೋದ್ರಿಂದ ಈ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡಿ ಇದನ್ನು ಬಹಳ ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡೋದು ಮಾತ್ರ. ಇದು ಇಲ್ಲಿ ಅದು ಆ ಥರದ ಕೆಲಸಗಳು ಆಗೇ ಇಲ್ಲ. ಈವನ್ ಇಂಗ್ಲೀಷ್ನಲ್ಲಿ ಬೇರೆ ಲ್ಯಾಂಗ್ವೇಜಸ್ನಲ್ಲಿ ಈ ಬುಕ್ಗಳು ಸಿಗುತ್ತೆ. ನಮ್ಮಲ್ಲಿ ಆ ಬುಕ್ಗಳೆಲ್ಲ ಈ ಬುಕ್ಗಳು ಶುರುವಾಗಿದೆ. ಎರಡೋ ಮೂರೋ ನಿಮ್ಮ ರಿಸರ್ಚ್ ಬರೀಬೇಕು ಮತ್ತು ಅದನ್ನು ನೋಡಬೇಕು. ಅವರು ತಮ್ಮ ಫ್ರೆಂಡ್ಸ್ಗೆ ಎಲ್ಲ ಹೇಳಬೇಕು ಅದನ್ನು ಇದು ಮಾಡಬೇಕು. ನಮ್ಮಲ್ಲಿ ಡೈರೆಕ್ಟಾಗಿ ಹೇಳೋದು ಸರಿಯಲ್ಲ. ಭಾಷಾಭಿಮಾನ ಅಲ್ಲ, ಭಾಷಾಭಿಮಾನ ಬೇರೆ ಭಾಷೆಯ ಸ್ಪೀಕರ್ಸಿಗೆ ಕಂಪೇರ್ ಮಾಡಿದ್ರೆ ತಮಿಳು ಆಗಲಿ ಬೆಂಗಾಲಿ ಆಗಲಿ ಅಷ್ಟು ಸ್ವಲ್ಪ ಕಡಿಮೆ. ನಾವು ಸ್ವಲ್ಪ ಹಿಂದಿದ್ದೀವಿ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಒಂಥರ ಭಾವ ವೇಷ ಇದೆ, ಭಾಷಾ ವೇಷ ಇದೆ. ಆದರೆ ಸಿನಿಮಾ ಬಗ್ಗೆ ಆಗ್ಲಿ, ನಾಟಕದ ಬಗ್ಗೆ ಆಗ್ಲಿ, ಅಥವಾ ಲಿಟ್ರೇಚರ್ ಬಗ್ಗೆ ಆಗ್ಲಿ, ಕಲ್ಚರ್ ಬಗ್ಗೆ ಆಗ್ಲಿ, ಬುಕ್ಗಳು ಅಲ್ಲಿ ಮನಸ್ಸಾಗುತ್ತೆ. ಉದಾಹರಣೆಗೆ ಸ
ತಕ್ಷಣ ಇವರು ಒಂದು ಪ್ರಶ್ನೆ ಕೇಳಬೇಕಂತಿದ್ರು. ಒಂದು ನಿಮಿಷ ಸರ್, ನೀವು ಮಾಡಲಿರ್ತಕ್ಕಂಥ ಕೆಲಸ ಎಷ್ಟು ಮಹತ್ವದ್ದು ಅನ್ನುವ ಐಡಿಯಾ ನಿಮಗಿರಬಹುದು, ಆದರೆ ಅದು ಬಹಳ ಜನಕ್ಕೆ ಗೊತ್ತಿಲ್ಲ. ಈಗ ಇದನ್ನು ನಾನು ಒಟ್ಟು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರವಾಹದೊಂದಿಗೆ ನೋಡೋದಕ್ಕೆ ಇಷ್ಟಪಡ್ತೀನಿ. ಕೇಶಿರಾಜನಿಗಿಂತ ಸ್ವಲ್ಪ ಹಿಂದೆ ಅಥವಾ ಅವನ ಸಮಕಾಲೀನನಾಗಿ ಇದ್ದಂಥ ನಾಗವರ್ಮ, ಅವನು ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದ, ಅಂದರೆ ದಟ್ ಮೀನ್ಸ್ ಅಖಿಲ ಭಾರತ ವ್ಯಾಪ್ತಿ ಕನ್ನಡೇತರರಿಗೆ ಭಾರತದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಮುಂದೆ 17ನೇ ಶತಮಾನದಲ್ಲಿ ಭಟ್ಟಕಳಂಕ ಕೂಡ ಅದೇ ಕೆಲಸ ಮಾಡಿದ್ದಾರೆ. ನಾನು ಯಾತಕ್ಕೋಸ್ಕರ ಇದನ್ನು ಹೇಳಿದೆ ಅಂದರೆ, ಪದೇ ಪದೇ ಕೋಟ್ ಮಾಡ್ತಕ್ಕಂಥ ಕೇಶಿರಾಜನಿಗಿಂತ ಹೆಚ್ಚು ಸೈಂಟಿಫಿಕ್ ಆಗಿ ಅವನು ಕನ್ನಡವನ್ನು ಉದಾಹರಣೆಗೆ ಈ ಮಹಾಪ್ರಾಣಿಗಳ ಬಗ್ಗೆ ಕೇಶಿರಾಜ ಇದೆ ಅಂತ ಹೇಳಿದ್ರೆ ನಾಗವರ್ಮ ಮಹಾಪ್ರಾಣಿಗಳು ಇಲ್ಲ ಅಂತ ಇರಲಿ. ಅಂದರೆ ಈ ಕನ್ನಡಕ್ಕೆ ಈ ರೀತಿಯ ಒಂದು ಪರಂಪರೆ ಇದೆ, ಅದಕ್ಕೆ ವಿಶ್ವವ್ಯಾಪಕತೆ ಅಥವಾ ಗ್ಲೋಬಲೈಸ್ ಆಗಿರ್ತಕ್ಕಂಥ ಪ್ರಪಂಚ ಚಿಕ್ಕದಾಗಿರ್ತಕ್ಕಂಥ ಈ ಒಂದು ಕಾಲದಲ್ಲಿ ನೀವು ಆ ಕೆಲಸ ಮಾಡ್ತಾ ಇದ್ದೀರಿ. ಮತ್ತೆ ಈ ಕೆಲಸಗಳು ಇಂಗ್ಲೀಷ್ಗೆ ಅನುವಾದ ಆಗೋದು ಸಹಜವಾಗಿಯೇ ಬ್ರಿಟಿಷರು ಬಂದ ಮೇಲೆ ಆರಂಭ ಆಯಿತು. ಫಾರ್ ಎಕ್ಸಾಂಪಲ್, ಕನ್ನಡ ವ್ಯಾಕರಣನ ಸುಮಾರು ಇಂಗ್ಲೀಷಲ್ಲಿ ಒಂದು 15-26 ವ್ಯಾಕರಣಗಳು ಬಂದಿವೆ 19ನೇ ಶತಮಾನದಲ್ಲಿ. ವಿಲಿಯಂ ಕ್ಯಾರಿಯಿಂದ ಹಿಡಿದು ದೇಶೀಯ ವಿದ್ವಾಂಸರವರೆಗೆ ಮಾಡಿದ. ಆದರೆ ನೀವು ಹೇಳಿದಂಗೆ ಸಮಗ್ರವಾದ ಒಂದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಇಂಗ್ಲೀಷಲ್ಲಿ ಅಥವಾ ಬೇರೆ ಭಾರತೀಯ ಭಾಷೆಗಳಲ್ಲಿ ಇಲ್ಲದೇ ಇರೋದು ಬಹಳ ದೊಡ್ಡ ಕೊರತೆ. ಮತ್ತು ಸೃಜನಶೀಲ ಕೃತಿಗಳು ಕೂಡ, ಫಾರ್ ಎಕ್ಸಾಂಪಲ್ ಕುಮಾರವ್ಯಾಸ ಭಾರತ, ಆಮೇಲೆ ಜೈಮಿನಿ ಭಾರತ, ಇವೆಲ್ಲ 19ನೇ ಶತಮಾನದಲ್ಲಿ ಭಾಗಶಃ ಇಂಗ್ಲೀಷ್ಗೆ ಮೋಗ್ಲಿಂಗು ಇಂಗ್ಲೀಷ್ಗೆ ಮತ್ತು ಜರ್ಮನ್ ಭಾಷೆಗೆ ಮಾಡಿದ. ಮತ್ತು 12 ಕೀರ್ತನೆಗಳನ್ನು ಜರ್ಮನ್ ಭಾಷೆಗೆ ಅನುವಾದ ಮಾಡಿ ಅದರ ಬಗ್ಗೆ ಕಾಮೆಂಟ್ರಿ ಕೂಡ ಬರೆದಿದ್ದಾನೆ. ಅನ್ಫಾರ್ಚುನೇಟ್ಲಿ ಇಂಗ್ಲೀಷ್ ಕೂಡ ಅನುವಾದ ಆಗಿಲ್ಲ. ಇತ್ತೀಚೆಗೆ ಒಂದು 2-3 ತಿಂಗಳ ಹಿಂದೆ ಯಾರೋ ಒಬ್ಬರು ಒಬ್ಬರ ಕೈಯಲ್ಲೇ ಅದನ್ನು ಅನುವಾದ ಮಾಡಿಸಿ ನಾನು ತರಬೇಕಾಯ್ತು. ಅಂದರೆ ಅವನು ಏನು ಹೇಳಿದ್ದಾನೆ ವಚನಗಳ ಬಗ್ಗೆ ಕೀರ್ತನೆಗಳ ಬಗ್ಗೆ ಅನ್ನೋದು ಗೊತ್ತಿರಲಿಲ್ಲ. ನೀವು ಹೇಳಿದಂಗೆ ಸಮಗ್ರವಾಗಿ ಆಗಿಲ್ಲ. ಅಫ್ಕೋರ್ಸ್ ನೀವು ಕುಮಾರವ್ಯಾಸನ ಬಗ್ಗೆ ಹೇಳಿದಾಗ ಈ ಇಡೀ ಕುಮಾರವ್ಯಾಸ ಭಾರತವನ್ನು 1986ರಲ್ಲಿ, ಅದು 1988ರಲ್ಲಿ ಶ್ರೀ ಶೇಷಗಿರಿರಾವ್ ಅನ್ನೋರು ಮಾಡಿದ. ಬಹುಶಃ ನೀವು ಮಾತಿನ ಇದರಲ್ಲಿ ಅದು ನಿಮ್ಮ ಗಮನದಲ್ಲಿದೆ ಅನ್ನೋದು ನನಗೆ. ಅಂದರೆ ಒಬ್ಬರು ಇಡೀ ಕುಮಾರವ್ಯಾಸ ಭಾರತದ ಎಲ್ಲ ಪದ್ಯಗಳನ್ನು ಪದ್ಯ ರೂಪದಲ್ಲಿಯೇ ಇಂಗ್ಲೀಷ್ಗೆ ತಂದಿರ್ತಕ್ಕಂತಹ ಒಂದು ಪ್ರಯತ್ನ. ಅಫ್ಕೋರ್ಸ್ ನಾನು ಅದರ ಕ್ವಾಲಿಟಿ ಬಗ್ಗೆ ಹೆಚ್ಚು ಹೇಳಿದಂಗೆ ಶಿವಪ್ರಕಾಶ ಅನುವಾದಗಳಿದೆ, ಅದೇ ಪದ್ಯಗಳನ್ನು ನಾನು ಗಮನಿಸಿದ್ದು. ಇದು ಸುಮ್ಮನೆ ಒಂಥರ ಭಾಷೆಯ ಹಂತದಲ್ಲಿ ಮಾತ್ರ ಮಾಡಿರೋ ಹೊಂದಿದೆ. ಬಹುಶಃ ಪ್ರಥಮ ಪ್ರಯತ್ನದ ಒಂದು ಐತಿಹಾಸಿಕ ಸ್ಥಾನ ಮಾತ್ರ
ಬಹಳಷ್ಟು ನಿಜ. ಯಾತಕ್ಕೋಸ್ಕರ ಅಂದ್ರೆ
ನಾವು ಈ ಕ್ಲಾಸಿಕಲ್ ಕನ್ನಡ ಅಂತ ಇವಾಗ ಒಂದು ಟ್ಯಾಗ್ ಕೊಡ್ತಾ ಇಲ್ಲ. ಈ ಹಿನ್ನೆಲೆ ಒಳಗೆ ನಾವೆಲ್ಲ ಒಂದಷ್ಟು ದಿನ ಪ್ರಯತ್ನ ಪಟ್ಟು ಒಂದು ಕೋರ್ಸ್ ಮಾಡಿದ್ವಿ ಕ್ಲಾಸಿಕಲ್ ನಮ್ಮ ಮಲ್ಲಿಕಾರ್ಜುನ ಕೆವಿಯನ್ನು ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಒಂದು ಕೋರ್ಸ್ ಮಾಡಿ ಆ ಕೋರ್ಸ್ಗೆ ಯೂನಿವರ್ಸಿಟಿಯಿಂದ ರೆಕಗ್ನಿಷನ್ ತಗೊಂಡು ವಿ ಸ್ಟಾರ್ಟೆಡ್ ಕ್ಲಾಸಸ್ ಅಟ್ ಉದಯ ಭಾನು ಕಲಾಸ್. ಮೂರು ಜನ ಬರಲಿ, ಮಿನಿಮಮ್ ಫೈವ್ ಬೇಕಾಗ್ತದೆ. ಆಮೇಲೆ ಫೀಸ್ ಎಷ್ಟು ಅಂದರೆ ನಾನು ಸ್ವಲ್ಪ ತಮಿಳು ಕಡೆ ಅಲ್ಲೆಲ್ಲ ಓಡಾಡಿ ಕ್ಲಾಸಿಕಲ್ ತಮಿಳಿಗೆ ಏನೇನು ಮಾಡ್ತಾ ಗಮನಿಸಿ ನಾವು ಆ ಒಂದು ವರ್ಷದ ಕೋರ್ಸಿಗೆ ಫೀಸು ಬರೀ ₹50 ಸರ್, ಬರೀ ₹50. ಅಲ್ಲಿ ಆದ ಅನುಭವ ಏನು ಅಂದರೆ ಆ ಮೂರು ಜನ ಸೇರಿದ ಒಂದಷ್ಟು ಪುಸ್ತಕ ತಗೊಂಡು ಕ್ಲಾಸ್ಗೆ ಬರ್ತಾರೆ. ಒಂದು ಇನ್ನೊಂದು ಈ ಕಾವ್ಯ ಸಾಹಿತ್ಯಾಸ್ವಾದನೆಗೆ ಬೇಕಾದಂತಹ ಪರಿಕರಗಳು ಅಂತೇಳಿ ಒಂದಷ್ಟು ಕೋರ್ಸ್ ಮಾಡಿದ್ವಿ ಜಿ ಎಂ ಪ್ರಕೃತಿ ಅಂತ. ಅದು ಫ್ರೀ ಅಂದರೆ ಏನು ಅಂದರೆ ಇವಾಗ ಸರ್ಟಿಫಿಕೇಟ್ ಕೋರ್ಸ್ ಇನ್ ಕಾವ್ಯ ಮೀಮಾಂಸೆ, ಸರ್ಟಿಫಿಕೇಟ್ ಕೋರ್ಸ್ ಇನ್ ಛಂದಸ್ಸು, ಈ ಥರ ಕನಿಷ್ಠ ಪಕ್ಷ ಸಾಮಾನ್ಯ ಜನ ಕಲೀಲಿ ಅಂತೇಳಿ. ಈವನ್ ಅದಕ್ಕೆ ಕೂಡ ಸ್ಟೇಷನರಿ ವೇಸ್ಟ್ ಆಗುತ್ತೆ, ಯಾರು ತರಲಿಲ್ಲ. ಅದರಿಂದ ಬಹಳ ಜನ ಆಸಕ್ತರು ಪ್ರಯತ್ನ ಪಟ್ಟು ನಮ್ಮ ಪುಸ್ತಕಗಳನ್ನು ಕಳ್ಕೊಂಡು ಅದ್ರ ಬಗ್ಗೆ ಕೈ ಚೆಲ್ಲಿ ಕೂತಿರ್ತಕ್ಕಂಥ ಈ ಹಿನ್ನೆಲೆ ಒಳಗೆ ನ್ಯೂಯಾರ್ಕಲ್ಲಿ ನೀವು ಮಾಡ್ತಾ ಇರತಕ್ಕಂಥ ಕೆಲಸ ನೋಡಿ ನಾವು ನಾಚಿಕೆಯಿಂದ ಒಳ್ಳೆ ಸುದ್ದಿ ಏನಂತಂದ್ರೆ ಈಗ ಒಂದು ನಾಲ್ಕೈದು ದಿವಸದಲ್ಲಿ 26ನೇ ತಾರೀಕು ಕನ್ನಡ ಭವನದಲ್ಲಿ ಒಂದು ಪುಸ್ತಕ ರಿಲೀಸ್ ಆಗಿದೆ. ಅದು ಕ್ಲಾಸಿಕಲ್ ಕನ್ನಡ ಪೊಯೆಟ್ರಿ ಅಂಡ್ ಪ್ರೋಸ್ ಸೆಲೆಕ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಅಂತ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯದವರು ಹೊರತರುವಂಥದ್ದು. ಪ್ರೊಫೆಸರ್ ಸಿ ಎನ್ ರಾಮಚಂದ್ರನ್ ಮತ್ತು ವಿವೇಕ್ ರಾಯ್ ಅವರು ಮಾಡಿರೋದು. ರಾಮಚಂದ್ರನ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಸೆಲೆಕ್ಷನ್ಸ್ ಅಂತ ತಗೊಂಡು ನಮಗೂ ನೋಡಿ ಕೊಟ್ಟಿದ್ವಿ. ಅದನ್ನು ನೋಡ್ಕೊಟ್ಟೆ. ಸೊ ಪೂರ್ತಿಯಲ್ಲ ಕಾಲ್ ಮಾಡಿ ಭಾಗ ಬಟ್ ಅದು ಒಂದು ಹೆಜ್ಜೆ, ಇಟ್ಸ್ ಎ ಗುಡ್ ಗುಡ್ ಸ್ಟೆಪ್ ಇನ್ ದ ರೈಟ್ ಡಿರೆಕ್ಷನ್ ಅಂತ ಅನಿಸುತ್ತೆ. ಸೊ ಎಲ್ಲರೂ ತಗೊಂಡು ಅದನ್ನು ಓದಿ ತಮ್ಮ ಇಂಗ್ಲಿಷ್ ಗೊಲ್ಲ ಮತ್ತು ಕನ್ನಡ ತಿಳಿದಿರುವ ಅಥವಾ ಈ ಕನ್ನಡ ತಿಳಿದಿರುವ ಫ್ರೆಂಡ್ಸ್ಗೂ ಅದನ್ನು ಕೊಟ್ಟು ಪ್ರೋತ್ಸಾಹಿಸಿದ್ರೆ ಆ ಥರ ಕೆಲಸ ಮಾಡಬೇಕು ಅನ್ನೋದು ನನಗೆ ಹುಮ್ಮಸ್ಸು ಇರುತ್ತೆ ಅಂತ ಅನಿಸುತ್ತೆ. ಐ ಥಿಂಕ್ ಇಟ್ ವುಡ್ ಬಿ ಎ ಗುಡ್ ಟೈಮ್. ಸರ್ ಸರ್ ಯಾರು ಅದು ಅದೇ ನಾವು ನಾನು ಹೇಳಿದಲ್ಲ ಕನ್ನಡ ರೈಟರ್ಸ್ ಅನ್ನು ಕರೆಸಿ ಅಲ್ಲಿ ನಾವು ಇದು ಮಾಡಿದ್ದೀವಿ, ಲೆಕ್ಚರ್ಸ್ ಮಾಡಿದ್ದೀವಿ. ಬಟ್ ಅಂಡ್ ಆಲ್ಸೋ ನಾವು ಅಲ್ಲಿ ಈಶಾನ್ಯ ಕನ್ನಡ ಸಮ್ಮೇಳನ ಅಂತ ಮಾಡಿದ್ವಿ, ಶಿವರಾಮ್ ಕಾರಂತನ ಕರೆಸಿದ್ವಿ, ಒಳ್ಳೆ ಬುಕ್ ಎಕ್ಸಿಬಿಟ್ ಮಾಡಿದ್ವಿ ಕನ್ನಡ ಲಿಟ್ರೇಚರ್ ಮೊದಲಿಂದ ಕನ್ನಡ ಗ್ರೇಟ್ ಕ್ಲಾಸಿಕ್ಸ್ ಅನ್ನ. ಬಟ್ ಇದು ನಾನು ಹೇಳಿದಲ್ಲ ಅದು ಕನ್ನಡ ಸಾಹಿತ್ಯ ರಂಗ ಅಂತ ಬಿಟ್ಟು 2 ವರ್ಷದಲ್ಲಿ ಒಂದು ಸತ್ಯ ಒಂದು ಹೊಸ ಪುಸ್ತಕ ಬರುತ್ತೆ. ಸೊ ಇದರಲ್ಲಿ 2 ಪುಸ್ತಕ ನಮಗೆ ಈಸರ್ತಿ, ಒಂದು ಅನುವಾದ ಸಂವಾದ ಅಂತ ಬೇರೆ ಭಾಷೆಗಳಿಂದ ಕನ್ನಡ ಟ್ರಾನ್ಸ್ಲೇಷನ್, ಮತ್ತು ಇನ್ನೊಂದು ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಅದೊಂದು ಸಣ್ಣ ಪುಸ್ತಕ ಅದನ್ನು ತಂದಿದ್ದೀವಿ. ಆಮೇಲೆ ಪ್ರತಿ ವರ್ಷನೂ ಒಂದು ಕ್ರಿಯೇಟಿವ್ ರೈಟಿಂಗ್ನ ಪುಸ್ತಕಗಳನ್ನ ಪ್ರತಿ ವರ್ಷ ಪ್ರತಿ 2 ವರ್ಷಕ್ಕೊಂದ್ಸರ್ತಿ ತರ್ತೀವಿ. ಸೊ ಅದು ಆಗ್ತಾ ಇದೆ ಆತ ಕೆಲಸ. ಬಟ್ ಅದಕ್ಕೆ ಬೇಕಾದಷ್ಟು ಒಳ್ಳೆ ರೈಟರ್ಸ್ ಅಲ್ಲೇ ಬರೆಯೋರು ಅಮೆರಿಕಾದಲ್ಲಿ ನಿಂತ್ಕೊಂಡು ಫಾರ್ ಎಕ್ಸಾಂಪಲ್ ಗುರುಪ್ರಸಾದ್ ಕಾಗಿನೇಲೆ ಅಂತ ಬ್ಯೂಟಿಫುಲ್ ಆಗಿ ಬರೀತಾರೆ, ವೈದೇಹಿ ಇವರು ವೈಶಾಲಿ ಹೆಗ್ಡೆ ಅಂತ ಬರೀತಾರೆ, ಇಲ್ಲ MS ನಟರಾಜ್ ಅಂತ ಬರೀತಾರೆ, ಬೇಕಾದಷ್ಟು ಜನ ಇದ್ದಾರೆ. ಸೊ ಅವ್ರು ಕನ್ನಡದಲ್ಲೇ ಬರೀತಾರೆ, ಮತ್ತೆ ಇಲ್ಲಿ ಕನ್ನಡ ಅದು ವಲ್ಲೇಶ ಶಾಸ್ತ್ರಿ ಅಂತ ಬರೀತಾರೆ, ರಾಜಗೋಪಾಲ್ ಬರೀತಾರೆ, ಹೀಗೆ ಬೇಕಾದಷ್ಟು ಜನ ಇದ್ದಾರೆ. ಸೊ ಹೊಸರು ಯಂಗ್ ಪೀಪಲ್ ಆಲ್ಸೋ ನಾವು ಬರೀತಾ ಇದ್ದಾರೆ ಕನ್ನಡದಲ್ಲಿ. ಸೊ ಆಗ್ತಾ ಇದೆ ಕೆಲಸ. ಬಟ್ ಆ ದೊಡ್ಡ ಸ್ಕೇಲ್ ಅನ್ನೋಲ್ಲ, ಬಟ್ ಯಾವಾಗ ಸಾಹಿತ್ಯ ಯಾವಾಗ ಒಂದು ಮೈನಾರಿಟೀಸ್ ಅಂತ ಹೇಳ್ತಾನೆ ಎಲ್ಲವನ್ನು ಅಷ್ಟು ಮ್ಯೂಸಿಕ್ ಅಷ್ಟು ಡ್ಯಾನ್ಸ್ನ
ನಮ್ಮಲ್ಲಿ ನಡೀತಾ ಇರೋದೇ ಹಾಗೆ ಅದನ್ನು ತೋರಿಸ್ತಾರೆ ಮತ್ತು ಅದನ್ನು
ಪದಗಳು ಕೇಳಿದ್ದಾರೆ ಖುಷಿ ಆಯಿತು. ಒಂದು ನುಡಿ ಪಲ್ಲಟ ಮತ್ತು ಅದ್ಭುತವಾದ ಪದ ಪ್ರಯೋಗ. ಬಹುಶಃ ಇದು ಎಲ್ಲ ಭಾಷೆಗಳಲ್ಲೂ ಎಲ್ಲ ಭಾಷೆಗಳಲ್ಲೂ ಪುಸ್ತಕಗಳು ತಮ್ಮ ಕೇಂದ್ರದ ಈಗ ಇಲ್ಲಿ ತಂದಿರೋ ಪ್ರತಿ ಸೇಲ್ಗಿದ್ಯಾ? ನಂದು ಒಂದೇ ಒಂದು ಪ್ರತಿ ಅದು, ಬಟ್ ನಾನು ಕಳಿಸ್ತೇನೆ ಅಲ್ಲಿಂದ. ಎಲ್ಲರ ಪರವಾಗಿ ಪೂರ್ವ ಸ್ವಾಗತಿಸ್ತಾ ಇದ್ದೀನಿ.